ದೇಶದ ಇಂದಿನ ಎಲ್ಲ ಸಮಸ್ಯೆಗಳಿಗೆ ಅನಕ್ಷರತೆಯೇ ಮೂಲ ಕಾರಣ ಮಾನ್ಯ ಸರ್ಕಾರ ಇದನ್ನು ಗಮನಿಸಿ ದೇಶದ ಈ ಕಳಂಕವನ್ನು ತೊಡೆದು ಹಾಕಲು ರಾಷ್ಟ್ರೀಯ ಸಾಕ್ಷರತಾ ಮಿಷನ್ನಿನ ಸಹಕಾರದೊಂದಿಗೆ ದೇಶಾದ್ಯಂತ ಸಾಕ್ಷರತಾ ಆಂದೋಲನ ನಡೆಸಲು ನಿರ್ಧರಿಸಿತು ಪ್ರಾಯೋಗಿಕವಾಗಿ ಈ ಆಂದೋಲನವನ್ನು ನಡೆಸಲು 1990-91ನೇ ಸಾಲಿಗೆ ಕರ್ನಾಟಕ ರಾಜ್ಯದ ದಕ್ಷಿಣ ಕರಾವಳಿ ಹಾಗೂ ಬಿಜಾಪುರ ಜಿಲ್ಲೆಯನ್ನು ಆಯ್ಕೆ ಮಾಡಲಾಯಿತು ಈ ಬಗ್ಗೆ ಪೂರ್ವಭಾವಿ ಸಿದ್ಧತಾ ಸಭೆಯನ್ನು ಇಂದು ಜಿಲ್ಲಾ ಪರಿಷತ್ ಸಭಾಂಗಣದಲ್ಲಿ ಕರೆಯಲಾಗಿದೆ ಸಾಕ್ಷರತಾ ಆಂದೋಲನ ನಮ್ಮ ಕಾರ್ಯಕ್ರಮಗಳಲ್ಲಿ ಬಹಳ ಅರ್ಥಪೂರ್ಣವಾದ ಕಾರ್ಯಕ್ರಮ ಪೂಜ್ಯ ಮಹಾತ್ಮ ಗಾಂಧೀಜಿ ಅವರು ಅನಕ್ಷರತೆಯನ್ನು ದೇಶದ ಶಾಪವೆಂದು ಕರೆದರು ಈ ಶಾಪ ವಿಮೋಚನೆಗೆ ನಾವು ಇಂದು ಹೊರಟಿದ್ದೇವೆ ನಮ್ಮ ಜಿಲ್ಲೆಯಲ್ಲಿ ಒಟ್ಟು 170 ಮಂಡಲಗಳಿವೆ 169 ಮಂಡಲಗಳು ಎಲ್ಲಾ ಸಿದ್ಧತೆಗಳನ್ನು ನಡೆಸಿವೆ ಆದರೆ ಬೆಳ್ತಂಗಡಿ ತಾಲೂಕಿನ ಒಂದು ಮಂಡಲದಲ್ಲಿ ಸಮಸ್ಯೆ ಇದೆ ಅಂತ ಬಿಡಿಒ ವರದಿ ತಿಳಿಸುತ್ತೆ ಆ ಏನ ಸಮಸ್ಯೆ ಬಿಡಿಒರವರೇ ಕರಿಮಲೆ ದುರ್ಗಮ ಅರಣ್ಯದ ಮಧ್ಯೆ ಇರುವ ಒಂದು ಕುಗ್ರಾಮ ಸರ್ ಅಲ್ಲಿಗೆ ಯಾವುದೇ ಸಂಪರ್ಕ ವ್ಯವಸ್ಥೆ ಇಲ್ಲ ಅಲ್ಲಿನ ಪ್ರಧಾನರು ನಮ್ಮ ಎಲ್ಲಾ ನೌಕರನ್ನ ಶಾಮಿಲು ಮಾಡಿಕೊಂಡು ತಮ್ಮದೇ ಆದ ಸರ್ಕಾರ ನಡೆಸುತ್ತಾ ಇದ್ದಾರೆ ಅಂದ್ರೆ ಪ್ಯಾರಲಲ್ ಗವರ್ನಮೆಂಟ್ ಹೌದು ಸರ್ ಈ ಬಗ್ಗೆ ಸರ್ಕಾರಕ್ಕೆ ಒಂದು ವರದಿ ಕೊಟ್ಟಿದ್ದೀನಿ ಆದರೆ ಆ ಪ್ರಧಾನ ಬಹಳ ಪ್ರಭಾವಿ ಸರ್ ಕರಿಮಲೆ ಮಂಡಲ ಅಲ್ವಾ ಅದರ ಬಗ್ಗೆ ಕಳೆದ ತಿಂಗಳು ಪೇಪರ್ನಲ್ಲಿ ಒಂದು ಆರ್ಟಿಕಲ್ ಓದಾಗಿತ್ತು ಒಳ್ಳೆ ಮಂಡಲ ಅಲ್ಲಿ ಪ್ರಧಾನರು ಸರಳ ಹಾಗೂ ಪ್ರಗತಿಪರ ಅಂತ ಬರೆದಾಗಿತ್ತು ಸರ್ ಅದನ್ನ ನಮ್ಮ ಆಡಿಟರ್ ನಾರಾಯಣ್ ಸರ್ ಬರೆದಿದ್ದು ಐ ಸಿ ಇಸ್ ಎ ವೆರಿ ಗುಡ್ ಆಫೀಸರ್ ಅವರಿಗೆ ಆ ಪ್ರದೇಶ ಎಲ್ಲ ಚೆನ್ನಾಗಿ ಗೊತ್ತು ಎಪಿಬಲ್ ಆಲ್ಸೋ ಅವರನ್ನ ಆರ್ ತಿಂಗಳು ಕರಿಮಲೆಗೆ ಡೆಪ್ಯೂಟ್ ಮಾಡಿ ಸರ್ ಅವರೀಗ ರಜದ ಮೇಲೆ ಇದ್ದಾರೆ ಸರ್ ಅವರ ರಜನ ವಿಡ್ರಾ ಮಾಡಿ ಅವರ ನಾಳೆನೇ ಕರಿಮಲೆಗೆ ಡೆಪ್ಯೂಟ್ ಮಾಡಿ ಓಕೆ ಸರ್ ಸರ್ ಈ ಜಿಲ್ಲೆಯ ಮುಖ್ಯ ಸಮಸ್ಯೆ ಅಂದ್ರೆ ಗುಂಪು ಮನೆ ಇಲ್ಲದೇ ಇರೋದೇ ಸರ್ ಎಲ್ಲ ಅನಕ್ಷರಸ್ಥರನ್ನ ಒಟ್ಟಿಗೆ ಸೇರಿಸಿ ಕಲ್ಸೋದು ಅಂದ್ರೆ ಬಹಳ ಕಷ್ಟ ಸರ್ ನೋಡಿ ಮಿಸ್ಟರ್ ಕಮಲಾಕರ್ ಹಾಲಂಬಿ ನಾನು ಈ ದೇಶದ ಅನೇಕ ಕಡೆ ಕೆಲಸ ಮಾಡಿದ್ದೀನಿ ಆದರೆ ಈ ಜಿಲ್ಲೆಯ ಪ್ರಧಾನರು ಸರ್ಕಾರಿ ಅಧಿಕಾರಿಗಳಂತವರನ್ನ ನೋಡೇ ಇಲ್ಲ ಎಲ್ಲ ಕೆಲಸನೂ ತಮ್ಮ ಸ್ವಂತ ಕೆಲಸದ ಹಾಗೆ ಮಾಡ್ತಾರೆ ಅದಕ್ಕೆ ರೀ ಈ ಜಿಲ್ಲೆ ಇಷ್ಟೊಂದು ಮುಂದುವರೆದಿರೋದು ಸಾಕ್ಷರತಾ ಆಂದೋಲನ 100% ಸಕ್ಸಸ್ ನಿಮ್ಮ ಮಾತು 169 ಮಂಡಲಗಳಿಗೆ ಮಾತ್ರ ನಿಜ ಸರ್ ಆದರೆ ಈ ಕರಿಮಲೆ ಮಂಡಲ ನಿಜಕ್ಕೂ ಸಮಸ್ಯೆನೇ ಸರ್ ಅಂದ ಹಾಗೆ ನಾರಾಯಣ ಕರಿಮಲೆಗೆ ಡೆಪ್ಯೂಟ್ ಮಾಡಿದ್ರಾ ಸರ್ ಯಾರು ಅವರು ನಮ್ಮ ಆಡಿಟರ್ ನಾರಾಯಣ ಹೆಂಡತಿ ಮಕ್ಕಳು ಸರ್ ಬನ್ನಿ ಅಮ್ಮ ನಮ್ಮನ್ನು ಉಳಿಸ್ಬೇಕು ಸರ್ ಮದ್ವೆಗೆ ಬಂದ ಹೆಣ್ಮಕ್ಳಿದ್ದಾರೆ ನಮ್ಮ ಯಜಮಾನನ್ನ ಕರಿಮಲೆಗೆ ಕಳಿಸ್ಬೇಡಿ ಸರ್ ನೋಡಮ್ಮ ಆರ್ ತಿಂಗಳು ಡೆಪ್ಯೂಟ್ ಮಾಡಿದ್ರೆ ಸಂಬಳನೂ ಸಿಗುತ್ತೆ ಅಲಿಯನ್ಸು ಸಿಗುತ್ತೆ ಮದುವೆಗೆ ಅನುಕೂಲನೂ ಆಗುತ್ತೆ ಅಂದ ಹಾಗೆ ನಾರಾಯಣಲಿ ಅವ್ರು ಕರಿಮಲೆಯಿಂದ ಬಂದ್ಮೇಲೆ ಮಾನಸಿಕ ರೋಗದಿಂದ ಆಸ್ಪತ್ರೆಗೆ ಸೇರಿದ್ರು ಮೊನ್ನೆ ತಾನೇ ಮನೆಗೆ ಬಂದಿದ್ದಾರೆ ಮತ್ತೆ ಕರಿಮಲೆಗೆ ಕಳಿಸಿದ್ರೆ ಅವ್ರು ಬದುಕೋದಿಲ್ಲ ಸರ್ ಖಂಡಿತ ಬದುಕೋದಿಲ್ಲ ಹುಚ್ಚಿಡಿದ್ರೆ ಹೇಗಮ್ಮ ಆರ್ಟಿಕಲ್ ಬರೆಯೋದು ನನ್ನ ಹತ್ರ ಸುಳ್ಳು ಹೇಳ್ಬೇಡಿ ಸರ್ ನೀವು ಕೇಳ್ತೀರಿ ಅನ್ನೋದಾದ್ರೆ ಆ ಪೇಪರ್ನಲ್ಲಿ ಬಂದಿರೋ ಆರ್ಟಿಕಲ್ ಕಥೆನ ನಾನು ಹೇಳ್ತೀನಿ ಸರ್ ಸರಿ ನೀ ಹೇಳಮ್ಮ ನಮ್ಮ ಯಜಮಾನರು ನಿಮಗೆ ತಿಳಿದಿರೋ ಹಾಗೆ ಒಬ್ಬ ಒಳ್ಳೆ ಸ್ಟ್ರಿಕ್ಟ್ ಆಫೀಸರ್ ಕರಿಮನೆಯಲ್ಲಿ ಅವ್ಯವಹಾರ ನಡೀತಾ ಇದೆ ಅಂತ ಅವನ ಆಡಿಟಿಂಗ್ ಹಾಕಿದ್ರು ಒಂದಿನ ರಾತ್ರಿ ನಮ್ಮನೆಯಲ್ಲಿ ಮಂಡಲ್ ಸೆಕ್ರೆಟರಿ ಅಂತ ಒಬ್ಬ ಕಪ್ಪು ವ್ಯಕ್ತಿ ಬಂದ ನೀವು ಆಡಿಟಿಂಗ್ ಮಾಡಬೇಡಿ ಬೇಕಾದಷ್ಟು ಹಣ ಕೊಡ್ತೀನಿ ಅಂದ ನಮ್ಮ ಯಜಮಾನರು ಅವನ್ನ ಒದ್ದು ಹೊರಗಡೆ ಹಾಕಿದ್ರು ನಂತರ ಕರಿಮನೆಗೆ ಹೋಗೋ ದಿನ ಗ್ರಾಮ ಸಹಾಯಕ ಬಂದು ಕರ್ಕೊಂಡು ಹೋದ ಮಂಡಲ ತೋರ್ತೀನಿ ಅಂತ ಹೇಳಿ ಬರೀ ಘಟ್ಟ ಸುತ್ತಿಸ್ತ ಮಂಡಲ ದೂರ ಇದೆ ಅಂತ ಅವರನ್ನ ಕಾಡ್ ಮಧ್ಯೆ ಇರೋ ಗೆಸ್ಟ್ ಹೌಸ್ ಕರ್ಕೊಂಡು ಹೋದ ಇನ್ನು ಎಷ್ಟು ದೂರ ನಡಿಬೇಕಪ್ಪ ನನ್ ಕಲ್ಲಡಿಯಕ್ಕಾಗಲ್ಲ ಓ ಮೈ ಗಾಡ್ ಇದಿನ್ನ ಪ್ರಾರಂಭ ಸಾ ಸ್ವಾಮಿ ನೆತ್ತಿ ಬರೋ ಹೊತ್ತಿಗೆ ಗಣಪತಿ ಗೆಸ್ಟ್ ಹೌಸ್ ಸೇರ್ತೀವಿ ಅಲ್ಲಿ ವಿಶ್ರಾಂತಿ ತಗೊಂಡು ಮತ್ತೆ ಘಟ್ಟ ಹತ್ತಬೇಕು ಸಾ ಇದು ಬರೀ ನಾಗಾವು ಸಾ
ಇದು ಕಾಳಿಂಗ ಅಲ್ಲ ವಿಷ ಕಮ್ಮಿ ಇದು ಕಚ್ಚಿದ್ರೆ ಅರ್ಧ ಗಂಟೆನಾದರೂ ಬದುಕೋದು ಸಾ ಅಯ್ಯೋ ನನಗೆ ಹಾವು ಕಂಡ್ರೆ ಬಾರಿ ಭಯ ಮಾರಯ್ಯ ಜೀವನದಲ್ಲಿ ನಾನು ಹೆದರೋದು ಅಂದ್ರೆ ಹಾವಿಗೆ ಮಾತ್ರ ಬನ್ನಿ ಸಾ ನಾನು ಇದನ್ನು ಬನ್ನಿ ಸಾ ಸಾಮಾನ್ಯ ಆನೆಗಳು ಜಾಸ್ತಿ ಇರೋದ್ರಿಂದನೇ ಗಣಪತಿ ಗೆಸ್ಟ್ ಹೌಸ್ ಅಂತ ಹೆಸರಿಟ್ಟಿರೋದು ಇದ್ದೇನೆ ಸರ್ ಮೇಲೆಗೆ ಮೇಲೆಗೆ ಇದ್ದೇನೆ ಸರ್ ಇದ್ದೇನೆ ಇದ್ದೇನೆ ಬನ್ನಿ ಸರ್ ಇನ್ನು ಮೂರು ಗಂಟೆ ಗಟ್ಟ ಹತ್ಬೇಕು ಮಂಡಲ ಆಫೀಸ್ ಹತ್ರ ಕಾಳಪ್ಪನ ಗೆಸ್ಟ್ ಹೌಸ್ ಅಂತ ಇದೆ ನಾವು ಅಲ್ಲೇ ಉಳ್ಕೋಬೇಕು ಸರ್ ಕಾಳಪ್ಪ ಗೆಸ್ಟ್ ಹೌಸ್ ಅಂದ್ರೆ ಅಲ್ಲಿ ಕಾಳಿಂಗ ಇದೆಯಾ ಇದು ಕಾಡ ಅಲ್ವಾ ಸಾ ಒಂದ್ ತಿಂಗಳಿಂದೆ ಮಲಗಿದ್ದೆ ಬೆಳಿಗ್ಗೆ ನೋಡ್ತೀನಿ ಪಕ್ಕದಲ್ಲಿ 15 ಅಡಿ ಉದ್ದ ಕಾಳಿಂಗ ಕಚ್ಚಲಿಲ್ವಾ ಈ ಕಾಡ ಜನ ಅಂದ್ರೆ ಅವು ಕಚ್ಚಲ ಸಾ ನಿಮ್ಮಂಗೆ ಬೇಟೆ ಜನ ಅಂತ ಏನಾದರೂ ಗೊತ್ತಾದ್ರೆ ಕತೆ ಮುಗೀತು ಈಗಾಗ್ಲೇ ಮೂರು ಜನ ಆಫೀಸರ್ಸ್ ನೆಗೆದೋಗವ್ರೆ ಸಾ ಚಿಕ್ರ ನನ್ನ ಹೆಂಡತಿ ಮಕ್ಕಳ ಗತಿ ಏನಪ್ಪ ಕೆಳಗ್ ಹೋಗಿ ಕರಿಯಣ್ಣ ಇದ್ರೆ ಕರಿಯಪ್ಪ ಅವ್ರೆಲ್ಲಿ ಕೆಳಗವ್ರೆ ಸಾ ನಮ್ ಹಿಂದೇನೆ ಇದಾರೆ ಕರಿಯಣ್ಣ ಸಾ ಕರಿಯಣ್ಣ ಸಾರ್ ಆಯ್ತು ನಾವಿರೋದೇ ಅದಕ್ಕೆ ಆಡಿಟಿಂಗು 15 ದಿವಸ ತಾನೆ ನೀವೀಗ್ಲೇ ಮಂಗಳೂರಿಗೆ ಹೋಗಿ ನಿಮ್ ಹೆಂಡತಿ ಮಕ್ಕಳನ್ನ ಕರ್ಕೊಂಡು ಎಲ್ಲಾದ್ರೂ ಟೂರ್ ಹೋಗಿ ಅದ ಖರ್ಚು ದುಡ್ಡು ನಾವೇ ಕೊಡ್ತೀವಿ ನೀವ್ ಇಲ್ಲಿದ್ದೀರಿ ಅಂತ ಪ್ರೂವ್ ಮಾಡೋದಕ್ಕೆ ಕರಿಮೆಲೆ ಬಗ್ಗೆ ಒಂದು ಆರ್ಟಿಕಲ್ ಕೊಡ್ತೀನಿ ಯಾವ್ದಾದ್ರು ಪೇಪರ್ನಲ್ಲಿ ಹಾಕ್ಸಿ ಇಷ್ಟೇ ಸರ್ ಆರ್ಟಿಕಲ್ ಕಥೆ ಕರಿಮಲೆಯಿಂದ ಬಂದ್ಮೇಲೆ ಸರ್ಕಾರಕ್ಕೆ ಮೋಸ ಮಾಡಿದೆ ಎನ್ನುವ ವೇತನಲ್ಲಿ ಅವರು ಹುಚ್ಚಿಡಿತು ಕರಿಮಲೆ ಒಂದು ಮಂಡಲ ಅಲ್ಲ ಸರ್ ಕಂಗತ್ತಲ ನರಕ ಮತ್ತೆ ಅವ್ನ ಅಲ್ಲಕ್ಕೆ ಕಳಿಸಿದ್ರೆ ಅವ್ರು ಬದುಕೋದಿಲ್ಲ ಸರ್ ಖಂಡಿತ ಅವ್ರು ಬದುಕೋದಿಲ್ಲ ಸರ್ ಸರಿ ನೀನು ಹೋಗಮ್ಮ ಕರಿಮಲೆ ಬಾರಿ ಕಾಂಪ್ಲಿಕೇಶನ್ ಆಯ್ತು ಮಿಸ್ಟರ್ ಹಾಲಂಬಿ ನಿಜವಾಗ್ಲೂ ಅಲ್ಲಿ ದೊಡ್ಡ ಪ್ರಾಬ್ಲಮ್ ಇದೆ ಹೌದು ನೆಕ್ಸ್ಟ್ ಸಾಕ್ಷರತಾ ಮೀಟಿಂಗ್ ನ ಬೆಳ್ತಂಗಲ್ ಕರೀರಿ ಆಯ್ತು ಸರ್ ಕರಿಮಲೆ ಮಂಡಲದ ಬಗ್ಗೆ ನೀವೇನು ಹೇಳ್ತೀರ ಬಿಡುವರವ್ರೆ ಯಾವ ಅಧಿಕಾರಿಯಾಗಲಿ ಯಾವುದೇ ಸ್ವಯಂ ಸೇವಕರಾಗಲಿ ಅಲ್ಲಿಗೆ ಹೋಗೋದಕ್ಕೆ ಇಷ್ಟಪಡೋಲ್ಲ ಸರ್ ಆ ಮಂಡಲದ ಬಗ್ಗೆ ಚಿತ್ರ ವಿಚಿತ್ರವಾದ ಕಥೆ ಇದೆ ಈಗಾಗಲೇ ಅಲ್ಲಿಯ ಮಂಡಲದ ಕಾರ್ಯದರ್ಶಿ ಅಲ್ಲಿ ಯಾರು ಅನಕ್ಷರಸ್ಥರು ಇಲ್ಲ ಅಂತ ಪತ್ರ ಬರೆದಿದ್ದಾರೆ
ಅದರ ಮೇಲೆ ಕರಿಮಲೆಯನ್ನ ಸಂಪೂರ್ಣ ಸಾಕ್ಷರತಾ ಮಂಡಳ ಅಂತ ಘೋಷಣೆ ಮಾಡೋಣ ಸರ್. ನೋಡಿ ಬಿಡಿಯವರವರೇ, ನನಗೆ ಪೇಪರ್ ಹುಲಿ ಬೇಡ, ನಿಜವಾದ ಕಾರ್ಯಕ್ರಮ ಬೇಕು. ಅಂಕಿಅಂಶ ಅಲ್ಲ, ಪ್ಲೀಸ್ ಗೆಟ್ ಮೀ ಎ ಪ್ಲಾನ್. ಎಕ್ಸ್ಕ್ಯೂಸ್ ಮೀ ಸರ್. ಸರ್, ನನ್ನ ಹೆಸರು ದುರ್ಗಾ ಅಂತ. ಮೊದಲು ವಯಸ್ಕರ ಶಿಕ್ಷಣದಲ್ಲಿದ್ದೆ, ಈಗ ಸಾಕ್ಷರತೆಗೆ ದುಡಿತಾ ಇದ್ದೀನಿ. ಕರಿಮಲೆಗೆ ಸಾಕ್ಷರತಾ ಸ್ವಯಂ ಸೇವಕಿಯಾಗಿ ಹೋಗಕ್ಕೆ ತಯಾರಿದ್ದೀನಿ ಸರ್. ನನ್ನ ನಂಬಿ ಸರ್, ಹಿಂಸಂತ ತಿರಸ್ಕಾರ ಮಾಡಬೇಡಿ. ಸಾಕ್ಷರತದಲ್ಲಿ ಎಷ್ಟು ಕೆಲಸ ಮಾಡಿದ್ದೀನಿ ಅಂತ ಆನಂದಿಯವ್ರನ್ನ ಕೇಳಿ ಸರ್. ನಿಜ ಸರ್, ಈಕೆ ಬಹಳ ಧೈರ್ಯದವಳಿಗೆ. ಆದ್ರೆ ಕರಿಮಲೆ ಕಳಿಸೋದು ಅಂದ್ರೆ ನನಗೂ ಭಯವಾಗುತ್ತೆ. ನೋಡಿ, ನೆಕ್ಸ್ಟ್ ವೀಕ್ ಬರ್ತೀನಿ. ಏನೇ ಆಗಲಿ, ಈ ಕರಿಮಲೆ ಸಮಸ್ಯೆ ಪರಿಹಾರ ಆಗಲೇಬೇಕು. ಸರಿ ಸರ್. ಮೇ ಕಮಿನ್ ಸರ್? ಕಮಿನ್. ಓ ದುರ್ಗಾ, ಟೇಕ್ ಯುವರ್ ಸೀಟ್. ಥ್ಯಾಂಕ್ ಯು ಸರ್. ಈ ಒಂದು ಅವಕಾಶನ ನೀವು ಮಾಡ್ಕೊಡ್ಬೇಕು ಸರ್. ನಿನ್ನಂತ ಒಂಟಿ ಹುಡುಗಿನ ಕರಿಮಲೆ ಹೇಗಮ್ಮ ಕಳಿಸೋದು? ಸರ್, ನೀವು ಸಮಾನತೆ ಬಯಸೋರು, ಮಹಿಳೆ ಪುರುಷನಿಗೆ ಸಮಾನ ಅಂತ ತಿಳಿದವರು. ನಾನು ಹೆಂಗಸು ಅಂತ ಒಂದೇ ಕಾರಣಕ್ಕೆ ಬೇಡ ಅನ್ನೋದು ಸರಿನಾ ಸರ್? ದುರ್ಗಾ, ಈಗ ನೀನು ಏನ್ ಮಾಡ್ತಾ ಇದೀಯ? ನಾನು ನಿಮ್ಮಲ್ಲಿ ಫಸ್ಟ್ ರ್ಯಾಂಕ್ ತಗೊಂಡಿದ್ದೀನಿ ಸರ್. ಬಯಸಿದ್ರೆ ಲೆಕ್ಚರರ್ ಕೆಲಸ ಮಾಡ್ಬೋದಿತ್ತು. ಕಳೆದ 2 ವರ್ಷದಿಂದ ಅಡಲ್ಟ್ ಎಜುಕೇಶನ್ ಅಲ್ಲಿ ಫ್ರೀ ಕೆಲಸ ಮಾಡ್ತಿದ್ದೀನಿ. ಅಷ್ಟು ಆಸಕ್ತಿ ಇದ್ರೆ ಮಂಗಳೂರಲ್ಲೇ ಸಾಕ್ಷರತಾ ಕ್ಲಾಸ್ ಮಾಡಿ. ಕರಿಮಲೆನೇ ಯಾಕೆ ಬೇಕು? ನಾನು ಬೆಳೆದಿದ್ದು ಓದಿದ್ದು ಮಂಗಳೂರಿನಲ್ಲೇ. ಕರಿಮಲೆ ಒಂದು ಕುಗ್ರಾಮ, ಅಲ್ಲಿ ಕೆಲಸ ಮಾಡೋದು ಒಂದು ಚಾಲೆಂಜ್. ಚಾಲೆಂಜ್ ಅಂದ್ರೆ ನಂಗೆ ತುಂಬಾ ಇಷ್ಟ ಸರ್. ನನ್ನ ಬಗ್ಗೆ ನೀವು ಭಯ ಬೇಡಿ ಸರ್, ಇದೊಂದು ಅವಕಾಶ ಮಾಡಿಕೊಡಿ. ಆಯ್ತು ದುರ್ಗಾ, ಇನ್ನು ನೀನು ಕರಿಮಲೆ ಸ್ವಯಂ ಸೇವಕಿ. ಇಡೀ ಸರ್ಕಾರದ ಯಂತ್ರ ನಿನ್ ಹಿಂದಿರುತ್ತೆ. ನೀನು ಯಾವ ಬೇಕಾದ್ರೂ ನನ್ನ ಭೇಟಿ ಮಾಡಬಹುದು. ಬೆಸ್ಟ್ ಆಫ್ ಲಕ್. ಥ್ಯಾಂಕ್ ಯು ಸರ್. ಕರಿಮಲೆ ಎಲ್ಲರಿಗೂ ಒಂದು ಸಮಸ್ಯೆ. ಕರಿಮಲೆ ಬೆಳ್ತಂಗಡಿ ತಾಲೂಕಿನ ಪಶ್ಚಿಮ ಘಟ್ಟದ ತಪ್ಪಲಿನಲ್ಲಿರುವ ಒಂದು ಕುಗ್ರಾಮ. ಕರಿಮಲೆ ಎಂದು ಹೆಸರು ಬರಲು ಆ ಗ್ರಾಮದ ಮಧ್ಯದಲ್ಲಿ ಎದ್ದು ನಿಂತ ಕಪ್ಪು ಶಿಲೆಯ ಬಹು ಎತ್ತರದ ಬೆಟ್ಟ ಹಾಗೂ ಪಶ್ಚಿಮ ಘಟ್ಟದ ತುದಿಯವರೆಗೂ ತುಂಬಿರುವ ಕಪ್ಪು ಬೀಟೆ ಮರದ ದುರ್ಗಮ ಅರಣ್ಯ ಕಾರಣ. ಕರಿಮಲೆಯ ಕೆಳಪ್ರದೇಶವನ್ನು ತೀರ್ಥಮಲೆ ಎಂದು ಕರೆಯುತ್ತಾರೆ. ಈ ಪ್ರದೇಶದಲ್ಲಿ ಆದಿವಾಸಿಗಳಾದ ಕಾಡು ಕೊರಗರು, ಮರಾಠಿ ನಾಯಕರು ಹೆಚ್ಚು ವಾಸಿಸುತ್ತಾರೆ. ಮೇಲ್ಭಾಗದ ಪ್ರದೇಶವನ್ನು ಮಿತ್ತಮಲೆ ಎಂದು ಕರೆಯುತ್ತಾರೆ. ಈ ಪ್ರದೇಶದಲ್ಲಿ ಮಲೆಕುಡಿಯರು ಹೆಚ್ಚು ವಾಸಿಸುತ್ತಾರೆ. ಮೊದಲು ಕಾಡಿನಲ್ಲಿ ಸಿಗುವ ಮರದ ತೊಗಟೆ ತೊಡುತ್ತಿದ್ದ ಆದಿವಾಸಿಗಳು ನಾಗರಿಕತೆಯಿಂದ ಇಂದು ಬಹಳ ಬದಲಾಗಿದ್ದಾರೆ. ಈ ಜನರ ಮೊದಲ ಭಾಷೆ ತುಳುವಾಗಿದ್ದು ನಾಗರಿಕತೆ ಒಳಹೊಕ್ಕ ನಂತರ ಇವರಿಗೆ ಕನ್ನಡ ಅರ್ಥವಾಗಬಲ್ಲದು. ಹೆಚ್ಚು ಜನ ಮಾತಾಡಬಲ್ಲರೂ ಸಹ. ಈ ಗ್ರಾಮಕ್ಕೆ ಯಾವುದೇ ಸಂಪರ್ಕ ವ್ಯವಸ್ಥೆ ಇಲ್ಲ. ಎರಡು ದೊಡ್ಡ ಹೊಳೆ, ಹತ್ತಾರು ಸಣ್ಣ ಹಳ್ಳ ಗುಡ್ಡವನ್ನು ಹಾಯ್ದು ಈ ಗ್ರಾಮವನ್ನು ತಲುಪಬೇಕಾಗುತ್ತದೆ. ಸರಕಾರ ಈ ಕುಗ್ರಾಮವನ್ನು ಅಭಿವೃದ್ಧಿಪಡಿಸಲು ವಿಶೇಷ ಆಜ್ಞೆಯ ಮೂಲಕ ಈ ಒಂದೇ ಗ್ರಾಮವನ್ನು ಮಂಡಲ ಎಂದು ಘೋಷಿಸಿದೆ. ಆದರೆ ನರಸಿಂಹಯ್ಯನ ಪಾಳೆಗಾರಿಕೆಯ ಕಪಿಮುಷ್ಠಿಯಿಂದ ಹೊರಗೆ ಬಂದು ಸರಕಾರದ ಯಾವುದೇ ಅಭಿವೃದ್ಧಿ ಕಾರ್ಯಕ್ರಮ ಜನರನ್ನು ಮುಟ್ಟಿಲ್ಲ. ಈ ನರಸಿಂಹಯ್ಯನ ಪಾಳೆಗಾರಿಕೆಯ ವ್ಯವಸ್ಥೆಯಲ್ಲಿ ಅಲ್ಲಿಯ ಜನರು ಅಜ್ಞಾನದ ಕತ್ತಲಲ್ಲಿ ಕೂಡಿ ಹಾಕಿದ ಬಂಧಿಗಳು, ಶೋಷಣೆಯ ಗಾಳಕ್ಕೆ ಸಿಲುಕಿದ ಮೀನುಗಳು. ಈ ವ್ಯವಸ್ಥೆಗೆ ತನ್ನದೇ ಆದ ಕಾನೂನು ಇದೆ. ಅಲ್ಲಿ ಸಮಾನಾಂತರ ಸರ್ಕಾರವಿದೆ, ಮೇಲಿನವರ ಶ್ರೀರಕ್ಷೆ ಇದೆ. ಈ ವ್ಯವಸ್ಥೆಗೆ ಅನುಗುಣವಾಗಿ ನಡೆದರೆ ಮಾತ್ರ ಹೊರಗಿನ ಅಧಿಕಾರಿಗಳಿಗೆ, ಜನರಿಗೆ ಪ್ರವೇಶ. ಇಲ್ಲದೆ ಹೋದಲ್ಲಿ ಕರಿಮಲೆ ಯಾರಿಗೂ ಅಭೇದ್ಯವಾದ, ಒಳಹೊಕ್ಕರೆ ಹೊರಬರಲಾಗದ ಚಕ್ರವ್ಯೂಹ. ನಮಸ್ತೆ ದಣಿ. ನಮಸ್ಕಾರ ಸರ್, ನನ್ನ ಹೆಸರು ದುರ್ಗಾ ಅಂತ. ಸಾಕ್ಷರತಾ ಆಂದ್ರಂದ
ಸ್ವಯಂ ಸೇವಕಿ. ನೀನೊಬ್ಳೆ ನಾ ಇಲ್ಲಿ ಕಲ್ಸೋಕ್ ಬಂದಿರೋದು? ಸ್ವಯಂ ಸೇವಕಿ ಅಂತ ನಾನೊಬ್ಳೆ. ಇಲ್ಲಿ ಮಂಡಲ್ ಕಾರ್ಯದರ್ಶಿ, ಗ್ರಾಮ ಲೆಕ್ಕಾಧಿಕಾರಿ, ಸಾಲ ಮೇಷ್ಟ್ರು ಎಲ್ಲರೂ ಸೇರಿ ಕಲ್ಸೋಣ ಅಂತ. ಅವರೆಲ್ಲ ಸಹಕಾರ ಕೊಡ್ತಾರೆ ಅಂತ ನಂಬಿಕೆ ಇದೆಯಾ? ಅವ್ರು ಕೊಡ್ಲಿ ಬಿಡ್ಲಿ, ನೀವು ಸಹಕಾರ ಕೊಟ್ರೆ ಸಾಕು, ನಾನ್ ಕಲಿಸ್ತೀನಿ. ಇಲ್ಲಿಗೆ ನೀನು ಹೇಗೆ ಬಂದೆ? ನಡ್ಕೊಂಡು. ಜೀಪ್ ನಲ್ಲಿ ಯಾಕೆ ಬರ್ಲಿಲ್ಲ? ರಸ್ತೆ ಇಲ್ಲ ಸರ್, ಬರೀ ಹಳ್ಳ ಕೊಳ್ಳ. ಹೊಳೆನಾ ಕಾರಲ್ ದಾಟಿದ್ಯಾ? ದೋಣಿ ಇಲ್ಲಿ. ಯಾಕೆ ಸರಿ ಕೇಳ್ತಾ ಇದೀರಾ? ಒಂದೊಂದು ಪ್ರದೇಶಕ್ಕೂ ಒಂದೊಂದು ವ್ಯವಸ್ಥೆ ಇರುತ್ತೆ ದುರ್ಗ. ಹಳ್ಳ ಕೊಳ್ಳದಲ್ಲಿ ಜೀಪ್ ಹೋಗಲ್ಲ, ಹೊಳೆಗೆ ಕಾರ್ ಆಗೋಲ್ಲ. ಇರೋ ವ್ಯವಸ್ಥೆಗೆ ಹೊಂದಿಕೊಂಡು ಹೋಗೋದು ಬುದ್ಧಿವಂತರ ಲಕ್ಷಣ. ನೇರವಾಗಿ ಹೇಳ್ತೀನಿ ಕೇಳು, ನೀನು ಇಲ್ಲಿ ಬಂದಿರೋದು ಅಕ್ಷರ ಕಲಿಸೋಕೆ, ಅಷ್ಟು ಮಾತ್ರ ನಿನ್ನ ಕೆಲಸ. ಅದು ಬಿಟ್ಟು ಬೇರೆ ವಿಷಯದಲ್ಲಿ ತಲೆ ಹಾಕಬಾರದು. ಏನೇ ನೋಡಿದ್ರು, ಏನೇ ಕೇಳಿದ್ರು, ಅದು ಇಲ್ಲವೇ ಇಲ್ಲ ಅನ್ನೋ ರೀತಿಲಿ ಇರಬೇಕು. ನಿನ್ನ ಗುರಿ ಒಂದೇ, ಅಕ್ಷರ ಕಲಿಸೋದು. ಆಯ್ತು, ಗುಡ್. ದಣಿವಾಗಿರಬೇಕು, ಗೆಸ್ಟ್ ಹೌಸ್ನಲ್ಲಿ ರೆಸ್ಟ್ ತಗೋ. ದಣಿ? ಏನ್ ದಣಿ ಇದು? ಮೊದಲು ಬಂದವ್ರಿಗೆಲ್ಲ ಹನುಮಾನ್ ಗೆಸ್ಟ್ ಹೌಸ್, ಗಣಪತಿ ಗೆಸ್ಟ್ ಹೌಸ್ ಅಂತ ತೋರಿಸ್ತಾ ಇದ್ರಿ, ಇವ್ರಿಗೆ ಮಾತ್ರ ನೇರ ತಮ್ಮ ದರ್ಶನ. ದಣಿ, ಇದು ಸಾಕ್ಷರತಾ. ನಮ್ಮ ಕೆಲಸಗಳಿಗೆ ಸರಿ ಹೋಗೋದಿಲ್ಲ. ಹೇಗಾದ್ರೂ ಮಾಡಿ ಅವಳನ್ನ ಹೆದರಿಸಿ ವಾಪಸ್ ಕಳಿಸ್ಬಿಡಿ. ನನ್ನ ದಡ್ಡ ಅಂತ ತಿಳ್ಕೊಂಡಿದ್ಯಾ ಕರಿಯ? ಸಾಕ್ಷರತಾ ಆಂದೋಲನಕ್ಕೆ ಅಂತ ಸರ್ಕಾರ ನಮ್ಮ ಜಿಲ್ಲೆಗೆ 3 ಕೋಟಿ ರೂಪಾಯಿ ಕೊಟ್ಟಿದೆ. ಅದರಲ್ಲಿ ನಮ್ಮ ಮಂಡಲಕ್ಕೆ 3 ಲಕ್ಷನಾದ್ರೂ ಬರುತ್ತೆ. ಇದು ಸರ್ಕಾರಿ ಕೆಲಸ ಕರಿಯ. 3 ಕೋಟಿ ಸಾಲದು ಅಂತ ಇನ್ನೂ 2 ಕೋಟಿ, ಆಗ ನಮಗೆ ಇನ್ನೂ 2 ಲಕ್ಷ. ಇವಳು ಒಂದು ಸಣ್ಣ ಹುಡುಗಿ ಕರಿಯ. ಇವಳಿಗೆ, ಇವಳ ಸಾಕ್ಷರತೆಗೆ ನಾನು ಹೆದರ್ಕೋಬೇಕಾ? ಏಯ್, ಏನ್ ಮಾಡ್ತಾ ಇದೀರಾ? ಬೇಗ 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 ಬೆಪ್ಪು, ಆವು ಆವು. ಬರೀ ಮಾತಾಡದೆ ಆಯ್ತು ನಿಮ್ದು, ಬೇಗ ಕೆಲಸ ಮಾಡಿ. ಇದೆಲ್ಲ ಯಾರ್ದು ಚಿಂಕ್ರ? ಇಲ್ಲಿರೋ ಆಸ್ತಿ ಮನೆಯೆಲ್ಲ ಪ್ರಧಾನರದ್ದು ಕಣವ. ಈ ಜನಕ್ಕೆಲ್ಲ ಅನ್ನ ಹಾಕರು ಅವರೇ. ಈ ಊರಲ್ಲಿರೋ ಹೆಂಚಿನ ಮನೆಗಳೆಲ್ಲ ಪ್ರಧಾನರದ್ದು ಕಣವ. ಅವರು ತುಂಬಾ ಒಳ್ಳೆಯವರು. ಚಿಂಕ್ರ, ಆ ಗುರುಸ್ಲು ಎಲ್ಲೆಲ್ಲಿ ದಣಿಗಳಿಗೆ ಅಡಕೆ ತೋಟ ಇದೆಯೋ ಅಲ್ಲೆಲ್ಲ ಜನರಿಗೆ ಕಳಿಸ್ಕೊಟ್ಟವ್ರೆ. ಆದ್ರೆ ಈ ಜನಗಳನ್ನೆಲ್ಲ ಒಂದ್ ಕಡೆ ಸೇರಿಸಿ ಅಕ್ಷರ ಕಲಿಸೋದು ಬಹಳ ಕಷ್ಟ ಕಣ್ರವ. ಅವ ನಾನು ಬರ್ತೀನಿ. ಚಿಂಕ್ರ, ನಾಳೆ ಮೇಷ್ಟ್ರು, ಗ್ರಾಮ ಕಣಿಕರು, ಮಂಡಲ ಸೆಕ್ರೆಟರಿನ ನೋಡ್ಬೇಕು. ಬೇಗ ಬಾ ಆಯ್ತಾ? ಇದ್ರವ. ಹೇ ಚಿಂಕ್ರ, ಹಾಗೆ ಬೆಳ್ತಂಗಿನ ಪುಸ್ತಕ ತರೋ ವ್ಯವಸ್ಥೆ ಮಾಡಿ. ಆಯ್ತ್ರವ. ಚಿಂಕ್ರ, ಇವಾಗ ಗ್ರಾಮ ಕಣಿಕರನ್ನ ಸ್ಕೂಲ್ ಮಾಸ್ಟರ್ನ ನೋಡ್ಬೇಕು. ಅವ್ರನ್ನೆಲ್ಲ ನೀವು ನೋಡಿದ್ರವ? ನಾನ್ ನೋಡಿದಿನ. ಓ, ನೋಡಿದ್ರಿ? ಯಾವಾಗ? ಇದೇನವ ಶಾಲೆ? ಮೇಷ್ಟ್ರಲ್ಲಿ ಅವರೇ, ನಾ ಕರ್ಕೊಂಡ್ ಬರ್ತೀನಿ. ಶಾಲಾ ಮಿನಿಸ್ಟರ್ ರಂಗಣ್ಣ, ಬನ್ನಿ ಬನ್ನಿ. ಗಣ್ಯರೆಲ್ಲ ಹೇಳಿದ್ದಾರೆ. ಕ್ಲಾಸ್ ನ ಎಲ್ಲ ತಗೋತೀರಾ ಮಿಸ್ಟರ್? ಮಕ್ಕಳೆಲ್ಲ ಇವರೇ, ಆಶ್ಚರ್ಯನ? ಮಹಾತ್ಮ ಗಾಂಧೀಜಿ ಅವ್ರು ಹೇಳಿಲ್ವಾ, ಕಲಿಯುವಾಗ್ಲಿ ದುಡಿರಿ ಅಂತ ಹೇಳ್ಬಿಟ್ಟು, ಅದನ್ನೇ ನಾವಿಲ್ಲಿ ಕಲಿಸ್ತಾ ಇರೋದು. ಇವರು ಅದನ್ನೇ ಮಾಡ್ತಿದ್ದಾರೆ. ಇದು ಶಾಲೆನೇ ಮಿಸ್ಟರ್? ನೋಡು ದುರ್ಗಾ, ನೀನು ಬಂದ ಕೆಲಸ ಸಾಕ್ಷರತಾ, ಅದಕ್ಕೂ ಈ ಶಾಲೆಗೂ ಸಂಬಂಧ ಇಲ್ಲ. ದಣಿಗಳೆಲ್ಲ ಹೇಳಿದ್ದಾರೆ, ನೀ ಹೋಗು, ನಾ ಆಮೇಲೆ ಬರ್ತೀನಿ. ಏಯ್, ಮರ ಕೆಲಸ ಮಾಡ. ಈಗ ಗ್ರಾಮ ಕರ್ಣಿಕರ ನೋಡೋಣವ. ಬನ್ನಿ. ಏಯ್, ಬೇಗ ಬೇಗ ಕೆಲಸ ಮಲ್ಪೊಳೆ ಮಲ್ಪೊಳೆ. ನಮಸ್ಕಾರ. ಇವರೇ ನಮ್ಮ ಗ್ರಾಮ ಕರ್ಣಿಕರು ಮರಿಯಣ್ಣ.
ನಮಸ್ಕಾರ. ಓ ಸಾಕ್ಷರತಾ ದುರ್ಗಮ್ಮ. ದುರ್ಗಮ್ಮ, ಮಂಗಳೂರಿನಲ್ಲಿ ಡಿಗ್ರಿ ಓದಿ ಲಕ್ಷಾಂತರ ಜನ ಕೆಲಸ ಇಲ್ಲದೆ ಅವರಂತೆ, ಇನ್ನು ಈ ಕಾರ್ ಜನಕ್ಕೆಲ್ಲ ಕಲಿಸಿ ಏನ್ ಆಫೀಸರ್ ಕೆಲಸ ಕೊಡಿಸಬೇಕು ಅಂತ ಇದೀಯಾ? ಆ ನಡಿ ನಡಿ, ದಣಿಗಳ ಮನೆ ಹತ್ರ ಬರ್ತೀನಿ. ಆ ಏಯ್ ಮಲ್ಪಳೆ, ಬೇಗ ಬೇಗ ಕೆಲಸ ಮಲ್ಪಳೆ. ಆ ಮಾತ ರಜೆ ಕೊನಲೆ, ಬೇಗ ಲೆಕ್ಕ ತಪ್ಪಿಡು. ನಮಸ್ಕಾರ ದಣಿ. ಇವರು ಗೊತ್ತು, ಮಂಡಲ್ ಸೆಕ್ರೆಟರಿ ಕರಿಯಣ್ಣ ಅವರಲ್ವಾ? ಎಲ್ರಿಗೂ ಹೇಳಿ ಕಳಿಸಿದ್ದೀನಿ, ಈಗ ಬರ್ತಾರೆ. ಆ ಬಂದ್ರು, ಬನ್ನಿ 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 ಬನ್ನಿ. ನೋಡಿ, ಸಾಕ್ಷರತೆ ಮಾಡೋಕೆ ನಿಮ್ಮೆಲ್ಲರ ಸಹಕಾರನೂ ಬೇಕು. ಈಗಾಗಲೇ ಡಿಸಿ ಚೀಫ್ ಸೆಕ್ರೆಟರಿ ಅವರಿಂದ ಲೆಟರ್ ಬಂದಿರಬೇಕಲ್ಲ. ನೋಡಮ್ಮ ದುರ್ಗಾ, ಅವರೆಲ್ಲ ಮಂಗಳೂರು ಎಸಿ ರೂಮ್ ಅಲ್ಲಿ ಕೂತವ್ರೆ. ಈ ಕಾರಲ್ಲಿ ಕಷ್ಟ ಅನ್ನೋದು ಅವ್ರಿಗೆ ಯಾವಾಗ ಗೊತ್ತಾಗುತ್ತೆ? ಈ ಕಾರಲ್ಲಿ ಕಷ್ಟಪಟ್ಟು ಅಲ್ದು ಅಲ್ದು ನಮ್ ಕೆಲಸ ಮಾಡೋದೇ ಕಷ್ಟ. ಇನ್ನು ಸಾಕ್ಷರತಾ ನಮ್ಗಾಗಲ್ಲಮ್ಮ. ನಾನು ಮಕ್ಕಳು ಹೇಳ್ಕೊಡೋದೇ ಸಾಕು, ಇನ್ನು ಅದು ಬೇರೆ ನನ್ನಿಂದ ಆಗಲ್ಲಮ್ಮ. ಸುತ್ತಿ ಬಳಸಿ ಯಾಕ್ ದುರ್ಗಾ? ನೀನು ವಿದ್ಯಾವಂತೆ, ಇಲ್ಲಿನ ವ್ಯವಸ್ಥೆ ಬಗ್ಗೆ ಏನು ಅಂತ ನಿನಗೆ ಚೆನ್ನಾಗಿ ಅರ್ಥವಾಗಿರ್ಬಹುದು. ನೀ ಸ್ಕೂಲ್ನಾದ್ರೂ ಮಾಡು, ಅಕ್ಷರನಾದ್ರೂ ಕಲಿಸು. ಬೇಕಿದ್ರೆ ಈ ಕರಿಮಲೆ ಸಣ್ಣ ಸಣ್ಣ ಮಕ್ಕಳಿಂದ ಹಿಡಿದು ಹಣ್ಣನ್ನು ಮುದುಕರವರೆಗೂ ಅಕ್ಷರ ಕಲಿಸಿದ್ಯಾ ಅಂತ ಒಂದು ಸರ್ಟಿಫಿಕೇಟ್ ಕೊಡ್ತೀವಿ. ಬೇಕಿದ್ರೆ ಒಂದು ಆರ್ಟಿಕಲ್ ಮಾಡ್ಕೊಡ್ತೀವಿ, ಯಾವ್ದಾದ್ರು ಪೇಪರ್ನಲ್ಲಿ ಹಾಕ್ಸ್ಕೋ. ಇಲ್ಲಿ ಎರಡೇ ಕಡೆ ಜನ ವಸತಿ ಇರೋದ್ರಿಂದ ನಾನೇ ಕ್ಲಾಸ್ ತಗೊಳ್ತೀನಿ. ಕಾರ್ನಲ್ಲಿ ನಾನೊಬ್ಳೆ ಓಡಾಡ ಕಷ್ಟ, ಜೊತೆಗೆ ಚಿಂಗನ್ ಕಲಿಸ್ಕೊಡಿ ಸಾಕು. ನೋಡ್ ದುರ್ಗಾ, ಈ ಕಾರ್ಡ್ನ ಮೂಲ ಮೂಲೆ ಗೊತ್ತಿರೋ ಒಬ್ಬ ಆದಿವಾಸಿ ಹುಡುಗನ್ನ ಕೊಡ್ತೀವಿ. ಕಾರ್ಡ್ ತಿರುಗು, ಅವನು ಕರ್ಡಾನು ಬರುತ್ತೆ. ನಮಸ್ಕಾರ. ನಮಸ್ಕಾರ ಸರ್. ಎಲ್ಲ ರೆಡಿ ಆಯ್ತಾ ದುರ್ಗಾ? ನಾಳೆ ಗಾಂಧಿ ಜಯಂತಿ, ನಾಳೆ ಸಂಜೆನೆ ಸಾಕ್ಷರತಾ ಕ್ಲಾಸ್ನ ಶುರು ಮಾಡ್ಬೇಕು ಅಂತಿದ್ದೀನಿ. ತಾ ಬಂದು ಉದ್ಘಾಟನೆ ಮಾಡ್ಬೇಕು ಸರ್, ಜೊತೆಗೆ ಎಲ್ಲ ಮೆಂಬರ್ಸ್ ಬರ್ಲಿ. ಮೆಂಬರ್ಸ್ ಎಲ್ಲ ಸಿಗ್ತಾರಾ ಸರ್? ನಾಳೆ ಬೆಳಗ್ಗೆ ಬಾ, ಎಲ್ಲ ಮೆಂಬರ್ಸ್ನು ಪರಿಚಯ ಮಾಡ್ಕೊಡ್ತೀನಿ. ನಮಸ್ತೆ. ನಾಳೆಯಿಂದ ಕಾರ್ನಲ್ಲಿ ಓಡಾಡೋದಕ್ಕೆ ಚಿಂಕ್ರನ್ ಜೊತೆಲಿ ಕಳಿಸು ಅಂದವಳೆ. ಅದಕ್ಕೆ ನಾವೇನ್ ಮಾಡಿದೀವಿ ಗೊತ್ತಾ? ಆ ಕಾರ್ ಮಂಗ ತರಿನ ಅವಳ ಜೊತೆಲಿ ಕಳಿಸ್ತಾ ಇದ್ದೀವಿ. ಅವಳು ಅವನ ಜೊತೆಲಿ ಹೋಗ್ತಾ ಇರ್ಬೇಕಾದ್ರೆ ಕಾರ್ ಕೊಳೆ ಕೂಗಿದ್ರೆ ಸಾಕು, ಅವನ ಅದ್ರ ಹಿಂದೆ ಎದ್ದ ಇವಳೆಲ್ಲ ಉಳ್ಕೊತಾಳೆ. ಆಮೇಲೆ ಯಾವ್ದಾದ್ರು ಪ್ರಾಣಿ ಬಾಯಿಗೆ ತುತ್ತಾಗ್ತಾಳೆ, ಇಲ್ಲ ಕರಿಬಲೆನೆ ಬಿಟ್ಟು ಓಡೋಗ್ತಾಳೆ. ನಿನ್ನನ್ನು ನಾಡ್ ನಾಡ್ದು ಸುಸ್ತಾಣು ಮಾರಾಯ. ತನಿಯಾ, ನಿನ್ನನ್ನು ಮರಿಯಣ್ಣ ಕರೀತಿದ್ದಾರೆ, ಬಾ ಮಾರಾಯ. ನೀ ಬರ್ಲಿಲ್ಲ ಅಂದ್ರೆ ಈ ಕಾಡು ಕೋಳಿ ಸುಟ್ಟಂಗೆ ನಿನ್ನನ್ನು ಸುಟ್ಟು ಬಿಡುತ್ತಾರೆ, ಬಾ ಮಾರಾಯ, ಬಾ ಮಾರಾಯ. ಸರಿ, ಇವತ್ತು ಮಂಡಲ್ ಮೆಂಬರ್ಸ್ನೆಲ್ಲ ಪರಿಚಯ ಮಾಡ್ಕೊಡ್ತೀನಿ ಅಂತ ಹೇಳಿದ್ರಿ. ಕರಿಯಾ, ಮೆಂಬರ್ಸ್ ಅಂತೆ ಪರಿಚಯ ಮಾಡ್ಕೊಡು. ಅಮ್ಮ ದುರ್ಗಾ, ನಮ್ಮ ಮಂಡಲದಲ್ಲಿ ಏಳು ಜನ ಮೆಂಬರ್ಸ್. ಒಂದು ನಮ್ಮ ಧಣಿಗಳು, ಪ್ರಧಾನರು. ಇನ್ನು ಎರಡು ಜನರಲ್ ಸೀಟ್ ಇದೆ. ಅದರಲ್ಲಿ ಮೊದಲನೆಯದು ವೆಂಕಟಾಚಲಯ ಅಂತ, ನಮ್ಮ ಧಣಿಗಳ ತಮ್ಮ. ಈ ಕರಿಮಲೆ ದೈವ ಸಂಭೂತ. ಕರಿಮಲೆಗೆ ಯಾವುದೇ ಅನಿಷ್ಟ ಬಂದರೂ ಇವ್ರು ಪೂಜೆ ಮಾಡಿದ್ರೆ ಸಾಕು, ಅನಿಷ್ಟ ಹೊರಟೋಗುತ್ತೆ. ಇವ್ರದ್ದು ಮಂಗಳೂರಿನಲ್ಲಿ 3-star ಹೋಟೆಲ್ ಇದೆ, ಬಾಂಬೆನಲ್ಲಿ 5-star ಹೋಟೆಲ್ ಕಟ್ಟಿಸ್ತಾ ಇದ್ದಾರೆ. ಇನ್ನೊಬ್ರು ನಮ್ಮ ಧಣಿಗಳ ಮಗ ಸುರೇಶಪ್ಪ ಅಂತ, ಈ ಜಿಲ್ಲೆಗೆ ದೊಡ್ಡ ಎಕ್ಸೈಸ್ ಕಾಂಟ್ರಾಕ್ಟರ್. ಇವರಿಬ್ಬರನ್ನು ನಮ್ಮ ದಣಿಗಳೇ ನಾಮಿನೇಟ್ ಮಾಡವ್ರೆ. ಇನ್ನು ಉಳಿದಿರೋದು ಎರಡು ಮಹಿಳಾ ಸೀಟು. ಒಂದು ನಮ್ಮ ದಣಿಗಳ ಧರ್ಮ ಪತ್ನಿ, ಇನ್ನೊಂದು ಇವ್ರ ಪತ್ನಿ. ಈ ಎಲ್ಲ ಮಂಗಳೂರಿನಲ್ಲವ್ರೆ. ನಮ್ಮ ದಣಿಗಳು ಜನಗಳ ಸೇವೆ ಮಾಡಬೇಕು ಅಂತ ಇಲ್ಲೇ ಅವ್ರೆ. ಎಸ್ಸಿ ರಿಸರ್ವೇಷನ್ ಸೀಟ್ ಇಲ್ವಾ? ಅದು ಎರಡೈತೆ. ಏ ಗುರುವಾ, ಅಡಗುರಿ ದಣಿ ಇವರೇ ಮೆಂಬರ್ಸ್, ಹೋಗ್ಲಾ. ಇನ್ನೊಂದು ಇವನ್ ಎಂಡ್ರು. ನೋಡ ದುರ್ಗಾ, ಈ ದೇಶದಲ್ಲಿ ಅರ್ಧದಷ್ಟು ಹಣನ ಎಲೆಕ್ಷನ್ ತಿಂದು ಹಾಕುತ್ತೆ. 5 ವರ್ಷಕ್ಕೆ ಒಂದು ಎಲೆಕ್ಷನ್ ಮಾಡೋದು ಬಿಟ್ಟು 3 ಎಲೆಕ್ಷನ್ ಮಾಡ್ತಾರೆ. ಅದಕ್ಕೆ ಈ ಕರಿಮಲೆನ ಒಂದು ಮಾದರಿ ಮಾಡಿದ್ದೀನಿ. ಇಲ್ಲಿ ಎಲೆಕ್ಷನ್ ಇಲ್ಲ, ಮತದಾನನೂ ಇಲ್ಲ. ನಾನು ಹೇಳಿದ್ದೆ ಮತ ಮಾಡಿದವರೇ ಮೆಂಬರ್ಸ್. ಆ ಮೆಂಬರ್ಸ್ ಯಾರು ಬೇಡ, ಸಾಯಂಕಾಲ ನಾನೇ ಬರ್ತೀನಿ.
ನಮಸ್ಕಾರ ದಣಿ. ಏನೋ ಚಿಂಕ್ರ ದಣಿ, ಮರಿಯಪ್ಪನವರು ತನಿಯನ್ನು ಹುಡುಕೊಂಡ್ ಬರಕ್ ಕಳಿಸಿದ್ರು, ಕರ್ಕೊಂಡ್ ಬಂದಿದ್ದೀನಿ. ತನಿಯಾ, ಎಲ್ಲರನ್ನು ಕದ್ ಬಾ. ಸಾಕ್ಷರತೆ ಬರೋರ್ಗೆ ಬನ್ನಿ. ನಾನು ಕರೆದೆ, ಎಲ್ಲರನ್ನು ಕರೆದೆ, ಯಾರಿಗೂ ಇಷ್ಟನೇ ಇಲ್ಲ. ಬರೋದಕ್ಕೆ ಒಪ್ಪಲ್ಲ. ಸರ್ಕಾರಿ ಆಗ್ಲಿ ಅಂತ ಹೇಳ್ಬೇಕಿತ್ತು. ನಾನು ಏನ್ ಹೇಳಿದ್ರು ಒಪ್ಪಲ್ಲ. ಅವರು ದನಿಗಳು ಹೇಳಿದ್ರೆ ಮಾತ್ರ ಬರೋದು. ಪ್ರಧಾನರು ಹೇಗೂ ಬರ್ತಾರಲ್ಲ. ನೀನು ಹೇಳಿದ್ರೆ ಯಾರು ಬರಲ್ಲ. ದನಿಗಳು ಹೇಳಬೇಕು. ಸಂಜೆ ಆಯ್ತು, ನಾಳೆ ದನಿನ ಕರ್ಕೊಂಡ್ಬಂದು ಶುರು ಮಾಡೋಣ. ತನಿಯ, ನಾನು ಹಠ ಹಿಡಿದ್ರೆ ಬಿಡೋಲ್ಲ. ಇವತ್ತು ಗಾಂಧಿ ಜಯಂತಿ, ಕ್ಲಾಸ್ ಶುರುವಾಗಲೇಬೇಕು. ಶುರು ಮಾಡಿ ಮಾಡ್ತೀನಿ. ಜೋರಾಗಿ ಅಲ್ಲಿಗೆ ಬರಬೇಕು, ಇಲ್ಲ ನನ್ನ ಪ್ರಾಣ ಹೋದ್ರೂ ನಾನು ಹಿಂದೆ ಕದ್ದಲ್ಲ. ಅಲ್ಲ, ನೀರು ಬಿಟ್ಟು ನಾನು ಇಲ್ಲೇ ಇರ್ತೀನಿ. ಆಗ್ಲಿಲ್ಲ ದುರ್ಗವ್ವ, ಕ್ಲಾಸ್ ಶುರು ಮಾಡಿದ್ಯಾ? ನೋಡಿದ್ರೆ ಗೊತ್ತಾಗಲ್ವಾ ದಣಿ, ನಿನ್ನೆ ಗಾಂಧಿ ಜಯಂತಿ, ಬನ್ನಿ ಎಲ್ರಿಗೂ ಅಕ್ಷರ ಕಲಿಸ್ತೀನಿ ಅಂತ ಕರೆದವಳೆ. ಯಾರು ಬಂದಂಗೆ ಕಾಣಿಸಿಲ್ಲ.
ಹೊರದೆ ಹೋದ್ರೆ ರಾತ್ರಿ ಎಲ್ಲ ಸತ್ಯಾಗ್ರಹ ಮಾಡ್ತೀನಿ ಅಂತ ಹಂಗೆ ನಿಂತಂ ಕಾಣಿಸ್ತಾಳೆ ಅಲ್ವಾ ದುರ್ಗವ್ವ ನೋಡ್ದ್ಯಾ ದುರ್ಗಾ ಈ ಕರಿಮಲೆ ಜನ ನಾನು ನಕ್ಕಾಗ ಮಾತ್ರ ನಗ್ತಾರೆ ಕಣ್ಣು ಬಿಟ್ರೆ ಹೆದರಿ ನಡುಗುತ್ತಾರೆ ಇಲ್ಲಿ ನಾನೇ ಮಹಾತ್ಮ ನಾನೇ ದೈವ ನಾನು ಬೇಡ ಅಂದ್ರೆ ನಿನಗೂ ನಿನ್ನ ಸಾಕ್ಷರತೆಗೆ ಯಾರೂ ಬರೋಲ್ಲ ರಾತ್ರಿಯೆಲ್ಲ ನಿಂತೆ ಇದ್ದೆ ಸತ್ಯಾಗ್ರಹ ಮಾಡಿದೆ ಸಾಯ್ತೀನಿ ಅಂದೆ ಯಾರೂ ಬರಲಿಲ್ಲ ಮುಂದೆ ಸಹ ಯಾರು ಬರೋಲ್ಲ ಈ ಕರಿಮಲೆಯ ಸಂವಿಧಾನ ನಾನೇ ಕಾನೂನು ನಾನೇ ಈ ಕರಿಮಲೆಯಲ್ಲಿ ಒಂದು ಹುಲ್ಲು ಕಟ್ಟಿ ಅಲುಗಾಡಬೇಕಾದ್ರೂ ಈ ನರಸಿಂಹಯ್ಯನ ಕೇಳುತ್ತೆ ದುರ್ಗಾ ಈ ನರಸಿಂಹಯ್ಯನ ಕೇಳುತ್ತೆ ನಿನ್ನೆ ಯಾಕೆ ಬರಲಿಲ್ಲ ಗೊತ್ತಾ ದುರ್ಗಾ ಈ ಕರಿಮಲೆಯ ಸತ್ಯ ಏನು ಅಂತ ಗೊತ್ತಾಗಬೇಕು ಇಲ್ಲಿನ ವ್ಯವಸ್ಥೆಗೆ ನೀನು ಬಗ್ಗಿ ಹೋಗಬೇಕು ಅರ್ಥವಾಯ್ತಾ ದುರ್ಗಾ ಅರ್ಥವಾಯ್ತು ಪ್ರಧಾನ್ರೆ ಗುಡ್ ಇನ್ನು ಅಕ್ಷರ ಕರ್ಸೋಕೆ ಪ್ರಾರಂಭ ಮಾಡು ನಿನಗೆ ಏನೇ ಸಹಾಯ ಬೇಕಾದ್ರೂ ನನ್ನನ್ನು ಕೇಳು ಆ ಗೆಸ್ಟ್ ಹೌಸ್ನಲ್ಲಿ ಉಳ್ಕೋತೀಯಾ ಆ ಗೆಸ್ಟ್ ಹೌಸ್ ಬೇಡ ಸಣ್ಣ ಮನೆ ಆದ್ರೆ ಸಾಕು ಆ ತನೀನ್ ಮನೆ ಪಕ್ಕ ಒಂದ್ ಮನೆ ಖಾಲಿ ಇದೆ ದಣಿ ಅಲ್ಲೇ ಉಳ್ಕೊಳ್ಳಿ ಆಯ್ತು ಕನ್ನಡ ನಿಮಗೆ ಚೆನ್ನಾಗಿ ಅರ್ಥ ಆಗೋಗಿದ್ರೆ ನಾನು ಕನ್ನಡದಲ್ಲೇ ಪಾಠ ಮಾಡ್ತೀನಿ ಆಗ ನೀವಿನ್ನು ಚೆನ್ನಾಗಿ ಕನ್ನಡ ಕಲಿಬಹುದು ಪ್ರೀತಿಯ ಬಂಧುಗಳೇ ನಾನು ನನ್ನವರನ್ನೆಲ್ಲ ಬಿಟ್ಟು ಈ ದುರ್ಗಮ್ಮ ಕಾಡಿಗೆ ಬಂದಿದ್ದೀನಿ ನನ್ನ ನಿಮ್ಮಲ್ಲಿ ಒಬ್ರು ಅಂತ ತಿಳ್ಕೊಂಡು ಪ್ರೀತಿ ತೋರಿಸಿದ್ರೆ ಸಾಕು ಇನ್ಮೇಲೆ ನಾನು ರಾತ್ರಿ ಇಲ್ಲಿಗೆ ಅಕ್ಷರ ಕಲಿಸ್ತೇನೆ ಮಧ್ಯಾಹ್ನ ಮಿತ್ತ ಮನೆಯಲ್ಲಿ ಕಲಿಸ್ತೇನೆ ಇನ್ಮೇಲೆ ನಿಮ್ಮ ಪ್ರೀತಿಲಿ ನಾನು ಬದುಕಬೇಕು ಇದು ಕೇವಲ ಕಾಗದದ ಪುಸ್ತಕ ಅಲ್ಲ ಕತ್ತಲು ತುಂಬಿರೋ ಕಣ್ಣಿಗೆ ಬೆಳಕು ನೀಡಿ ನೀವು ಯಾರಂತ ತೋರಿಸ್ಕೊಡೋ ಅದ್ಭುತ ಕನ್ನಡಿ ಇದರಲ್ಲಿ ಮೂರು ಭಾಗ ಇದೆ ಒಂದು ತುಳುನಲ್ಲಿದೆ ಮಿಕ್ಕೆರಡು ಕನ್ನಡದಲ್ಲಿದೆ ಸಾಕ್ಷರತಾ ಆಂದೋಲನದಲ್ಲಿ ನೀವಿಷ್ಟು ಕಲಿತರೆ ಸಾಕು ನಾಳೆಯಿಂದ ಎಲ್ಲರೂ ಬರಬೇಕು ಇವತ್ತು ಪಾಠ ಸಾಕು ನೀವೆಲ್ಲ ಹೋಗಿ ಅಕ್ಷರ ಕಲಿಯೋದಿಕ್ಕೆ ದಣಿ ಒಪ್ಪಿದರೆ ಅದಕ್ಕೆ ನಾನು ಬಂದಿದ್ದು ತನಿ ನೋಡಿದ್ರ ನೀವು ಪಾಠ ಮಾಡುವಾಗ ಕಾಡಿಗೆ ಹೋದ ಮಲನೋ ಕೋಳಿನೋ ಬೇಟೆ ಆಡ್ಕೊಂಡು ಬರ್ಬೋದು ಬರೋದು ರಾತ್ರಿ ಆಗುತ್ತೆ ತೀರ್ಥಮನೆಗೆ ಹೋಗ್ಬೇಕು ನೀವ್ ಯಾರಾದ್ರೂ ಅಲ್ಲಿವರೆಗೂ ಬರ್ತೀರಾ ನಾನು ಬರುತ್ತೇನೆ ತಗೊಳ್ಳಿ ಮಾರಾಯ್ರಿ ಅದೇ ಮಿಂಚಿನ ಬೆಟ್ಟ ನಾನು ಬರುತ್ತೇನೆ ಹೇಗೋಗುದಪ್ಪ ಅಯ್ಯೋ
ಚೋಮಜ್ಜ ಔಷಧ ಹಾಕ್ತಾನೆ ಬಾ ಕರ್ಕೊಂಡು ಹೋಗ್ತೀನಿ ಆದ್ರೆ ಒಂದು ಅಕ್ಷರ ಕಲಿಸೋಕೆ ಬಂದಿದ್ದೀನಿ ಅಂತ ಮಾತ್ರ ಹೇಳ್ಬೇಡ ಅವನು ತುಂಬಾ ಬುದ್ಧಿವಂತ ಇಂತಿಂತ ಕಾಯಿಲೆಗೆ ಇಂತಿಂತ ಔಷಧ ನೋಡು ಚೆನ್ನಾಗಿ ಗೊತ್ತು ಅವನು ತುಂಬಾ ದಿನ ಗಟ್ಟದ ಮೇಲೆ ಇದ್ದ ಈ ಅಕ್ಷರ ಕಲಿತವ್ರಂದ್ರೆ ಅವನು ಎಗರಿ ಬಿಡ್ತಾನೆ ಯಾಕೆ ಅಂತ ನಿಮಗೆ ಗೊತ್ತಾ ಯಾಕೋ ಗೊತ್ತಿಲ್ಲ ಏನ್ ವಿಷಯ ತನಿಯಾ ಇವರು ದುರ್ಗಾ ಅಂತ ಮಂಗಳೂರಿಂದ ಬಂದವರೆ ಗಟ್ಟ ಹತ್ಬೇಕಾದ್ರೆ ಕಾಲು ಉಳ್ಕೋಯ್ತು ಬಾ ಇಲ್ಲಿ ಬಡಬಡ ಇಬ್ಬರನ್ನು ಒದ್ದೋಡಿಸ್ತಾನೆ ತಗೋ ಈ ಕಷಾಯ ಕುಡಿ ಬಿಟ್ಟು ಬಾ ಕಟ್ ಬಿಚ್ಚಬೇಡ ಹಾಂ
ಯಾಕೆ ಓಡಿದೆ? ಬಾ ಬಾ, ಇದು ನನ್ನ ಜೊತೆಗಾರ ಗುರುವ. ಇದೇನ್ ಸರ್ಕಸ್ ಅನೇನ ಅಥವಾ ಸಾಕಿದಾನೇನ? ಅಲ್ಲ, ಇದು ಕಾಡಾನೆ. ಕಾಡಾನೇನ? ಕಾಡಾನೆ ಅಂತೀಯ, ಜೊತೆಗಾರ ಅಂತೀಯ, ಏನಿನ್ ಕತೆ? ಅದೊಂದ್ ದೊಡ್ಡ ಕತೆ, ಮೇಲೆ ಹೋಗ್ತಾ ಹೇಳ್ತೀನಿ. ಆವಾಗ ನಾನು ಇಷ್ಟು ಇಷ್ಟು ಎತ್ತರಿದ್ದೆ. ನನ್ಗೆ ಕಾಡಂದ್ರೆ ಪ್ರಾಣ. ಒಂದ್ಸರಿ ಹೀಗೆ ಕಾಡಲ್ಲಿ ಹೋಗ್ತಿದ್ರೆ ಭಯಂಕರ ಶಬ್ದ ಕೇಳ್ತು. ಹಾಗೆ ಹತ್ತಿರೋಗಿ ನೋಡಿದ್ರೆ 2000 ಭಾರಿ ಹೋರಾಟ ನಡೀತಿತ್ತು. ಆಗ ಇದು ಚಿಕ್ಕ ಸಲಗ, ಸೋತೋಯ್ತು. ಮುಖದಲ್ಲೆಲ್ಲ ರಕ್ತ, ಜ್ಞಾನ ತಪ್ಪಿ ಬೀಳ್ತು. ದೊಡ್ಡ ಸಲಗ ಉದ್ದು ತಿಳಿದೋಯ್ತು. ಮನೆ ಕಡೆ ಹೋಗ್ಬೇಕಂದ್ರೆ ಮನ್ಸೇ ಬಂದಿಲ್ಲ. ಚೊಳ್ಳ ಜಿಮ್ಮನಿಗೆ ಹೋದೆ. ಅಲ್ಲಿ ಯಾವುದು ಸೊಪ್ಪಿತ್ತು, ತಂದು ಅರ್ಧ ಕಟ್ಟಿ ಹಾಕಿದೆ. ಒಂದು ದಂತ ಮುರಿದೋಯ್ತು. ಒಂದು ವಾರದಲ್ಲಿ ಹುಷಾರು ಆಯ್ತು. ಆಮೇಲೆ ನಾನು ಗುರುವ ಯಾವಾಗ್ಲೂ ಜೊತೆಗೆ ಇರ್ತೀವಿ ಅಲ್ವಾ ಗುರುವ? ಸರಿ, ಯಾಕೆ ಎಲ್ಲೂ ನಿನ್ಗೆ ಕಾಡ್ ಮಂಗ ಕಾಡ್ ಮಂಗ ಅಂತ ಕರೀತಾರೆ? ನಾನು ಯಾವಾಗ್ಲೂ ಕಾಡಲ್ಲೇ ಇರ್ತೀನಿ. ಅಲ್ಲಿ ಗೆಡ್ಡೆ ಗೆಣಸು ತಿಂತಾ ಇರ್ತೀನಿ. ಅದಕ್ಕೆ ಈ ಜನ ಅಂದ್ರೆ ನನ್ಗೆ ಅಸಹ್ಯ. ಅವರ ಬುದ್ಧಿನೇ ಹಿಡಿಸಲ್ಲ. ಅವ್ರಿಗೇನಾದ್ರೂ ಬೇಕಾದ್ರೆ ಮಾತ್ರ ಪ್ರೀತಿ, ಇಲ್ಲಾಂದ್ರೆ ಹೊಡಿತಾರೆ ಬಡಿತಾರೆ. ಅವ್ರಿಗಿನ್ನ ಈ ಕಾಡು ಪ್ರಾಣಿನ ಎಷ್ಟೋ ಆಸಿ. ಹೋಗು ಕಾಡ್ಗೋಗು. ಅದು ಕರ್ಮಲ ದೈವತಾಣ. ಇಡೀ ಕರ್ಮಲಗೆ ದೇವರು. ಸ್ವಲ್ಪ ಸಿಟ್ಟು ಬಂದ್ರು ಸುಟ್ಟು ಬೂದಿ ಮಾಡುತ್ತೆ. ಹೇಳ್ಬೇಡ, ನಿನ್ನೂ ಸುಟ್ಟು ಬೂದಿ ಮಾಡುತ್ತೆ. ಬೇಕಿದ್ರೆ ಬಾ, ತೋರಿಸ್ತೀನಿ ಸುಟ್ಟು ಬೂದಿ ಮಾಡೋದನ್ನ. ಮೊದ್ಲು ಅಲ್ಲೊಬ್ಬ ಇದ್ನಂತೆ, ಅವನು ಕರ್ಮಲ ದೈವಕ್ಕೆ ಅಪಚಾರ ಮಾಡಿದ್ದಕ್ಕೆ ಅವನ ಮನೆಯನ್ನ ಸುಟ್ಟು ಬೂದಿ ಮಾಡಿ ಅವನ ಹೆಂಡತಿ ಮಕ್ಕಳನ್ನ ಅಬ್ಬಿ ಮಾಡಿದ ನೀರಿಗೆ ಸಾಯಿಸ್ತತ್ತೆ. ಬಾ ತೋರಿಸ್ತೀನಿ. ಮೆಲ್ಲಿಗೆ ಅಲ್ಲಿ ಅಲ್ಲಿ ನೋಡು. ಏನಾಯ್ತು? ನೀನು ನೋಡು. ವಿದ್ಯೆ ಎಲ್ರಿಗೂ ಬೇಕೇ ಬೇಕು. ಇಲ್ಲದಿದ್ರೆ ಜನ ಅಭಿವೃದ್ಧಿ ಹೊಂದೋದು ಹೇಗೆ? ಇಲ್ಲಿನ ಜನಕ್ಕೆ ವಿದ್ಯೆ ಬೇಕು ಅಂತ ನಿಮ್ಗೆ ಅನ್ಸಲ್ಲ ಚುಮಜ್ಜ? ಯಾಕೆ ಈ ಕಾಡು ಕಲ್ಲು ಎಲ್ಲ ಕೊಳ್ಳೆ ಹೊಡೆಯೋದಕ್ಕ? ಏನೋ ಅಲ್ಪ ಸ್ವಲ್ಪ ಕಾಡು ಉಳ್ಕೊಂಡಿದೆ, ಅದನ್ನ ನಾಶ ಮಾಡೋದಕ್ಕ? ದುರ್ಗವ್ವ ಹೇಳ್ತೀನಿ ಕೇಳು. ನನ್ನಜ್ಜ ಅವನಜ್ಜ ಇಲ್ಲೇ ಹುಟ್ಟಿದ್ರು, ಈ ಕಾಡಲ್ಲೇ ಬೆಳೆದವ್ರು. ಅವ್ರಿಗೆ ಅಕ್ಷರ ಇರಲಿಲ್ಲ ನಿಜ, ಆದ್ರೆ ಈ ವನದೇವತೆ ನಂಬಿ ಬದುಕ್ತರು. ಈ ತಾಯಿ ಅವ್ರಿಗೆ ಯಾವ ಕೊರತೆನೂ ಮಾಡಲಿಲ್ಲ. ನೂರಾರು ಸಾವಿರಾರು ವರ್ಷದಿಂದ ವಾಸ ಮಾಡೋ ಜನ ಈ ವನತಾಯಿ ಮೈ ಮುಟ್ಲಿಲ್ಲ.
ಈ ಅಕ್ಷರ ಕಲ್ತವರು ಬಂದ್ರು 30 ವರ್ಷದೊಳಗೆ ಕಾಡೆಲ್ಲ ಕಡಿದು ಗುಡ್ಡ ಮಾಡಿದ್ರು ನೀನ ಸೊಪ್ಪ ಕಟ್ಟಿದ್ದಕ್ಕೆ ಆಶ್ಚರ್ಯ ಅಂದೆ ಅಲ್ಲ ಇದು ಯಾವ ಸೊಪ್ಪು ದುರ್ಗಂ ಈ ಕಾಡಿನಲ್ಲಿ ಇನ್ನೂ ಅದ್ಭುತವಾದ ಔಷಧ ಗಿಡ ಇದ್ದವು ಕರಿಮಲೆ ಹೊಳೆ ಮುಂಚೆ ಮರದ ಗುಡ್ಡ ಅಂತ ಇತ್ತು ಇಲ್ಲಿ ನಾನು ನೋಡಿದ ಹಾಗೆ ದಟ್ಟ ಕಾಡಿತ್ತು 250 ಅಡಿ ಎತ್ತರದ ಮರಗಳಿದ್ವು ಅಲ್ಲಿ ಪೊದೆಯಲ್ಲಿ ಬಳ್ಳಿಲಿ ಎಂತ ಔಷಧಿ ಗುಣ ಇತ್ತು ಅಂತೀಯ ನಿಮ್ಮ ಕಲ್ತ ಜನ ಆ ಬಳ್ಳಿಗೂ ಮರಕ್ಕೂ ಜನರಿಗೂ ಯಾವುದೇ ಸಂಬಂಧ ಇಲ್ಲದ ಹಾಗೆ ಕಡ್ದು ಬರಿ ಗುಡ್ಡ ಮಾಡು ಕಲ್ತವರಿಗೆಲ್ಲ ಹಣ ಹಣ ಅದೊಂದೇ ಅವರ ಗುರಿ ಕಾಡ್ಯಾಕೆ ಬೇಕಾದ್ರೆ ಹೆತ್ತ ತಾಯಿನೇ ಮಾಡ್ತಾರೆ ಶಿಕ್ಷಣದ ನಿಜ ಉದ್ದೇಶ ಅರಿವು ಚುಮಜ್ಜ ಕಾಡು ನಾಶವಾದ್ರೆ ನಾವು ನಾಶವಾಗ್ತೀವಿ ಅಂತ ಅಕ್ಷರದಿಂದ ತಿಳುವಳಿಕೆ ನೀಡ್ಬೋದಲ್ವಾ ನಾನು ಕಟ್ಟದ ಮೇಲೆ 20 ವರ್ಷ ಕಳೆದಿದ್ದೀನಿ ತಾಯಿ ಜನ ಅಕ್ಷರ ಕಲ್ತು ಕಲ್ತು ಏನ್ ಮಾಡಿದ್ರು ಗೊತ್ತಾ ಬರೀ ದುರಾಸೆ ಬೆಳೆಸ್ಕೊಂಡ್ರು ಈ ಕಾಡಿನ ಕತೆ ಹೋಗ್ಲಿ ಆ ಜನ ದೇವರಲ್ಲೇ ಮಾರಾಟ ಮಾಡ್ತಾರೆ ಈಗಿನ ಕಾಲದ ಜನರ ಆಚಾರ ದೇವರು ಎಲ್ಲ ಮೋಸ ಸುಳ್ಳು ಅದು ಸುಳ್ಳು ಅಂತೀಯ ಕರಿಮನ ದೈವ ಆಚಾರ ತಪ್ಪಿದ್ದಕ್ಕೆ ಒಬ್ಬನ ಬೆಂಕಿಗೆ ಹಾಕಿ ಸುಡ್ತಂತೆ ಹೆಂಡತಿ ಮಕ್ಕಳನ್ನ ನೀರಿಗಾಕಿ ಸಾಯಿಸ್ತಂತೆ ಅದು ಸುಳ್ಳಾ ಸುಡುತ್ತೆ ಅಜ್ಞಾನ ತುಂಬಿದ್ರೆ ಎಲ್ಲ ಸುಡುತ್ತೆ ಅಜ್ಞಾನಕ್ಕೆ ಅನಕ್ಷರತೆ ಕಾರಣ ಅಂತ ನಿಮಗೆ ಅನ್ಸಲ್ಲ ಚುಮಜ್ಜ ಜನರ ದೇವರ ಸುಳ್ಳು ಅಂತೀರಿ ಔಷಧಿ ಕಟ್ಟುವಾಗ ಯಾಕೆ ಧ್ಯಾನ ಮಾಡ್ತೀರಾ ಯಾವುದೇ ದ್ರವ್ಯದ ಆಸೆ ಇಲ್ಲದೆ ಸೇವೆ ಮಾಡೋ ಬುದ್ಧಿ ಕೊಡು ತಾಯಿ ಅಂತ ಅದು ನಮ್ಮ ಅಪ್ಪರಿಗೆ ಅಜ್ಜ ಅಜ್ಜನಿಗೆ ಮುತ್ತಜ್ಜ ಕಲಿಸಿದ ಪ್ರಾರ್ಥನೆ ತನಿಯಾ ತನಿಯಾ ಓ ಬಾ ಹೋಗಣ ನಾನು ಬರ್ತೀನಿ ಚುಚ್ಚುಮದ್ದು ಕೊಡ್ಸಿದ್ಯಾ ಇಲ್ಲಿ ಡಾಕ್ಟರ್ ಬರಲ್ರವ್ವ ಇದ್ರ ಬಗ್ಗೆ ಮುಖ್ಯ ಕಾರ್ಯದರ್ಶಿಯವರಿಗೆ ಪತ್ರ ಬರೀಬೇಕು ಯಾರದು ಓ
ನೀನಾ ಚಮಜ್ಜ? ಏನ್ ದುರ್ಗವ್ವ, ರಾತ್ರಿ ಇಷ್ಟೊತ್ನಲ್ಲಿ ಒಬ್ಬಳೆ? ತನಿಯ ನಿನ್ನೆ ಭೂತ ಒಬ್ಬನ ಸುಟ್ಟಿತ್ತು ಅಂತ ಹೇಳಿದ್ದ. ಇವತ್ತು ಅಮಾವಾಸ್ಯ ರಾತ್ರಿ, ಭೂತ ಏನಾದ್ರೂ ಕಾಣತ್ತೇನೆ ಅಂತ ಬಂದೆ. ಓ, ತನೀನ್ ಮಾತಾ? ಅದೊಂದು ದಡ್ಡ ಮುಂಡೆದು. ಹಾಗಾದ್ರೆ ತನಿಯ ದಡ್ಡನ? ಚೇ, ಈ ಕರಿಮಲೆಗೆ ಬುದ್ಧಿವಂತ ಅಂತ ಅಂದ್ರೆ ತನಿಯ ಒಬ್ಬನೆ. ಈ ಕಾಡ್ ಗುಟ್ಟು ಗೊತ್ತಿರೋದು ಅವನು ಮಾತ್ರ. ಯಾವ ಮರ ಎಲ್ಲಿದೆ, ಯಾವ ಬಳ್ಳಿ ಎಲ್ಲಿದೆ, ಯಾವ ಪ್ರಾಣಿ ಎಲ್ಲಿರುತ್ತೆ ಅಂತ ಗೊತ್ತಿರೋದು ಅವನು ಮಾತ್ರ. ಅದ್ ಸರಿ, ಭೂತ ನೋಡಕ್ ಬಂದಳು, ನೀನ್ಯಾ ಕಳಿಸಿದ್ದೆ? ನಾನು ಅಲ್ತಿದ್ನ. ವಯಸ್ಸಾಯ್ತಲ್ಲ, ಎಲ್ಲೋ ಭ್ರಮೆ. ನಾನ್ ಬರ್ತೀನಿ ಚಮ್ಮಜ್ಜ. ಭ್ರಮೆ ನನಗೋ ಅವಳಿಗೋ? ಹೇಗಿದೆ ದುರ್ಗಾ ನಿನ್ನ ಸಾಕ್ಷರತೆ? ಚೆನ್ನಾಗಿದೆ ಸರ್, ಎಲ್ಲ ತಂದೆಯಿಂದ. ಆ ಬೆಟ್ಟ ಹಾಗ ನೋಡ್ತಿದ್ರಿ? ನೋಡ್ತಾನೆ ಇದೀನಿ ದುರ್ಗಾ. ಈ ಕಡೆ ಈ ಕರಿ ಚಿನ್ನದ ಬೆಟ್ಟನ, ಆ ಕಡೆ ಆ ಕರಿ ಬೀಟೆ ಕಾಡನ್ನ ಕಳೆದ 50 ವರ್ಷದಿಂದ ನೋಡ್ತಾನೇ ಇದ್ದೀನಿ. ಈ ಕರಿಮಲೆ ಎಷ್ಟೇ ಬದಲಾದ್ರೂ ಇವೆರಡೂ ಹಾಗೇ ಉಳಿದಿವೆ. ನಾನು ನನ್ನ ಅಪ್ಪ ತಮ್ಮನ ಜೊತೆ ಇಲ್ಲಿಗೆ ಬಂದಾಗ ನನಗೆ ಕೇವಲ 10 ವರ್ಷ. ಆಗ ಇದೆಲ್ಲ ಬರೀ ಕಾಡು, ಕ್ರೂರ ಮೃಗಗಳು, ಕಾಡು ಮನುಷ್ಯರು. ಈ ಕಾಡು ಕಡಿದು ಅಡಿಕೆ ಬೆಳೆದೆ, ಭತ್ತ ಬೆಳೆದೆ, ತೆಂಗು ಬೆಳೆದೆ, ಗೆಡ್ಡೆ ಗೆಣಸು ತಿಂತ ಜನಕ್ಕೆ ಅನ್ನ ತೋರಿಸ್ದೆ, ತೊಗಟೆ ಸುತ್ತಿರುತ್ತ ಜನಕ್ಕೆ ಬಟ್ಟೆ ತೋರಿಸ್ದೆ. ಈಗ ನನಗಿರೋದು ಒಂದೇ ಆಸೆ ದುರ್ಗ. ಏನ್ ಸರ್ ಆಸೆ? ಕರಿಮಲೆಯ ಖ್ಯಾತಿಯನ್ನ ಪ್ರಪಂಚಕ್ಕೆ ಹರಡಬೇಕು. ಕರಿಮಲೆ ನರಸಿಂಹಯ್ಯ ಅಂದ್ರೆ ಇಡೀ ವಿಶ್ವಕ್ಕೆ ಗೊತ್ತಾಗಬೇಕು. ಕರಿಮಲೆಗೆ ಒಂದು ಹೆದ್ದಾರಿ ಆದ್ರೆ ಕರಿಮಲೆ ಹಾಗೂ ನರಸಿಂಹಯ್ಯನ ಖ್ಯಾತಿ ವಿದೇಶಕ್ಕೆ ಮುಟ್ಟುತ್ತೆ ದುರ್ಗ, ವಿದೇಶಕ್ಕೆ ಮುಟ್ಟುತ್ತೆ. ಹೇಗೆ ಸರ್? ನೀನಲ್ಲಿ ನೋಡ್ತಾ ಇದೆಯಲ್ಲ ಆ ಕರಿಮಲೆ, ಅದು ಬರೀ ಕಲ್ಲು ಅಂದ್ಕೊಂಡಿದೀಯ ದುರ್ಗ. ಅದು ಜಗತ್ತಿಗೆ ಶ್ರೇಷ್ಠವಾದ ಕೃಷ್ಣಶಿಲೆ. ಈ ಶಿಲೆ ಶ್ರೇಷ್ಠತ್ವ ವಿಶ್ವದ ಯಾವ ಕಲ್ಲಿಗೂ ಇಲ್ಲ ಅಂತ ಭೂಗರ್ಭ ಇಲಾಖೆಯವರು ವರದಿ ಕೊಟ್ಟಿದ್ದಾರೆ. ಈ ಕಲ್ಲಿನ ಪಾದೆ ಇನ್ನೂ 5 ಕಿಲೋಮೀಟರ್ ದೂರ ಹೋಗಿದೆ. ಈ ಪಾದೆ ಮುಗಿದ ನಂತರ ಶುರುವಾಗೋದೆ ಕರಿ ಚಿನ್ನವೊಂದೇ ಪ್ರಖ್ಯಾತವಾದ ಬೀಟೆ ಮರದ ಕಾಡು. ಇವೆರಡರ ಬೆಲೆ ಬಾಯಲ್ಲಿ ಹೇಳೋಕೆ ಬರೋಲ್ಲ ದುರ್ಗ. ನನ್ನ ಬದುಕಿನ ಗುರಿ ಒಂದೇ, ನನ್ನ ಬದುಕಿನ ಕನಸು ಒಂದೇ, ಈ ಕರಿಮಲೆಗೆ ಒಂದು ಹೆದ್ದಾರಿ. 10 ಲಕ್ಷದ ಕೋಟಿಯ ಕೋಟಿ, ಅದರ ಕೋಟಿ ಬೆಲೆಯ ಈ ಕರಿಮಲೆ ಕರಿ ಚಿನ್ನವನ್ನ ದೇಶ ವಿದೇಶದಲ್ಲಿ ಮಾರಬೇಕು. ಪ್ರಪಂಚದ ಮೊದಲನೇ ಶ್ರೀಮಂತ ನಾನಾಗಬೇಕು. ಈ ಕಾಡಿನಲ್ಲಿ ಮುಂದೆ ಆನೆ ಹುಲಿ ಸಿಂಹದ ಓಡಾಟವಿಲ್ಲ ದುರ್ಗ, ಬರೀ ಬೆಂಜ್ ಮಾರುತಿ ಕಾರುಗಳ ಓಡಾಟ. ಈ ಮರ ಕಾಡಿನ ಬದಲು ದೊಡ್ಡ ದೊಡ್ಡ ಗಗನಚುಂಬಿ ಕಟ್ಟಡ. ಇದೇ ನನ್ನ ಆಸೆ, ಇದೇ ನನ್ನ ಕನಸು. ನನ್ನ ಕನಸು ನನಸಾಗೋ ಕಾಲ ಬರ್ತಾ ಇದೆ. ಇನ್ನು 2 ವರ್ಷ ಮಾತ್ರ, ಇನ್ನು 2 ವರ್ಷ ಮಾತ್ರ. ಎಂತ ಸುಂದರವಾದ ಸ್ಥಳ! ಮೊದಲೇ ಗೊತ್ತಾಗಿದ್ರೆ ತಿಂಗಳಿಗೆ ಒಂದ್ಸಲ ಪಿಕ್ನಿಕ್ ಬರ್ಬೋದಾಗಿತ್ತು. ಇಲ್ಲಿ ದುರ್ಗಾ ಅಂದ್ರೆ ಯಾರಮ್ಮ? ನಾನೇ ದುರ್ಗಾ. ನೀವು? ನಾವು ಬೆಲ್ಟನ್ನಿಂದ ಬಂದಿರೋ ಡಾಕ್ಟ್ರು ಮತ್ತೆ ಸ್ಟಾಫ್. ಮುಖ್ಯ ಕಾರ್ಯದರ್ಶಿಯವರು ಅರ್ಜೆಂಟ್ ಕರಿಮಲೆಗೆ ಹೋಗ್ಬೇಕು ಅಂತ ಮೆಮೋ ಹಾಕಿದ್ರು, ಅದಕ್ಕೆ ಬಂದಿದ್ದೀವಿ. ಹೌದಾ? ಬನ್ನಿ ಹೋಗೋಣ. ಇದು ಸಾಕ್ಷರತಾ ಪ್ರಭಾವ ದುರ್ಗಾ, ನಮ್ಮನ್ನೆಲ್ಲ ಒಂದೇ ದಿವಸಕ್ಕೆ ಕಾಡು ತುಳಿಯೋ ಹಾಗೆ ಮಾಡ್ತು. ಹಾಗೆ
ಕರಿಮಲೆ ಪರಿಸ್ಥಿತಿ ಅಲ್ಲ ನನಗೆ ಅರ್ಥ ಆಯ್ತು ದುರ್ಗ ಈ ಪ್ರಜಾಪ್ರಭುತ್ವದಲ್ಲಿ ಇಂಥ ಪಾಳೆಗಾರಿಕೆ ವ್ಯವಸ್ಥೆ ಇದೆ ಅಂದ್ರೆ ನನಗೆ ಆಶ್ಚರ್ಯ ಆಗುತ್ತೆ ಅಧಿಕಾರ ದರ್ಪ ಇರೋ ವ್ಯಕ್ತಿಗಳ ಹಿಂದೆ ಸರ್ಕಾರಿ ಯಂತ್ರ ಸೇರಿದ್ರೆ ಇದೆಲ್ಲ ಸಾಧ್ಯ ಇನ್ನು 15 ದಿವಸದಲ್ಲಿ ಇನ್ಸ್ಪೆಕ್ಷನ್ ಇಟ್ಕೋತೀನಿ ಇವರಿಗೆಲ್ಲ ಒಂದು ಬುದ್ಧಿ ಕಲಿಸ್ತೀನಿ ನೀನೊಂದು ಹೆಣ್ಣು ದುರ್ಗ ನಿನ್ನ ಧೈರ್ಯನ ನಾವೆಲ್ಲ ಮೆಚ್ಕೋಬೇಕು ನಾನು ಹೆಣ್ಣಾಗಿದ್ದೀನಿ ಗಣೇಶ್ ಸರ್ ಅವರು ಸ್ಟೇಜ್ ತಗೊಂಡಿದ್ದು ಇಂದಿದ್ರೆ ಅಲ್ಲಿ ಪ್ರವೇಶನ ಸಿಗ್ತಿರಲಿಲ್ಲ ದುರ್ಗ ನಿನ್ನ ಒಂದು ಮಾತು ಕೇಳಬಹುದಾ ನೀನು ಕರಿಮಲೆ ಹೋಗೋದಕ್ಕೆ ಸಾಕ್ಷರತೆ ಒಂದೇ ಕಾರಣ ಅಲ್ಲ ಯಾವುದೋ ಒಂದು ಬಲವಾದ ಕಾರಣ ಇರಲೇಬೇಕು ಅಂತ ನನ್ನ ಭಾವನೆ ಸರ್ ನಿಮ್ಮ ಎದುರು ಸುಳ್ಳು ಹೇಳೋಕ್ಕೆ ನನ್ನ ಮನಸ್ಸು ಒಪ್ಪುತ್ತಿಲ್ಲ ಕರಿಮಲೆಗೆ ಹೋಗೋಕ್ಕೆ ನನ್ನ ಸ್ವಾರ್ಥ ಕೂಡ ಇದೆ ಸರ್ ಆದರೆ ಕಾರಣ ಏನು ಅಂತ ಕೇಳಬೇಡಿ ಸಮಯ ಬಂದಾಗ ನಾನೇ ಹೇಳ್ತೀನಿ ನಿನಗೆ ಯಾವಾಗ ಹೇಳಬೇಕು ಅನ್ಸುತ್ತೋ ಆವಾಗ ಹೇಳು ನಮಸ್ಕಾರ ಸರ್ ಗಾಂಧೀಜಿ ನಮ್ಮ ದೇಶದ ಮಹಾತ್ಮ ನಮ್ಮ ದೇಶದ ಜನರನ್ನೆಲ್ಲ ಒಂದೇನ ಭಾವನೆ ಮೂಡಿಸಿದ್ರು ಮದ್ಯಪಾನನ ವಿರೋಧಿಸಿದ್ರು ಗಾಂಧೀಜಿಯವರು ಹೇಳಿದಾಗೆ ನೀವು ಯಾರು ಸಾರಾಯಿ ಸೇಂದಿನ ಕುಡಿಬಾರದು ಗಾಂಧೀಜಿ ಇದನ್ನ ಕುಡಿಬೇಡ ಅಂತ ಹೇಳಿದ್ದು
ಗಾಂಧೀಜಿಗೆ ಇದು ರುಚಿ ಗೊತ್ತಿರಲಿಲ್ಲ ಅಂತ ಕಾಣುತ್ತೆ. ಗೊತ್ತಿದ್ರೆ ಎಲ್ರಿಗೂ ಇದನ್ನೇ ಕುಡಿ ಅಂತ ಹೇಳ್ತಿದ್ರು. ಹೋಗ್ಲಿ ಬಿಡು, ಗಾಂಧೀಜಿ ಕುಡಿಯಿಲ್ಲ ಅಂತ ನಿನಗೆ ಗೊತ್ತುಂಟಾ? ಗಾಂಧೀಜಿ ಬಗ್ಗೆ ಆಗೆಲ್ಲ ಮಾತಾಡಬಾರದು ತುಕ್ರ. ಅವ್ರ ಈ ದೇಶದ ಮಹಾತ್ಮ. ನನ್ನ ಬೇಕಾದ್ರೆ ಏನಾದ್ರೂ ಹೇಳು, ಅವ್ರಿಗೇನು ಹೇಳ್ಬೇಡ. ಕೊಡಿಲಿ ಕೊಡಿಲಿ, ಇದನ್ ಮಾತ್ರ ಕೊಡಲ್ಲ. ಅದು ಬೇಡ, ಇದರಿಂದನೇ ದೇಶ ಹಾಳಾಗ್ತಿರೋದು. ತುಕ್ರ, ಈ ಕೆನೆಗೆ ಹೊಡಿ, ಅದನ್ನೇ ಗಾಂಧೀಜಿ ಹೇಳಿದ್ದು. ಸರಿಯಾಗಿ ಮಾಡಿದೆ ತುಕ್ರ, ಇನ್ನೊಂದು ಕೆನೆಗೂ ಹೊಡಿಬೇಕಾಗಿತ್ತು. ಅರ್ಧ ಹಾಕಿದ್ದೆ ಸಾಕಾಗ್ಲಿಲ್ಲ, ಇನ್ನೊಂದು ಬಾಟ್ಲ್ ಹಾಕಿದ್ರೆ ಇನ್ನೊಂದು ಕೆನೆಗೂ ಹೊಡಿತಿದ್ದೆ. ನಾಳೆ ಬಾ, ಸ್ಟ್ರಾಂಗ್ ಆಗಿರೋದು ಕೊಡ್ತೀನಿ. ಅದನ್ನ ಕುಡಿದ್ರೆ ಬರೀ ಕೈಯಲ್ಲಲ್ಲ ಕಾಲಲ್ಲೂ ಒದಿತೀಯ. ಆಯ್ತಾಳು, ನಾಳೆ ಬರ್ತೀನಿ, ಬರ್ತೀರಾಳು? ಏನ್ ಕೊಡ್ತೀಯ ಕರೆಯಣ್ಣ? ಸ್ಪಿರಿಟ್ ಕೊಡ್ತೀನಿ, ನೆಗದು ಬಿದ್ದು ಹೋಗ್ಲಿ. ಅದ್ರ ಜೊತೆಗೆ ಅವಳು, ಅವಳು ಸಾಕ್ಷರತ ಎಲ್ಲ ನೆಗದು ಬಿದ್ದು ಹೋಗ್ಲಿ. ಹೇಳ್ದೆ ದಣಿಗಳಿಗೆ ಬೇಡ ಈ ಸಾಕ್ಷರತ ಅಂತ, ಕೇಳಿದ್ರ ದುಡ್ಡು ದುಡ್ಡು ಅಂತ ಒದಾಡ್ತಿರ್ತಾರೆ. ಹೋಗ್ಲಿ ಬಿಡು ಕರಿಯಣ್ಣ, ಅವ್ರದ್ದೇನೋ ಬೇರೆ ಪ್ಲಾನ್ ಇರ್ಬೇಕು. ನಮ್ಗೇನಂತೆ, ಖರ್ಚು ವೆಚ್ಚ ಎಲ್ಲ ಅವ್ರಿಗೆ ನೋಡ್ಕೋತಾರೆ. ಅದಕ್ಕೆ ನಾನು ಸುಮ್ಮನೆ ಇರೋದು. ಬಾಂಬೆನಲ್ಲಿ ದಣಿಗಳದು ಫೈವ್ ಸ್ಟಾರ್ ಹೋಟ್ಲ್ ಆಗ್ಲಿ, ಕರಿಮಲೆಗೆ ರಸ್ತೆ ಆಗ್ಲಿ, ನಾನು ಕರಿಕಲ್ ಎಕ್ಸ್ಪೋರ್ಟ್ ಮ್ಯಾನೇಜರು, ನೀನು ಬಿಟೆಮರ ಎಕ್ಸ್ಪೋರ್ಟ್ ಮ್ಯಾನೇಜರು. ಫೈವ್ ಸ್ಟಾರ್ ಹೋಟ್ಲಲ್ಲಿ ರೂಮು, ಓಡಾಡಕ್ಕೆ ಬೆನ್ಸ್ ಕಾರು, ಇನ್ನೇನಾಗ್ಬೇಕು? ನಮಸ್ಕಾರ ದನಿ. ನಮಸ್ಕಾರ. ಬಿಡಿ ಸಾಹೇಬ್ರ, ಇದನ್ನ ಕಳಿಸ್ಕೊಟ್ಟವ್ರೆ. ಕೊಡಪ್ಪ, ಇವತ್ತು ಶುಕ್ರವಾರ, 3 ಲಕ್ಷ ಸಾಕ್ಷರತಾ ಲಕ್ಷ್ಮಿ ಬಂತ ನೋಡೋಣ. ಏನ್ ಕರಿಯಣ್ಣ, ಲಕ್ಷ್ಮಿನ? ಅಯ್ಯೋ ಗ್ರಹಚಾರ ಲಕ್ಷ್ಮಿನಪ್ಪ, ಸಿ ಎಸ್ ಬರ್ತಾರಂತೆ ಇನ್ಸ್ಪೆಕ್ಷನ್ ಮಾಡೋದಕ್ಕೆ. ಅವ್ರೇನಾದ್ರೂ ಇನ್ಸ್ಪೆಕ್ಷನ್ ಮಾಡ್ತು ಅಂದ್ರೆ ನಾವೆಲ್ಲ ಕಂಬಿ ಎನ್ಸ್ಬೇಕಾಗತ್ತಷ್ಟೇ. ಹೊಡ್ಕೊಂಡೆ ನಮ್ ದಣಿಗಳಿಗೆ ಬೇಡ ಈ ಸಾಕ್ಷರತೆ ಅಂತ, ಕೇಳಿದ್ರೆ ನನ್ನ ಮಾತನ್ನ ಎಲ್ಲ ಅವಳಿಂದ್ಲೇ. ದಣಿಗಳು ಹೇಗೂ ನಾಳೆ ಬರ್ತಾರೆ, ಅವ್ರು ಏನಾರು ಮಾಡ್ತಾರೆ. ಕರ್ಮ ಕರ್ಮ. ಏನು ಸಿ ಎಸ್ ಬರ್ತಾರಂತ? ಬರ್ಲಿ ಬಿಡು, ಸುಮ್ನೆ ಬರಲ್ಲ ದಣಿ, ಇನ್ಸ್ಪೆಕ್ಷನ್ ಮಾಡ್ತಾರಂತೆ. ಇಲ್ಲಿರೋ ಕರ್ಮ ಕಾಂಡ ಎಲ್ಲ ಗೊತ್ತಾದ್ರೆ ನಾವಿಬ್ರು ಕಂಬಿ ಎಣಿಸ್ಬೇಕಾಗತ್ತಷ್ಟೇ. ಇದೆಲ್ಲ ಆ ಸಾಕ್ಷರತದ ಒಂದು ಕೆಲಸ ದಣಿ. ಸಾಕ್ಷರತ ಬೇಡ ಅಂತ ಬಡ್ಕಂಡೆ ನೀವೆಲ್ಲ ಕೇಳಿದ್ರಿ, ಇದು ನಿಜಾನಾ? ಕರಿಮಲೆ ದೈವದಾಣೆಗೂ ನಿಜ ದಣಿ. ರಾತ್ರಿ ಎಲ್ಲ ಒಬ್ಳೆ ತಿರುಗ್ತಿರ್ತಾಳಂತೆ ಕ್ಲಾಸ್ನಾಗೆ, ಹೆಂಡ ಕುಡಿಬೇಡಿ, ಕಾಡ್ನ ಕಡಿಬೇಡಿ, ಕಲ್ಲ ಕೀಳ್ಬೇಡಿ ಅಂತ ಏನೇನ ಹೇಳ್ತಿರ್ತಾಳಂತೆ. ನಿಜ ದಣಿ, ಅವತ್ ನೋಡ್ತಾ ಇದ್ದೀನಿ, ಬಂದ್ಲು ಗದ್ದೆಗಿಳಿದ್ಲು, ಕರಿಮಲೆ ಪಾರ್ದಾನ ಶುರು ಮಾಡ್ಬಿಟ್ಲು. ಮಂಗಳೂರಿನವ್ರಿಗೆ ಇದೆಲ್ಲ ಯಾಕೆ ಸಾಧ್ಯ ದಣಿ? ಇವಳು ಆಟ ನಡತೆ ಎಲ್ಲ ನೋಡ್ತಿದ್ರೆ ಇವಳು ಸಿಒಡಿನೋ ಇಲ್ಲ ಸಿಬಿಐಯೋ ಇರ್ಬೇಕು. ನನ್ನ ಹತ್ರ ನರಿಗಳ ತರ ಮಾತಾಡ್ಬೇಡಿ. ಈ ನರಸಿಂಹಯ್ಯ ಕರಿಮಲೆ ಹುಲಿಗಳಿಗೆ ಹೆದರ್ಕೊಳ್ಳಿಲ್ಲ, ಅವರಪ್ಪನಂತ ಆಫೀಸರ್ಗೆ ಹೆದರ್ಕೊಳ್ಳಿಲ್ಲ, ಈ ಸಣ್ಣ ಹುಡುಗಿಗೆ ನಾನ್ ಹೆದರ್ಕೋಬೇಕಾ? ಆ ರೀತಿ ಯೋಚನೆ ಮಾಡೋದು ಕೂಡ ನನಗೆ ಅವಮಾನ. ಸ್ವಲ್ಪ ಕಾದು ನೋಡೋಣ ಈ ಸಾಕ್ಷರತಾದಿಂದ ನಮಗೇನಾದರೂ ಲಾಭ ಇದೆಯಾ ಅಂತ. ಅಲ್ಲಿವರೆಗೂ ಅವಳ ಮೇಲೆ ಕಣ್ಣಿಡಿ. ನನ್ನ ದೊರೆ ನನ್ನ ಬೆಂಗಾವಲ್ಗಿರೋವರೆಗೂ ನನ್ನನ್ನು ಯಾರು ಏನು ಮಾಡೋಕ್ಕಾಗಲ್ಲ. ದೊರೆ ಎರಡು ಬೀಟೆ ಮಂಚ ತರ್ಲಿಕ್ಕೆ ಹೇಳಿದ್ದಾರೆ, ಹೋಗಿ ಬರ್ತೀನಿ. ನೋಡೋಣ ಆ ಸಿ ಎಸ್ ಹೇಗೆ ಬರ್ತಾನೆ ಅಂತ. ಶಿವಪ್ಪ ಇದನ್ನು ತಗೊಂಡೋಗು. ಅಲ್ಲಿ ಫೋನ್ ಮಾಡಿ. ಬಂದ ನಮ್ಮ ಕರಿಮಲೆ ಸಾಮಂತ. ಅಡ್ಡ ಬಿದ್ದೆ ದೊರೆ. ದೊರೆ, ನಿಮ್ಮ ತಂದೆ 15 ವರ್ಷ MP ಆಗಿದ್ರು, ಯಾಕೆ? ಗಾಂಧಿ ಕಾಲದವರು ಏನೂ ಉಪಯೋಗ ಇಲ್ಲ. ನೀವು ನೋಡಿದರೆ ಒಂದು ಟರ್ಮ್ MP ಆದ್ರಿ, ಬೆಂಗಳೂರಿನಲ್ಲೊಂದು ಮನೆ, ಮಂಗಳೂರಿನಲ್ಲೊಂದು ಮನೆ, ಇಲ್ಲಿದ್ದ ಹಳೆ ಬಿಲ್ಡಿಂಗ್ ಕೆಡವಿ, ಆಹಾ ಎಂಥ ಬಿಲ್ಡಿಂಗ್ ಕಟ್ಸಿದ್ದೀರಿ. ಇದೇನ್ ದೊರೆ, ಮೇಲೆ ಬೇರೆ ಕಟ್ಟಿಸ್ತಾ ಇದ್ದೀರಿ? ಅದು ಗೆಸ್ಟ್ ಹೌಸ್ ನರಸಿಂಹಯ್ಯ, ನಿಮಗೆ ಬಿಟಿ ಕಾಟು ಬೆತ್ತಿ ಚೇರಿ ಹೇಳಿದ್ದು ಅದಕ್ಕೆ. ಎಷ್ಟು ದಿನ ಅಂತ ಜನ ಈ ಕಾಡಲ್ಲಿ ಬದುಕಬೇಕು, ಅದಕ್ಕೆ ನಾನು ಫಾರಿನ್ ಹೋಗಿದ್ದು. ನೇತ್ರಾವತಿ ದಡದ ಮೇಲೆ 3 ಕಂಪನಿಯವರು ಇಂಡಸ್ಟ್ರಿ ಕಟ್ಟಕ್ಕೆ ಒಪ್ಕೊಂಡಿದ್ದಾರೆ. ವಿದೇಶದಿಂದ ಬರ್ತಾರಲ್ಲ, ಅವ್ರು ಉಳ್ಕೊಳಕ್ಕೆ ಅಂತ ಗೆಸ್ಟ್ ಹೌಸ್. ಇದೇನ್ ದೊರೆ, ನದಿ ದಡದ ಮೇಲೆ ಇಂಡಸ್ಟ್ರಿ ಮಾಡಿದ್ರೆ
ನೇತ್ರಾವತಿ ಎಲ್ಲ ಕೊಳಚೆ ಆಗೋದಿಲ್ವೇ? ಆ ಕಪ್ಪು ನೀರನ್ನ ಜನ ಕುಡಿಯಕ್ಕಾಗುತ್ತೆ? ಕಪ್ಪಣ ಬೇಕಾದ್ರೆ ನದಿ ನೀರೇನು, ಇಡೀ ದೇಶನೇ ಕಪ್ಪಾಗಲಿ ಬಿಡು ರಾಜಣ್ಣ, ಜನ ಏನಾರೋ ಕುಡಿಲಿ, ಒಟ್ಟಲ್ಲಿ ಅಧಿಕಾರ ಉಳಿಬೇಕು ಅಂದ್ರೆ ಕಪ್ಪಣ ಬೇಕು, ಕಪ್ಪಣ. ಸರಿ ದೊರೆ, ಸರಿಯಾಗಿ ಹೇಳಿದ್ರಿ. ನಮ್ಮ ಕರಿಮಲೆಯಲ್ಲಿರೋದು ಕರಿ ಕಲ್ಲು ಕರಿ ಬೀಟೆ ಮರ, ನಿಮಗೆ ಕಪ್ಪಣ ಬೇಕಾ? ನಮ್ಮ ಕರಿಮಲೆಗೊಂದು ದಾರಿ ಇದ್ನೆಲ್ಲ ಕಪ್ಪಣದಲ್ಲೇ ಮುಚ್ಚಿಬಿಡ್ತೀನಿ ದೊರೆ. ಮುಂದಿನ ಸಲ ಸಂಪರ್ಕ ಖಾತೆ ಕೊಡ್ತೀನಿ ಅಂತ ಪ್ರೈಮ್ ಮಿನಿಸ್ಟರ್ ಆಶ್ವಾಸನೆ ಕೊಟ್ಟವ್ರೆ. ನಾನು ಮಂತ್ರಿ ಆದ್ಮೇಲೆ ಮಾಡೋ ಮೊದಲನೇ ಕೆಲಸ ಕರಿಮಲೆಗೆ ಸೇತುವೆ, ಹೆದ್ದಾರಿ. ನನ್ನ ಮೇಲೆ ಅಷ್ಟೊಂದು ಪ್ರೀತಿ ಇಟ್ಟಿದ್ದಕ್ಕೆ ಅಡ್ಬಿದ್ದೆ ದೊರೆ. ದೊರೆ ಇನ್ನೊಂದು ವಿಷಯ, ಅದೇನೋ ಸಾಕ್ಷರತಾ ಕಲಿಸ್ತೀನಿ ಅಂತ ಒಬ್ಬಂಟಿ ಹುಡುಗಿ ಬಂದಿದ್ದಾಳೆ ಸಿಬಿಐ ನೋಡು ಅಂತ ಗಾಳಿ ಸುದ್ದಿ. ಸ್ವಲ್ಪ ಮಿನಿಸ್ಟರ್ ಹತ್ರ ಮಾತಾಡಿದ್ರೆ ಚೆನ್ನಾಗಿರ್ತಿತ್ತು. ಜೊತೆಗೆ ಸಿಎಸ್ ಹತ್ರ ಕಂಪ್ಲೇಂಟ್ ಬೇರೆ ಮಾಡಿದ್ದಾಳೆ 15 ತಾರೀಕು ಇನ್ಸ್ಪೆಕ್ಷನ್. ದೊರೆ ನಮಗೆ ಈ ಸಾಕ್ಷರತಾನು ಬೇಡಿ, ಇನ್ಸ್ಪೆಕ್ಷನ್ನು ಬೇಡಿ. ನರಸಿಂಹಯ್ಯ ನೀನ ಈ ಮಾತು ಹೇಳ್ತಿರೋದು? ಸಾಕ್ಷರತಾ ಅಂದ್ರೆ ಅದೇನ್ ಪೆಣಂಬೂತಾನ? ಇನ್ 2 ತಿಂಗಳಲ್ಲಿ ಎಲೆಕ್ಷನ್ ಬೇರೆ ಬಂತು, ಸಿಎಸ್ ಕರಿಮಲೆಗೆ ಎಷ್ಟನೇ ತಾರೀಕು ಬರೋದು? 15ನೇ ತಾರೀಕು ದೊರೆ. ಹೌದಾ? ಹಲೋ, ಯಾರೇ ಮಾತಾಡ್ತಾ ಇರೋದು? ನೋಡಿ, ನಾನು MP ಚಂದ್ರಣ್ಣ ಮಾತಾಡ್ತಾ ಇದ್ದೀನಿ. ನಾಳೆ 15ನೇ ತಾರೀಕು ಇಂಡಸ್ಟ್ರೀಸ್ ಬಗ್ಗೆ ಇಂಪಾರ್ಟೆಂಟ್ ಮಾತಾಡೋದಿದೆ, ನೀವು ಹೆಡ್ ಕ್ವಾರ್ಟರ್ಸ್ನಲ್ಲೇ ಇರಿ. ಏನ್ರಿ ಇಂಪಾರ್ಟೆಂಟು? ಅದಕ್ಕಿಂತ ಇಂಪಾರ್ಟೆಂಟ್ ರೀ ಇದು. ಓಕೆ, ಆಯ್ತಪ್ಪ, ಸರಿ ಆಯ್ತಾ ನಿನ್ ಕೆಲಸ? ಸರಿಯಾಗಿ ಗಲಾಟೆ ಮಾಡು ತುಕ್ರ, ಇನ್ನೊಂದ್ಸಲ ಅವಳು ಕ್ಲಾಸ್ ಮಾಡಬಾರ್ದು. ನಾಳೆ ಮಧ್ಯಾಹ್ನ ಕುಡ್ದೋಗು, ಇವತ್ತೇ ಕುಡ್ದು ಬಿಟ್ಟಿಯ. ನಾಳೆ ಯಾಕೆ? ಇವತ್ತೇ ಒಂಚೂರು ವಿಷಯ ನೋಡ್ತೀನಿ, ಉಳ್ದಿದ್ ನಾಳೆ ಕುಡ್ದು ಅವಳಿಗೊಂದು ಗತಿ ಕಾಣಿಸ್ತೀನಿ. ಇದು ನಾಳೆ ಕುಡ್ದು ಅವಳಿಗೊಂದು ಗತಿ ಕಾಣಿಸ್ತೀನಿ. ಅಯ್ಯೋ ಅಯ್ಯೋ, ಹೊಟ್ಟೆ ನೋವು, ಹೊಟ್ಟೆ ಹೊಟ್ಟೆ ನೋವು, ಅಯ್ಯೋ ಅಯ್ಯೋ, ಕಬಡ್ಡಿ ಕರೀಣ, ಕಬಡ್ಡಿ ಹೊಟ್ಟೆ ನೋವು, ಅಯ್ಯೋ ಅಯ್ಯವ್ವ, ಅಯ್ಯೋ ಹೊಟ್ಟೆ ನೋವು, ಕಬಡ್ಡಿ, ಅಯ್ಯೋ ಅಯ್ಯಯ್ಯೋ ಅಯ್ಯೋ 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 ಅಯ್ಯೋ. ಅಲ್ಲಿ ಹೋಗಿ ಗಲಾಟೆ ಮಾಡು ಅಂದ್ರೆ ಇಲ್ಲಿ ಒದ್ದಾಡ್ತಾ ಇದೀಯಾ? ಹೋಗ ಅಲ್ಗೆ. ನಮ್ ಮರ್ಯಾದೆ ಎಲ್ಲ ಹಾಳಾಗೋಯ್ತು. ಏ ಕರಿಯ, ಏನು ನಿನ್ನ ಕತೆ? ಗೋಡನಲ್ಲಿ ಸ್ಪಿರಿಟ್ ಕುಡ್ದ ಅಂದಣಿ. ಏ ತುಕ್ರ, ಏ ಕರಿಮನೆಯಲ್ಲಿ ನಾನು ಯಾರನ್ನೇ ಆಗ್ಲಿ ಒಂದು ಕಾಡು ಮರಕ್ಕಿಂತ ಅಥವಾ ಒಂದು ಪ್ರಾಣಿಗಿಂತ ಹೆಚ್ಚು ಅಂತ ನೋಡ್ಲಿಲ್ಲ. ಒಂದು ಕಾಡು ಮರ ಒಣಗಿ ಹೋದ್ರೆ ಮತ್ತೊಂದು ಚಿಗುರುತ್ತೆ, ಒಂದು ಪ್ರಾಣಿ ಸತ್ತರೆ ಮತ್ತೊಂದು ಹುಟ್ಟುತ್ತೆ. ನೀನು ಅಷ್ಟೇ, ಇದು ಕರಿಮಲೆ ದೈವದ ವಾಸಸ್ಥಾನ, ಇಲ್ಲಿ ಕೂಗಾಡಿ ಒದ್ದಾಡಿ ಸಾಯಿಬೇಡ. ಹೋಗು ಇಲ್ಲಿಂದ, ಹೋಗಿ ಕರಿಮಲೆ ದೈವದ ಹೆಸರಲ್ಲಿ ಯಾವುದಾದ್ರೂ ಸೊಪ್ಪು ತಿನ್ನು, ಜೊತೆಗೆ ನೇತ್ರಾವತಿ ನೀರು ಕುಡಿ. ಬದುಕಿದ್ರೆ ಕೊನೆವರೆಗೂ ನನ್ನ ಸೇವೆ, ಸತ್ರೆ ಆ ಕರಿಮಲೆ ದೈವದ ಸೇವೆ. ಏ ಆಯ್ತಾ, ಬಾಗ್ಲು ಹಾಕೋ. ದಣಿ, ನಾನು ನುಡ್ಸಿದಣಿ, ಆಸ್ಪತ್ರೆಗೆ ಸೇರಿಸಿದಣಿ. ಅಯ್ಯೋ ಹೊಟ್ಟೆ ನೋವು, ಅಯ್ಯೋ ಹೊಟ್ಟೆ ನೋವು, ಅಯ್ಯೋ ಅಯ್ಯೋ ಉರಿ ಅಯ್ಯೋ. ಅಯ್ಯೋ ಸಾಯೋವರೆಗೂ ನಿಮ್ ಪಾದ ಸೇವೆ ಮಾಡ್ತೀನಿ ತಾಯಿ. ಅಯ್ಯೋ ಪರವಾಗಿಲ್ಲ ಬಿಡು ತುಕ್ರ. ನಮಸ್ಕಾರ. ನಮಸ್ಕಾರ. ನಿಮ್ ರೋಗಿಗೆ ಏನು ಭಯ ಇಲ್ಲ ದುರ್ಗಾ? ಸ್ವಲ್ಪ ಸ್ಪಿರಿಟ್ ಕುಡ್ದಿದ್ದ ನಮಿಸೋಕೆ. ಸ್ಪಿರಿಟ್ ಹೇಗ್ ಬಂತು? ಲಚ್ಚಿ, ಏನ್ ಮಾಡ್ತಿದ್ಯಾ? ಏನಿಲ್ಲಕ್ಕ, ನನ್ನ ಹತ್ರನೇ ಮುಚ್ಚಿರ್ತೀಯ, ಏನ್ ಹೇಳು. ಅಕ್ಕ,
ನಮ್ ಮಾವನ ಮಗನಿಂದ ಪತ್ರ ಬಂದಿದೆ ಸೈನಿಕ ಸೇರೋನಂತೆ ನನ್ನ ಮದುವೆ ಕೂಡ ಆಗ್ತೀನಿ ಅಂತ ಬರೆದವನೆ ಕರಿಮನೆ ಜನ ಬೇರೆ ಕಡೆನೂ ಕೆಲಸ ಸೇರಿರೋದುಂಟ ಅವನು ಚಿಕ್ಕವನಿದ್ದಾಗ ದಣಿಗಳ ಹತ್ರ ಕೆಲಸ ಮಾಡಲ್ಲ ಅಂತ ಓಡ್ ಹೋದ ಓದ್ ಕಲ್ತು ಕೆಲಸಕ್ಕೆ ಸೇರಿ ಮೂರು ಪತ್ರ ಬರೆದನಂತೆ ಅವ ಒಂದು ಸಿಗ್ಲಿಲ್ಲ ಮಂಡಲ್ ಹತ್ರ ಹೋಗಿದ್ದೆ ಮೇಜಿನ ಹತ್ರ ಒಂದು ಪತ್ರ ಬಿದ್ದಿತ್ತು ನಾನು ಹೆಸರಿದ್ದಿದ್ದು ನೋಡಿ ತಗೊಂಡ್ಬಂದೆ ಅಕ್ಕ ಅಪ್ಪ ಅಮ್ಮ ನನಗೆ ಹೊರಗಿನ ಎರಡು ಕಣ್ಣು ಕೊಟ್ರು ನೀವು ನನಗೆ ಒಳಗಿನ ಕಣ್ಣು ಕೊಟ್ರಿ ದೇವವನ ಕಣ್ಣಾರೆ ಕಂಡವರು ಯಾರು ಧನನಾದನಿ ಕೇಳಿದವರು ಯಾರು ಇಂತ ಅಂತೆ ಕಂತೆ ಹಲವಾರು ಇವುಗಳನ್ನು ಯಾರು ನಂಬಬಾರದು ತಿಬ್ಬದ ದೆವ್ವ ಅಥವಾ ಗುಡ್ಡದ ದೆವ್ವ ಇವೆಲ್ಲ ಬರೀ ಮೂಢನಂಬಿಕೆ ಅಷ್ಟೇ ನೀವು ಹೇಳಿದ್ದೆಲ್ಲ ಸುಳ್ಳು ಆ ಗುಡ್ಡು ದೆವ್ವನ ಎಲ್ಲ ನೋಡವ್ರೆ ಹಾಗಾದ್ರೆ ಇವತ್ತು ರಾತ್ರಿನೇ ತೋರಿಸಿ ನಿಜ ಏನು ಅಂತ ನಾನು ಹೇಳ್ತೀನಿ ತೋರಿಸ್ತೀನಿ ಬಂದ್ರವ ಈ ಕೊಳ್ಳಿ ದೇವದಲ್ಲಿ ಏನು ಮೋಸ ಇದೆ ಆ ಕಡೆಯಿಂದ ಬಳಸ್ಕೊಂಡು ಬಾ ಚಾರಕ್ಕಿಂತೆ ಅರಲಿ ಅಲ್ಲಿ ವೈಚಾರಿಕತೆ ಅಕ್ಷರ ಇದು ಅಕ್ಷರ ಅಕ್ಷರ ಇದು ಅಕ್ಷರ ದುರ್ಗಾ ನೀನು ಕರಿಮಲೆಗೆ ಬಂದ ಉದ್ದೇಶ ಸಾಕ್ಷರತ ಅಷ್ಟು ಮಾತ್ರ ನಿನ್ನ ಕೆಲಸ ಬೇರೆ ವಿಷಯದಲ್ಲಿ ತಲೆ ಹಾಕಬಾರದು ಅಂತ ನಾನು ಮೊದಲು ಎಚ್ಚರಿಕೆ ಕೊಟ್ಟಿರ್ಲಿಲ್ವಾ ಏನಾಯ್ತು ಸರ್ ಯಾವ ವಿಷಯ ಅದು ನಿನಗೆ ಗೊತ್ತು ಎಲ್ಲ ಜನರಿಗೂ ಸೇಂದ್ರಿ ಕುಡಿಬಾರದು ಅಂತ ಶಾಲೆಯಲ್ಲಿ ಹೇಳಿದೆಯಂತೆ ಕುಡಿತಾ ಬಿಟ್ರೆ ಜನ ಉದ್ಧಾರ ಆಗ್ತಾರಲ್ವಾ ಸರ್ ನೀನೇನು ಉದ್ಧಾರ ಮಾಡೋದು ಹಿಂದೆ ಆ ದೇವತೆಗಳೇ ಸುರೆ ಕುಡಿದು ಸಂತೋಷ ಪಡ್ತಾ ಇದ್ರು ಆ ಸಂತೋಷದಿಂದ ಈ ಕರಿಮಲೆ ಜನ ವಂಚಿತರಾಗಬೇಕಾ ಅವರು ದೇವತೆಗಳ ಹಾಗೆ ಸಂತೋಷದಿಂದ ಇರಲಿ ಅದೇ ನನ್ನ ಸಂತೋಷ ಇವನು ನನ್ನ ಮಗ ಸುರೇಶ ಅಂತ ದೊಡ್ಡ ಎಕ್ಸೈಸ್ ಕಾಂಟ್ರಾಕ್ಟರ್ ಈ ಜಿಲ್ಲೆಗೆ ಎಕ್ಸೈಸ್ ಮಿನಿಸ್ಟರ್ ಇದ್ದ ಹಾಗೆ ನಮಸ್ಕಾರ ಇವಳು ದುರ್ಗಾ ಅಂತ ನಮ್ಮ ಗ್ರಾಮಕ್ಕೆ ಅಕ್ಷರ ಕಲಿಸೋಕೆ ಬಂದಿದ್ದಾಳೆ ತನಿಯಾ ಕರಿಮನೆಯಲ್ಲೆಲ್ಲರೂ ಅಕ್ಷರ ಕಲಿತರು ನೀನ್ ನನ್ ಜೊತೆನೇ ಇದೆಯಾ ಆದ್ರೂ ನೀನ್ ಕಲೀಲಿಲ್ಲ ನಿನ್ ಮೇಲೆ ನನ್ ಜೊತೆ ಬರಬೇಕು ಅಂದ್ರೆ ಅಕ್ಷರ ಕಲಿಬೇಕು ಆಯ್ತಾ ನಂಗೆ ಈ ಕಾಡಿ ಅಕ್ಷರ ಅಪ್ಪ ಅಮ್ಮ ಎಲ್ಲ ನಿನ್ನ ಅಕ್ಷರ ಕಾಡಲ್ಲಿ ಜೇನ್ ಸಿಗೋದು ಹೇಳುತ್ತಾ ಗೆಡ್ಡೆಗೆನ್ಸು ಸಿಗೋದು ಹೇಳುತ್ತಾ ನಾನು ಈ ಕಾಡಲ್ಲೇ ಇರ್ತೀನಿ ಈ ಕಾಡಿದ್ರೆ ತಾನೇ ನಿನ್ ಸುಖವಾಗಿರೋದು ನಿನ್ ದಣಿ ದಾರಿ ಮಾಡಿಸಿ ಈ ಕಾಡ್ನೆಲ್ಲ ಕಡಿಸ್ತಾರಂತೆ ಎಲ್ಲ ಕಡಿಸ್ತಾರಾ ಹಾ ಈ ಕಲ್ಲ ಕೂಡ ಬಿಡಲ್ವಂತೆ ಏನ್ ಮಾಡೋದು ಅಕ್ಷರ ಕಲಿತ್ರೆ ಈ ಕಾಡ್ನ ಉಳಿಸ್ಬೋದು ಕಲ್ತ್ರೆ ಉಳಿಯುತ್ತ ಅಕ್ಷರ ಕಲ್ತ್ರೆ ಬುದ್ಧಿ ಬರುತ್ತೆ ತನಿಯಾ ಬುದ್ಧಿ ಬಂದ್ರೆ ನಿಮ್ಮ ದಣಿನ ಎದುರಿಸೋ ಶಕ್ತಿ ಬರುತ್ತೆ ಆಗ ನೀವೆಲ್ಲ ಈ ಕಾಡ್ನ ಉಳಿಸ್ಬೋದು ಹೌದಾ ಹಾ
ಅಮ್ಮವರೆ ಅರ್ಜೆಂಟ್ ಆಗಿ ಚೀಫ್ ಸೆಕ್ರೆಟರಿ ಅವರನ್ನ ಕಾಣಬೇಕಂತೆ. ನಿನ್ನ ಕತೆ ಕೇಳಿ ಬಹಳ ಸಂತೋಷ ಆಗ್ತಾ ಇದೆ ದುರ್ಗ. ಅವತ್ತು ನಾನೇ ಬರಬೇಕು ಅಂತಿದ್ದೆ, ಆದ್ರೆ ಎಂ ಪಿ ಬಂದ್ರು. ಸಾಕ್ಷಾತ್ ಅಂದ್ರೆ ಕೇವಲ ಅಕ್ಷಜ್ಞಾನ ಅಲ್ಲ, ಅದರ ನಿಜ ಉದ್ದೇಶ ಸಮಾನತೆ. ಮೊದಲು ನಮ್ಮ ದೇಶದ ಜನರ ಜೀವನಾಡಿ ಗೃಹ ಕೈಗಾರಿಕೆ ಆಗಿತ್ತು ದುರ್ಗ. ಗಾಂಧೀಜಿಗೆ ಮಾತ್ರ ಇದರ ಹಿನ್ನೆಲೆ ತಿಳಿದಿತ್ತು. ಸ್ವಾತಂತ್ರ್ಯ ನಂತರ ಗಾಂಧಿಯಿಂದ ದೂರ ಬಹುದೂರ ಹೊರಟ ನಾವು ಬೃಹತ್ ಕೈಗಾರಿಕೆ ಸ್ಥಾಪಿಸಿದ್ವಿ. ದುರ್ಗ, ತನಿಯನ ಕತೆ ಹೇಳಿದೆ. ನಿಸರ್ಗವಾದವನ್ನು ಪ್ರತಿಪಾದಿಸಿದ ಪಂಚ ತತ್ವಜ್ಞಾನಿ ರೂಸೋ ಪ್ರಕಾರ ತನಿಯ ಅತಿ ಬುದ್ಧಿವಂತ, ಪ್ರಕೃತಿಯ ಎಲ್ಲ ರಹಸ್ಯವನ್ನು ತಿಳಿದಂತವ. ನಮ್ಮ ಗಿರಿಜನರಲ್ಲಿ ಎಂತಹ ಅದ್ಭುತವಾದ ಕಲೆ ಸಂಸ್ಕೃತಿ ಇತ್ತು ಅಂತ್ಯ. ಅವೆಲ್ಲ ಅಭಿವೃದ್ಧಿಯ ಹೆಸರಿನಲ್ಲಿ ನಾಗರಿಕ ಜನರು ಆ ಮುಗ್ಧ ಜೀವಿಗಳ ಮೇಲೆ, ಅವರು ನಂಬಿದ್ದ ಅರಣ್ಯದ ಮೇಲೆ ನಡೆಸಿದ ದೌರ್ಜನ್ಯದಲ್ಲಿ ಮರೆಯಾಗೋಯ್ತು. ಬಂಡವಾಳಶಾಹಿ ಪಾಳೆಗಾರಿಕೆ ವ್ಯವಸ್ಥೆಗೆ ರಕ್ತಕ್ರಾಂತಿ ಅಗತ್ಯ ಅಂತಾರೆ ದುರ್ಗ. ಆದರೆ ಅದು ತಾತ್ಕಾಲಿಕ. ರಕ್ತಕ್ರಾಂತಿ ಮತ್ತೆ ರಕ್ತಾನೇ ಬಯಸುತ್ತೆ. ಈ ಸಾಕ್ಷಾತ ಕ್ರಾಂತಿ ನಿಧಾನ ಆದರೂ ಶಾಶ್ವತ. ಅದು ಪಾಳೆಗಾರಿಕೆ ಬೇರನ್ನು ಕಿತ್ತು ನಾಶ ಮಾಡುತ್ತೆ. ಈ ಸಾಕ್ಷರತಾ ಆಂದೋಲನ ಜನರಿಗೆ ಅರಿವಿನ ಅಡಿಪಾಯ ನೀಡುತ್ತೆ ದುರ್ಗ. ನಂತರ ನಿರಂತರ ಶಿಕ್ಷಣ ಕಲಿಕೆಯಲ್ಲಿ ಆ ಅಡಿಪಾಯದ ಮೇಲೆ ಜ್ಞಾನದ ಕಟ್ಟಡ ಕಟ್ಟಿದರೆ ಸಾಕು, ಜನ ತಮ್ಮನ್ನ, ಈ ದೇಶವನ್ನ, ಪರಿಸರವನ್ನ ತಾವೇ ರೂಪಿಸಿಕೊಳ್ಳುತ್ತಾರೆ. ಪ್ರಜಾಪ್ರಭುತ್ವದ ನಿಜವಾದ ದೊರೆಗಳಾಗುತ್ತಾರೆ. ಹೇ ಗುರು, ನೀನು ಅಕ್ಷರ ಬರಿತೀಯನ? ಆಗ ಬರಿ. ಒಂದು ಪುಸ್ತಕ 10 ರೂಪಾಯಿ ಆದ್ರೆ ಎರಡು ಪುಸ್ತಕಕ್ಕೆ ಎಷ್ಟು ಟುಕ್ರ ನೀನ್ ಹೇಳು? ಗೊತ್ತಿಲ್ರವ, ಆ ಲೆಕ್ಕ ಕಷ್ಟ. ಹಾ, ಒಂದು ಕುಪ್ಪಿ ಸೇಂದಿಗೆ 10 ರೂಪಾಯಿ ಆದ್ರೆ ಎರಡು ಕುಪ್ಪಿ ಸೇಂದಿಗೆ ಎಷ್ಟು? 20. ಮೂರಕ್ಕೆ 30. ಅಪ್ಪ ನೀನ್ ಹೇಳು, ನೀನ್ ದಣಿಗಳ ಹತ್ರ ಬುಟ್ಟಿ ಹೇಳಿದ್ಯಾ ಅಲ್ವಾ? ಒಂದು ಬುಟ್ಟಿಗೆ 5 ರೂಪಾಯಿ ಕೂಲಿ ಆದ್ರೆ ನೀನ್ ದಿನಕ್ಕೆ 5 ಬುಟ್ಟಿ ಹೇಳಿದ್ಯಾ, ಎಷ್ಟು ಕೂಲಿ ಸಿಗುತ್ತೆ? ಒಂದ್ ಸೈರ ಅಕ್ಕಿ, ಒಂದಿಷ್ಟು ಉಪ್ಪು, ಮೆಣಸು. ಅಲ್ರವ, ಈ ಕಾಡೆಲ್ಲ ದಣಿಗಳಿದೆ, ಅವ್ರ ವಸ್ತಿಗೆ ಕೂಲಿ ಇನ್ನೆಷ್ಟು ಕೊಟ್ಟಾರು? ಇವತ್ ಪಾಠ ಸಾಕು, ನೀವೆಲ್ಲ ಹೋಗಿ. ಏ ತನಿಯಾ, ಚಿಕ್ಕ ಜನರು ಬೇಗ ಬರ ಕೇಳರ. ಚಿಕ್ಕ ದಣಿನ? ಹ್ಮ್, ಬರ್ತೀನಿ. ಏ ಗುರುವ, ಅಡ್ಗೋಗು. ತನಿಯಾ, ತನಿಯಾ, ಏ ತನಿಯಾ, ಇಲ್ಲಿ ಚಿಕ್ಕ ದಣಿ ಹೇಳಿ ಕಳ್ಸಿದ್ರಂತೆ, ಓದವನೆ. ದುರ್ಗ, ನೀನ್ ನೋಡಿದ ಮೇಲೆ ನನಗೆ ನಿದ್ರೆನೇ ಬಂದಿಲ್ಲ. ನೋಡು, ನೀನಾಗಿ ನನ್ನ ಆಸೆ ಪೂರೈಸು, ಇಲ್ಲ ಅಂದ್ರೆ ನನ್ ಮನೆ ನಾಯಿ ನನ್ ಮೇಲೆ ಕೈ ಮಾಡ್ತೀಯಾ? ಸೋಮ ಅಂಗಾರ. ಪ್ರಜಾಪ್ರಭುತ್ವದಲ್ಲಿ ಪ್ರಜೆಗಳೇ ಪ್ರಭುಗಳು, ಎಲ್ರಿಗೂ ಮತ ಚಲಾಯಿಸೋ ಹಕ್ಕಿದೆ. ದುರ್ಗವ್ವ, ನಾವು ಒಂದ್ಸಲಿನೂ ಓಟೆ ಹಾಕಿಲ್ಲ. ನಿಜವಾಗ್ಲೂ ಈ ಕರಿಮಲೆ ದೈವದಾಣೆ. ಈ ಸಾರಿ ನಡೆಯುವ ಎಲೆಕ್ಷನ್ ಅಲ್ಲಿ ನೀವೆಲ್ಲ ಓಟ್ ಹಾಕ್ಲೇಬೇಕು. ಪ್ರಜಾಪ್ರಭುತ್ವದ ದೊರೆಗಳು ಅಂತ ನೀವೆಲ್ಲ ತೋರಿಸ್ಕೊಳ್ಬೇಕು. ನಾವೆಲ್ಲ ದೊರೆಗಳ?
ಯಾರು ಗೊತ್ತ ಹಾಕಬೇಕು ಹೇಗೆ ತಿಳ್ಕೊಳ್ಳೋದು ನಿಮಗೆ ಈ ಕಾಡು ಉಳಿಬೇಕಾ ಅಳಿಬೇಕಾ ಅಂದ್ರೆ ಯಾರು ರಸ್ತೆ ಮಾಡಿ ಈ ಕರಿಮಲೇನ ದೇಶ ವಿದೇಶಕ್ಕೆ ಮಾರಬೇಕು ಅಂತಿದಾರೋ ಅವ್ರು ಹೇಳೋ ಜನನ ಬಿಟ್ಟು ಬೇರೆ ಯಾರಿಗಾದ್ರೂ ಓಟ ಹಾಕಿ ಈ ಸರಿ ಕರಿಮಲೆಯಲ್ಲಿ ಓಟ್ ಹಾಕೋ ಚುನಾವಣೆ ನಡೆದೇ ನಡೆಯುತ್ತೆ ಅದಕ್ಕೆ ಚೀಫ್ ಸೆಕ್ರೆಟರಿ ಅವ್ರಿಗೆ ಹೇಳಿ ನಾನು ವ್ಯವಸ್ಥೆ ಮಾಡ್ತೀನಿ ನಮಸ್ಕಾರ ದಣಿ ಆ ಸಾಕ್ಷರತದವಣ್ಣ ನಂಬೇಡ ಅಂದ್ರೆ ನೀವು ಕೇಳಲಿಲ್ಲ ಈ ಸಾರಿ ಕರಿಮಲೆ ಚುನಾವಣೆಗೆ ಬೆಳ್ತಂಗಡಿಯಿಂದ ಎಲೆಕ್ಷನ್ ಸ್ಟಾಫ್ ಬರ್ತಾರಂತೆ ಮತ ಆಕ್ಷೆ ಹಾಕಿಸ್ತಾರಂತೆ ಮತ ಹಾಕಿಸ್ತಾರಂತ ಈ ಎಲೆಕ್ಷನ್ ಮುಗಿಲಿ ಅವಳಿಗೆ ಅವಳು ಸಾಕ್ಷರತಾಗೋ ಒಂದು ಗತಿ ಕಾಣಿಸ್ತೀನಿ ಹೋಗ್ಲಿ ಬಿಡು ನಮ್ಮ ಕರಿಮಲೆ ಇವರು ಒಂದ್ಸಲ ಮತ ಹಾಕ್ಲಿ ನನ್ನ ಮಾತು ಮೀರೋ ಧೈರ್ಯ ಈ ಕರಿಮಲೆಯಲ್ಲಿ ಯಾರಿಗೂ ಇಲ್ಲ ಕರಿಯ ನಮ್ಮ ದೊರೆಗಳ ಗುರುತು ಕೊಡ್ಲಿ ಎಲ್ಲರಿಗೂ ಕೊಡ್ಲಿಗೆ ಮತ ಹಾಕ ಕೇಳು ನಾನು ಈಗ ದೊರೆಗಳು ನೋಡಕ್ ಹೋಗ್ತಾ ಇದ್ದೀನಿ ಎಲ್ಲೋ ನಮ್ಮ ಎಕ್ಸೈಸ್ ಮಿನಿಸ್ಟರ್ ನಮ್ ಸುರೇಶ್ ಅಪ್ಪನವರ ನಿನ್ನೆ ಗುಡ್ಡ ತಕ್ಕ ಹೋಗಿ ಕಾಲ್ಜಾರ್ ಬಿದ್ದವರೇ ದಣಿ ಸಂಜೆ ಬರ್ತಾರೆ ಹಲೋ ಆ ಏನಪ್ಪ ಎಲೆಕ್ಷನ್ ವರ್ಕ್ ಎಲ್ಲ ಚೆನ್ನಾಗಿ ನಡೀತಾ ಇದೆಯಾ ಚೆನ್ನಾಗಿ ನೋಡ್ಕೊಳ್ರಪ್ಪ ಆ ಓಟು ಓಕೆ ಸರಿಯಪ್ಪ ನಮಸ್ಕಾರ ನಮಸ್ಕಾರ ಬಾ ನರಸಿಂಹ ಮನೆಗೆ ಹೋಗಿದ್ದೆ ಐಬಿಲ್ ಅವ್ರೆ ಅಂತ ಹೇಳಿದ್ರು ಈ ನರಸಿಂಹ ಇಂದ ನಮಗೆ ಪ್ರಾಬ್ಲಮ್ ಇಲ್ಲ ಅಲ್ಲಿರೋ 700 ಕೋಟಿ ಎಲ್ಲ ನಮಗೆ ಬರೀ ಒತ್ತೊತ್ತಾನೆ ಹಾಗಲ್ಲ ದೊರೆ ಈ ಸಲ ಎಲೆಕ್ಷನ್ ಸ್ಟಾಫ್ನ ಬೆಳ್ತಂಗಡಿಂದ ಹಾಕವ್ರೆ ಸುಮ್ಮನೆ ಒತ್ತಿ ಒತ್ತಿ ಹಾಕಕ್ಕಾಗಲ್ಲ ಆದ್ರೂ ನನ್ನ ಮಾತು ಮೀರೋ ಧೈರ್ಯ ಈ ಕರಿಮನೆಯಲ್ಲಿ ಯಾರಿಗಿದೆ ಎಲ್ಲ ಓಟು ನಿಮಗೆ ಅದ್ ಸರಿ ದುಡ್ಡಿನ ವಿಷಯ ಏನ್ ಮಾಡಿದೆ ನಮ್ಮ ಮಂಡಲಕ್ಕೆ ಜವಾಹರ್ ರೋಜ್ಗಾರ್ಗೆ ಅಂತ 1,20,000 ಬಂದಿತ್ತು ಆ ಕೆಲಸ ಈ ಕೆಲಸ ಅಂತ ತೋರಿಸಿ ಆ ಎಲ್ಲ ಹಣ ಡ್ರಾ ಮಾಡಿದ್ದೀನಿ ಈಗ ತಮಗೆ 1,00,000 ತಂದಿದ್ದೀನಿ ಉಳಿದ 20,000 ನನ್ನ ಲಕ್ಷಣ ಖರ್ಚಿಗೆ ಈ ದೇಶಿ ಚುನಾವಣೆಗೆ ಇಬ್ಬರೆಂಡು ನರಸಿಂಹ ಒಂದು ಹಣ ಇನ್ನೊಂದು ಹೆಂಡ ಹಣದ್ದಾಯ್ತು ಹೆಂಡದ್ದೇನ್ ಮಾಡಿದೆ ನಮ್ಮ ಜಿಲ್ಲೆಗೆ ನನ್ನ ಮಗನ ಎಕ್ಸೈಸ್ ಮಿನಿಸ್ಟರ್ ಇದ್ದಾಗ ದೊರೆ ಅದಕ್ಕೆಲ್ಲ ವ್ಯವಸ್ಥೆ ಮಾಡಿದ್ದೀನಿ ಕರಿಮಲೆಗೆ ಒಂದು ರಸ್ತೆ ಒಂದು ಸೇತುವೆ ಮಾಡಿಸಿ ಮುಂದಿನ ಚುನಾವಣಾ ಖರ್ಚೆಲ್ಲ ನಂದೆ ಪರಿ ಮಂತ್ರಿ ಆಗದೊರೆ ಪ್ರಧಾನಮಂತ್ರಿ ಆಗೋಕೆ ವ್ಯವಸ್ಥೆ ಮಾಡ್ತೀನಿ ಆ ಕರಿ ಕಲ್ಲು ಕರಿಮರನ ಅಸಡ್ಡೆ ಮಾಡಬೇಡಿ ದೊರೆ ಇಲ್ಲ ನರಸಿಂಹ ಮುಂದಿನ ಸಂಪರ್ಕ ಖಾತೆ ಸಚಿವ ನಾನೇ ನಾನು ಮಂತ್ರಿ ಆದ್ಮೇಲೆ ಮಾಡೋ ಮೊದಲನೇ ಕೆಲಸ ಕರಿಮಲೆಗೆ ದಾರಿ ಏನು ಮಾಡಕ್ಕಾಗಲ್ಲ ಕರಿಯಣ್ಣರೆ ಬಹಳ ಬಂದೋಬಸ್ತ್ ಐತೆ ಇದೀಗ 5ನೇ ಸುತ್ತಿನ ಮತ ಎಣಿಕೆ ಮುಗಿದಿದ್ದು ಹಾಲಿ ಎಂಪಿ ಚಂದ್ರಣ್ಣ ಅವರು ಸಮೀಪದ ಪ್ರತಿಸ್ಪರ್ಧಿ ಚಿಕ್ಕಣ್ಣ ಅವರಿಗಿಂತ ಕೇವಲ 150 ಮತಗಳಿಂದ ಮುಂದಿದ್ದಾರೆ ನಮಸ್ಕಾರ ಸರ್ ಏನ್ ಸರ್ ಸಾಲಿಡ್ ಲೀಗ್ ಬರುತ್ತೆ ಅಂದ್ರೆ ನೆಕ್ ಟು ನೆಕ್ ಫೈಟ್ ಏನೂ ಆಗೋಲ್ಲ ಕರಿಮಲೆ ದೈವದ ಸತ್ಯ ನನಗ್ ಗೊತ್ತಿಲ್ವಾ ಕೊನೆ ಗೆಲ್ಲೋರು ನೀವೇ ದೊರೆ ಇಷ್ಟು ಫೈಟ್ ಇರುತ್ತೆ ಅಂತ ನಾನು ಅನ್ಕೊಂಡೇ ಇರಲಿಲ್ಲ ಎಣಿಕೆ ಇನ್ನೂ ಎಷ್ಟೊಂದು ಬಾಕಿ ಇದೆ ನ್ಯಾಯವಾಗಿ 10 ರೌಂಡ್ ಸರ್ ಆದ್ರೆ ಕರಿಮಲೆ ಒಬ್ಬತ್ತು ಎಕ್ಸ್ಟ್ರಾ ಉಳಿಯೋದ್ರಿಂದ 11ನೇ ರೌಂಡ್ ನಲ್ಲಿ ಅದು ಮಾತ್ರ ಕೌಂಟಿಂಗ್ ಇರುತ್ತೆ ದೊರೆ ಆ ಚಿಕ್ಕಣ್ಣ 10ನೇ ರೌಂಡ್ ನಲ್ಲಿ 699 ಲೀಡ್ ತಗೊಳ್ಳಿ ಆದ್ರೆ 11ನೇ ರೌಂಡ್ ನಲ್ಲಿ ಎಲ್ಲಾ 700 ಟು ನಿಮಗೆ ಬಿದ್ದು ಒಂದಾದ್ರೂ ಲೀಡ್ ನಿಂದ ಗೆದ್ದೇ ಗೆಲ್ತೀರಾ ಅಷ್ಟು ಮಾತ್ರ ಗ್ಯಾರಂಟಿ ರಾಜಣ್ಣ ನೀನ್ ಕೌಂಟಿಂಗ್ ಹತ್ರ ಹೋಗಪ್ಪ ಭಾರಿ ಫೈಟು ಸರಿ ಸರ್ ಇದೀಗ 10ನೇ ಸುತ್ತಿನ ಮತಗಳ ಎಣಿಕೆ ಮುಗಿದಿದ್ದು ಹಾಲಿ ಎಂಪಿ ಚಂದ್ರಣ್ಣನವರು ತಮ್ಮ ನಿಕಟ ಸ್ಪರ್ಧಿ ಚಿಕ್ಕಣ್ಣ ಅವರಿಗಿಂತ 200 ಮತಗಳಿಂದ ಮುಂದಿದ್ದಾರೆ ಇನ್ನು ಕರಿಮಲೆಯ ಮತ ಎಣಿಕೆ ಮಾತ್ರ ಇರುವುದು ಕರಿಮಲೆದೆಲ್ಲ ಬರೀ ಒತ್ತದೆ ತಾನೆ ಚಂದ್ರಣ್ಣ ಗೆಲ್ಲದಲ್ಲಿ ನಾನು ಹೇಳಿಲ್ಲ ದೊರೆ ನೀವು ಗೆಲ್ತೀರಿ ಅಂತ ಈಗ 200 ಲೀಡು ಕರಿಮಲೆದು 700 ನಿಮ್ಗೆ ಅಂದ್ರೆ 900 ಟಲ್ ಗೆದ್ದಂಗೆ ಏಯ್ ಬಾಡಿರೋ ಪಟಾಕಿನ ಚಂದ್ರಣ್ಣನವರಿಗೆ ಚಂದ್ರಣ್ಣನವರಿಗೆ
ಸ್ಪೆಷಲ್ ಆಗಿ ಬೇಟೆ ಮರದ ರಥ ಮಾಡ್ತಿದ್ದೀರಿ, ಅದರಲ್ಲೇ ಬರವಣಿಗೆ. ಆ ಮೊದಲು ಹೋಗಿ ಗಂಧಧಾರ ತರ್ತೀರಿ. ಸ್ವಲ್ಪ ದಾರಿ ಬಿಡಿ, ದಾರಿ ಬಿಡಿ ಸರ್, ಇಲ್ಲಿ ಫೋನ್ ಎಲ್ಲಿದೆ? ಈ ಕಡೆ ಈ ಕಡೆ. ದಾರಿ ಬಿಡಿ, ದಾರಿ ಬಿಡಿ, ಸ್ವಲ್ಪ ದಾರಿ ಬಿಡ್ರಿ. ಹಲೋ, ಬೇರೆ ಫೋನ್. ಹಲೋ, ಏನ್ ರಾಜಣ್ಣ? ಏನು ಕರಿಮನೆಯಲ್ಲಿ ನಮ್ಗೆಲ್ಲ ಹೇಗೇನಿಷ್ಟ? ಸರಿಯಾಗಿ ನೋಡಪ್ಪ, ಇದೀಗ ಮತದ ಎಣಿಕೆ ಮುಗಿದಿದ್ದು ಚಿಕ್ಕಣ್ಣ ಅವರು ಹಾಲಿ ಎಂಪಿ ಚಂದ್ರಣ್ಣನ ಅವರನ್ನು 490 ಮತಗಳಿಂದ ಪರಾಭವಗೊಳಿಸಿದ್ದಾರೆ. ಸಾಕ್ಷರತ ಬೇಡ ಅಂತ ಹೇಳಿದೆ, ಕೇಳಿಲ್ಲ. ಇದೆಲ್ಲ ಅವಳದೇ ಕೆಲಸ. ಇದು ನನ್ನ ಜೀವಮಾನದಲ್ಲೇ ಆದ ಮೊದಲನೇ ಅಪಮಾನ. ನಾನು ಹಾಕಿದ ಕೂಳು ತಿಂದುಕೊಂಡು ಬಿದ್ದಿದ್ದ ಆ ಕೊನೆಗಳು ನನಗೆ ಕಚ್ಚು ಹಾಗಾದ್ವಾ? ನನಗೆ ಸೇಡು ಬೇಕು ವೆಂಕು, ಸೇಡು. ಮೊದಲು ಆ ದುರ್ಗಿನ ವಿಚಾರಿಸ್ಕೊಂಡು ನಂತರ ಆ ಕುನ್ನಿಗಳಿಗೆ ಹಿಡಿದಿರುವ ಸಾಕ್ಷರದ ಭೂತಾನ ಬಿಡಿಸ್ತೀನಿ. ನಾಳೆ ರಾತ್ರಿನೇ ಕರಿಮಲೆ ದೈವದ ಕೋಲ ಆಗಬೇಕು. ಕರಿಮಲೆ ದೈವದ ಕೋಲ. ಏ ತುಕ್ರ, ದುರ್ಗ ಎಲ್ಲಿ? ಜ್ವರ ಅಂತ ಮಲಗೋರೆ ಬುದ್ಧಿ. ಒಳ್ಳೇದೇ ಆಯ್ತು. ಓ ಕರಿಬಲೆಪ್ತ ದೈವನೇ, ಊರಿಗೂ ಅನ್ಯಾಯ ಆವೊಂದುಂಡು. ಐಕಸಲಾಡು ನೀವು ಕೋರಿ ಬಲಿ ಕೋರ್ಕೊಂಡು ಈ ನೇಮನು ದೆತ್ತೊಂದು ಎಡ್ಡೆ ಮಲ್ಪಡು. ಇವ್ರು ಬಬಲಾಡ್ತಿದ್ದಾರೆ, ಎಲ್ಲರೂ ಸಾರಿ ಮಾಡ್ತಿದ್ದಾರೆ. ನರಸಿಂಹಯ್ಯ ನನ್ನ ಹುತ, ಅವನ ಮತ್ತೆ ನನ್ನ ಮತ ನೀವೆಲ್ಲ ಇವತ್ತು ಅವನಿಗೆ ಅವಮಾನ ಮಾಡಿದ್ದೀರ. ಇಡೀ ಕರಿಮಲೆಯನ್ನು ಸುಟ್ಟು ಪೂಜೆ ಮಾಡ್ತೀರಿ. ನನಗೆ ಅವಮಾನ ಮಾಡಿದವರು ಬೆಂಕಿ ಹಿಡಿದು ಸಾಯ್ತೀರ. ಅವಳ ಮಾತು ಕೇಳೋರೆಲ್ಲ ರಕ್ತ ಗಾಡಿ ಸಾಯ್ತೀರ. ಅವನು ಸುಟ್ಟು ಬುಲಿ ಮಾಡಿ ನಾನು ಕರ್ಮೆಲ್ಲ ಹರಡ್ತೀನಿ. ನನ್ಗೆ ಅವಮಾನ ಮಾಡಿದವರು ಬೆಂಕಿ ಹಿಡಿದು ಸಾಯ್ತೀರ. ದುರ್ಗಾ
ಈ ಕರಿಮಲೆಯ ನರಸಿಂಹಯ್ಯನಿಗೆ ಎದುರಿಸಿ ನಿಂತವರಿಗೆ ಏನು ಶಿಕ್ಷೆ ಗೊತ್ತಾ? ಅದು ಯಮಲೋಕದ ಯಾತ್ರೆ. ನಾನು ಯಾರು ಅಂತ ಗೊತ್ತಾ ವೆಂಕಟಾಚಲಯ್ಯ? ಕಲ್ಯಾಣಿ ದೇವಾ, ಕಲ್ಯಾಣಿ ದೇವಾ, ಅಯ್ಯೋ ಕಲ್ಯಾಣಿ ದೇವಾ, ಕಲ್ಯಾಣಿ ದೇವಾ. ಇನ್ನು ಮುಂದೆ ಯಾರು ದೈವರಾಜ್ಞೆ ಮೀರಿ ಹೋಗಬಾರ್ದು, ತಪ್ಪು ಮಾಡ್ತಾರಲ್ಲ ಬಂದು ಕಾಲಿ ಬಿಡ್ಬೇಕು. ಇಷ್ಟೊತ್ತಿಗೆ ಆ ದುರ್ಗಿ ಕತೆ ಮುಗಿದಿರುತ್ತೆ. ದಣಿ ದಣಿ, ದುರ್ಗಿ ಮನೆಯಲ್ಲಿ ಕಲ್ಯಾಣಿ ದೇವ. ಕಲ್ಯಾಣಿ ದೇವನ ವೆಂಕೂರಲ್ಲಿ ಆ ದೈವಸ್ಥಾನದಲ್ಲಿ ಬಿದ್ದವರಿದ್ದಾನೆ. ಕರಿಯಾ ದಣೆ, ವೆಂಕೂರ್ ಕರ್ಕೊಂಬ. ಆಯ್ತಾನೆ. ಪ್ರಧಾನ್ರೆ, ಇಷ್ಟೊತ್ತಲ್ಲಿ ಎಲ್ಲೋ ಅದೇವ ನಾನು ನೋಡಿದ್ರಣ್ಣ, ಕಲ್ಯಾಣಿ ದೇವನೇ. ಏನು ಇಲ್ಲ, ಬಾರೋ. ಅದೇನೋ ಭ್ರಾಂತಿ ಇರಬಹುದು ವೆಂಕು. ಇಲ್ಲಣ್ಣ, ಅದು ಕಲ್ಯಾಣಿ ದೇವಾನೇ. ಆ ಮುಖ ನನಗೆ ಚೆನ್ನಾಗಿ ಗೊತ್ತು. 18 ವರ್ಷದ ಹಿಂದೆ ಸತ್ತವಳು, ಈಗ ಹೇಗೆ ಬಂದ್ಲು ದೆವ್ವ ಆಗಿ? ಗಣಿ, ಇದು ದೆವ್ವನೂ ಅಲ್ಲ, ಪಿಶಾಚಿನೂ ಅಲ್ಲ, ಎಲ್ಲ ದುರ್ಗಿ ನಾಟಕ. ಕರಿಮಲೆಗೆ ಒಬ್ಬಳೇ ಬಂದಿಲ್ಲ, ಅವಳ ಹಿಂದೆ ಈ ಕರಿಮಲೆ ಇತಿಹಾಸ ಗೊತ್ತಿರೋ ಒಂದು ದೊಡ್ಡ ಗ್ಯಾಂಗೇ ಬಂದಿದೆ. ಅವಳನ್ನು ಹೀಗೆ ಬಿಟ್ರೆ ನಮ್ಮನ್ನೆಲ್ಲ ಮುಗಿಸ್ತಾಳೆ. ಅವಳಾಡೋ ನಾಟಕ ತರನೇ ನಾವು ಆಡ್ಬೇಕು ದಣಿ, ಉಪಾಯವಾಗಿ ಮುಗಿಸ್ಬೇಕು. ಒಂದು ವಾರ ಅವಕಾಶ ಕೊಡಿ, ಕರಿಮಲೆ ಕಗ್ಗತ್ಲಿಗೆ ಬಲಿ ಕೊಡ್ತೀನಿ. ಒಂದು ವಾರಕ್ಕಿಂತ ಹೆಚ್ಚು ಬೇಡ ಕರಿಯ. ದಣಿ, ದುರ್ಗಮ್ಮ ಬದಲು. ನಮಸ್ಕಾರ ಸರ್. ಬಾ ದುರ್ಗಾ, ಸಾಕ್ಷರತೆ ಚೆನ್ನಾಗಿ ನಡೀತಾ ಇದೆಯಾ? ಎಲ್ಲ ತಂದೆಯ ಸರ್, ಇನ್ನೊಂದು ತಿಂಗಳಲ್ಲಿ ಸಾಕ್ಷರತೆ ಮುಗಿತಾ ಇದೆ. ಅದಕ್ಕೆ ಬೆಳ್ತಂಗಿ ನವ ಸಾಕ್ಷರದಿಂದ ಯಕ್ಷಗಾನ ಕಾರ್ಯಕ್ರಮ ಇಟ್ಕೊಂಡಿದ್ದೀವಿ, ತಾವು ಅಧ್ಯಕ್ಷರಾಗಬೇಕು. ಆಯ್ತು ದುರ್ಗಾ, ನಾನೇ ಅಧ್ಯಕ್ಷ. ನಮಸ್ಕಾರ ಸರ್, ಬರ್ತೀನಿ. ಹೂರ್ತನು
ಸಂಹಾರಕ್ಕಾಗಿ ಬಂದಿದ್ದೇನೆ, ಬಾ ಯುದ್ಧಕ್ಕೆ. ಮರಿಯಾ ಮರಿಯಾ, ನೋಡಿದ್ರೇನ್ರೋ ನನ್ನ ಈ ಸ್ಥಿತಿ, ಕರಿಮಲೆಯ ಹುಲಿಗೆ ಬಂದ ಪರಿಸ್ಥಿತಿ, ನನ್ನ ನಾಡಲ್ಲೇ ನನ್ನನ್ನೇ ಅಣಕ ಮಾಡೋ ದುಸ್ಥಿತಿ. ಕರಿಮಲೆಯ ನರಸಿಂಹನ ಒಂದು ರುಂಡ ಇನ್ನೊಂದರ ಮುಂಡ ತೆಗೆದು ಕರಿಸಿಂಹ ಅಂತ ಹೆಸರಿಟ್ಲ. ಅಪ್ಪಾಜಿ ಅಪ್ಪಾಜಿ, ಎಲ್ಲ ಹಾಳಾಯ್ತು ಅಪ್ಪಾಜಿ. ಗಂಧ ಕಳ್ಳಬಟ್ಟಿ ಸೇಂದಿ ಎಲ್ಲ ರೈಡ್ ಮಾಡಿದ್ರು ಅಲ್ಲ? ಹೌದು ಅಪ್ಪಾಜಿ. ತಿಂಗಳು ತಿಂಗಳು ಮಾಮೂಲು ಕೊಟ್ಟರು, ಯಾಕೋ ರೈಡ್ ಮಾಡಿದ್ರಂತೆ. ಯಾರು ಡಿಸಿಗೆ ರಿಪೋರ್ಟ್ ಮಾಡಿ ಸ್ಪೆಷಲ್ ಕ್ವಾಡ್ ಇಂದ ರೈಡ್ ಮಾಡಿಸಿದ್ರಂತೆ. ಇನ್ಯಾರ್ ದಣಿ? ಎಲ್ಲ ದುರ್ಗಿ ಕೆಲಸನೆ. ಕರಿಯ, ದುರ್ಗಿನ ಎಷ್ಟು ದಿವಸಗಳಲ್ಲಿ ಮುಗಿಸ್ತೀನಿ ಅಂತ ಹೇಳಿದೆ? ಒಂದು ವಾರದಲ್ಲಿ ರಣಿ. ಕರಿಯ, ಇವತ್ತು ರಾತ್ರಿ ಕತ್ತಲೆ ಕಳೆಯೋದ್ರೊಳಗೆ ಆ ದುರ್ಗಿ ಭೂಮಿ ಮೇಲೆ ಇರಬಾರದು. ಅದು ಸಾಧ್ಯ ಇಲ್ಲ. ನಾನು ಅವಳ ಮೇಲೆ ಕಣ್ಣಿಟ್ಟಿದ್ದೀನಿ. ನಾನು ಅನುಭವಿಸಿದ ಮೇಲೆ ಅವಳು ಸಾಯ್ಬೇಕು. ಅದಕ್ಕೊಂದು ಪ್ಲಾನ್ ಹುಡುಕಿದ್ದೀನಿ ದಣಿ. ನಾಳೆ ಮಧ್ಯಾಹ್ನ ಏನಾದರೂ ಉಪಾಯ ಮಾಡಿ ಆ ದುರ್ಗಿ ನಾವು ಊಟಕ್ಕೆ ಬರ ಹೇಳಿ. ಒಂದು ಮಾತ್ರೆ ಕೊಡ್ತೀನಿ, ಹಾಲಲ್ಲೋ ಊಟದಲ್ಲೋ ಮಿಕ್ಸ್ ಮಾಡಿ. ಆ ಮಾತ್ರೆ ಒಳಗಡೆ ಹೋಗ್ತಿದ್ದಾಗೆ ಅರ್ಧ ಪದ್ಮಾವಸ್ಥೆ ಆಗ್ತಾಳೆ. ಆಮೇಲೆ ಅವಣ್ಣ ಚಿಕ್ಕದಣಿಗಳು ಗೆಸ್ಟ್ ಹೌಸ್ ತಗೊಂಡು ಹೋಗಿ ಸೇರಿಸಿ ಕರಿಮಲೆ ಕಗ್ಗತ್ತಲಿಗೆ ಬಲಿ ಕೊಡ್ತೀನಿ. ಯಾವಾಗ ಬರ್ತಾರಪ್ಪ ಇವಳನ್ನ ಕರ್ಕೊಂಡು? ನೋಡು ದುರ್ಗ, ನಿನ್ನನ್ನ ಒಂದು ದಿವಸನೂ ಊಟಕ್ಕೆ ಕರೀಲಿಲ್ಲ. ಮೊನ್ನೆ ನೀನು ಸಾಕ್ಷರತಾ ಮುಗಿತಾ ಬಂತು ಅಂದಾಗ ನನಗೆ ಕರುಳು ಚುರುಕ್ಕಂತು. ನನಗೆ ಶುಗರ್, ಬೇಗ ಊಟ ಮಾಡಿದೆ. ನೀನು ನಿಧಾನವಾಗಿ ಊಟ ಮಾಡಮ್ಮ, ಈಗ ಬರ್ತೀನಿ. ಇದು ಕರಿಮಲೆ ಮನೆ ಸಂಪ್ರದಾಯ ನಮ್ಮ. ಯಾರೇ ಆಗಲಿ ಊಟ ಮಾಡಿದ ಮೇಲೆ ಹಾಲು ಕುಡಿಲೇಬೇಕು. ತಗೋಮ್ಮ. ಮಾತ್ರ ತಿನ್ನಿಸ್ಬಿಟ್ರ ಹಾಲಲ್ಲಿ ಹಾಕಿದ್ದೀನಿ, ಈಗ ಕೊಟ್ಟೆ, ಯಾಕೆ ಓಡ್ ಬಂದೆ? ಚೀಫ್ ಸೆಕ್ರೆಟರಿ, ಇನ್ಸ್ಪೆಕ್ಟರ್, ಪೊಲೀಸ್ನವರು ಎಲ್ಲ ಬರ್ತಾ ಇದ್ದಾರೆ ಅಪ್ಪಾಜಿ. ದಣಿ, ಚೀಫ್ ಸೆಕ್ರೆಟರಿ, ಪೊಲೀಸ್ನವರು, ಬಿಡುವ ಎಲ್ಲ ಗೆಸ್ಟ್ ಹೌಸ್ ಹತ್ರ ಅವರೇ, ತಮ್ಮನ್ನ ಕರೀಣವ್ರನ್ನ ಬರೋ ಕೇಳವ್ರೆ. ನಿನ್ ಮನೆಗೆ ಹೋಗು. ದಣಿ, ನಾನು ಬರ್ತೀನಿ. ದಣಿ, ನನ್ನನ್ನು ಉಳಿಸಿ ದಣಿ. ಮಂಡಳ ದುಡ್ಡೆಲ್ಲ ನಿಮ್ಗೆ ಕೊಟ್ಟಿದ್ದೀನಿ. ಮೊನ್ನೆ 1,20,000 ರೂಪಾಯಿ, ಅದಕ್ಕೆ ಮೊದಲು 3 ಲಕ್ಷ ರೂಪಾಯಿ ಎಲ್ಲ ನೀವೇ ತಗೊಂಡಿದ್ದೀರಾ. ಈಗ ಹಣನ ವಾಪಸ್ ಕೊಟ್ರೆ ಲೆಕ್ಕ ಕೊಟ್ಟು ಬದುಕೋತೀನಿ. ನನ್ನನ್ನು ಕೈ ಬಿಡಬೇಡಿ ದಣಿ. ಕರಿಯ, ನನ್ನ ಪರಿಸ್ಥಿತಿ ನಿನಗೆ ಗೊತ್ತೇ ಇದೆ. ಆವತ್ತು ಚಂದ್ರನ ಮೇಲೆ 1,20,000 ರೂಪಾಯಿ ಹಾಕಿದೆ, ನೆಗೆದು ಬಿದ್ದೋಯ್ತು. ಬೊಂಬೆ ಹೋಟ್ಲಿಗೆ ಅಂತ 50 ಲಕ್ಷ ರೂಪಾಯಿ ಹಾಕಿದೆ, ಅರ್ಧನೂ ಆಗಲಿಲ್ಲ. ಈಗ ದುಡ್ಡು ಕೊಡು ಅಂದ್ರೆ ಸಾಧ್ಯನಾ? ಏನಾದರೂ ನೆಪ ಹೇಳಿ ಅವ್ರನ್ನೆಲ್ಲ ತೊಲಗಿಸು. ಕರಿಯ, ಈ ಸಲ ನೀನು ಬಚಾವವರೆಗೂ ನನ್ನ ಸೇವೆ ಮಾಡಬಹುದು, ಇಲ್ಲಾಂದ್ರೆ ಅದು ನಿನ್ನನೇ ಬರಹ.
ಪ್ರಧಾನ ಅರ್ಜೆಂಟ್ ಬಾಂಬೆಗಾದ್ರು ಅಂತ ಹೇಳು. ಸರ್ ಸರ್ ನನ್ನ ಕ್ಷಮಿಸಿ ಸರ್, ನನ್ನ ಉಳಿಸಿ ಸರ್. ಫಸ್ಟ್ ಟು ಗೆಟ್ ಅಪ್, ಫಸ್ಟ್ ಟು ಗೆಟ್ ಅಪ್. ಕರಿಯಣ್ಣ, ನೀನು ನಿನ್ನ ಪ್ರಧಾನರು ಏನೆಲ್ಲ ಮಾಡಿದ್ದೀರಾ, ಏನು ಮಾಡ್ತಾ ಇದ್ದೀರಾ, ಅದಕ್ಕೆಲ್ಲ ರಿಪೋರ್ಟ್ ಇಲ್ಲಿದೆ. ನಿಜ ಹೇಳು, ಆಗ ನಿನ್ನ ಉಳಿಸ್ತೀನಿ. ಸರ್ ನನ್ನ ನಿರಪರಾಧಿ ಸರ್, ನನ್ನ ನಿರಪರಾಧಿ ಸರ್, ಸತ್ಯ ಎಲ್ಲ ಹೇಳ್ತೀನಿ. ನನ್ನನ್ನು ಉಳಿಸಿ ಸರ್. ಮಂಡಲ ಆದ್ಮೇಲೆ ಬಂದ ಹಣ ಅಷ್ಟೇ ಅಲ್ಲ, ಮೊದ್ಲು ಗ್ರಾಮ ಪಂಚಾಯತಿ ಇತ್ತಲ್ಲ, ಆಗ ಬಂದ ಹಣ ಎಲ್ಲಾನು ಪ್ರಧಾನರೇ ಸ್ವಂತಕ್ಕೆ ಅಂತ ಉಪಯೋಗಿಸ್ಕೊಂಡಿದ್ದಾರೆ. ಪ್ರಧಾನರು ಇಲ್ಲಿ ಕಟ್ಸಿರೋ ಗೋಡನ್ನು, ಈ ಗೆಸ್ಟ್ ಹೌಸ್, ಹೆಂಚಿನ ಮನೆ ಎಲ್ಲ ಸರ್ಕಾರಿ ದುಡ್ಡಿನಲ್ಲೇ ಕಟ್ಸಿದ್ದು. ಸಾಮಾಜಿಕ ಅರಣ್ಯ ಮಾಡ್ತೀವಿ ಅಂತ ಇರೋ ಕಾಡ್ ಕಡ್ದು ತೋಟ ಮಾಡವ್ರೆ, IRDP ಸಾಲ ಅಂತ ತೋರಿಸಿ ವಸು ತಗೊಂಡವ್ರೆ, ಅವ್ರ ಹೋಟ್ಲಿಗೆ ಹಾಲು ಸಪ್ಲೈ ಮಾಡೋಕೆ. ಸರ್ ನನ್ನ ಉಳಿಸಿ ಸರ್, ಜೈನ್ ಕೀಳುವಾಗ ಕೈ ನಿಕ್ಕಿದ್ದೀನಷ್ಟೇ. ನೀನು ಮಾಡಿರೋ ಕೆಲಸಕ್ಕೆ ಗಲ್ಲಿಗೆ ಹಾಕ್ಬೇಕಿತ್ತು, ಆದ್ರೆ ಉಳಿಸ್ತಿದ್ದೀನಿ. ಇಲ್ಲಲ್ಲ, ಜೈಲಲ್ಲಿ. ಮೊದಲು ಹೋಗಿ ರೆಕಾರ್ಡ್ಸ್ ತಗೊಂಡ್ ಬಾ ಕಾನ್ಸ್ಟೇಬಲ್. ಎಸ್ ಸರ್, ಅವ್ರ ಜೊತೆ ಹೋಗಿ. ಯಾರು ತಪ್ಪಿಸ್ಕೊಂಡ, ಒಳ್ಳೇದೇ ಆಯ್ತು. ಈಗ ದುರ್ಗ ಎಲ್ಲಿದ್ದಾಳೆ? ಎಲ್ಲರ ಜೊತೆ ಬೆಳ್ತಂಗಡಿಗೆ ಹೋದ್ಲು ದಣಿ. ನಾಳೆ ಮಂಗಳೂರಿಗೆ ಹೋಗಿ ನಾಡ್ದು ಕರಿಮಲೆ ಬರ್ತಾಳಂತೆ. ಮರಿಯಾ, ಅವಳನ್ನ ಫಾಲೋ ಮಾಡು. ಅವಳು ಯಾರು ಅಂತ ಕಂಡು ಹಿಡಿಬೇಕು. ಅವಳ ಇತಿಹಾಸ ಬೇಕು ನನಗೆ. ಒಂದು ಕತ್ತೆ ಹಿಡಿದಿಲ್ಲ, ಬಂದೂಕ ಹಿಡಿದು ಗುಂಡು ಹಾರಿಸಲಿಲ್ಲ. ನನ್ನ 50 ವರ್ಷದ ಭದ್ರ ಕೋಟೆನ ಹೊಡೆದು ನುಚ್ಚು ನೂರು ಮಾಡಿದಾಳೆ. ಅವಳು ಯಾರು ಅಂತ ಗೊತ್ತಾಗಬೇಕು ನನಗೆ. ಮೇ ಕಮಿನ್ ಸರ್. ನಮಸ್ಕಾರ ಸರ್. ನಮಸ್ಕಾರ. ನಮಸ್ತೆ ಸರ್. ಇವು ನಮ್ಮ ತಾಯಿ ಕಲ್ಯಾಣಿ ಅಂತ. ಕೂತ್ಕೊಳ್ಳಿ. ಕೂತ್ಕೋ. ಕರಿಮಲೆಯಲ್ಲಿ ಒಂದು ಕ್ರಾಂತಿ ಮಾಡಿದೆ ದುರ್ಗ. ಆ ಕಗ್ಗತ್ತಲ ಕೋಟೆನ ನುಚ್ಚು ನೂರು ಮಾಡಿದೆ. ಇದೆಲ್ಲ ತಮ್ಮ ಸಹಕಾರ ಸರ್. ಆವತ್ತು ಒಂದು ಮಾತು ಹೇಳಿದೆ, ಕರಿಮಲೆ ಹೋಗೋದಕ್ಕೆ ನಂದೊಂದು ಸ್ವಾರ್ಥ ಇದೆ ಅಂತ. ಈಗ ಸಾಕ್ಷಾತ ಮುಗಿತಾ ಬಂತು, ಈಗಲಾದ್ರೂ ಹೇಳ್ತೀಯಾ? ಅದಕ್ಕೆ ಸರ್ ನಮ್ಮ ತಾಯಿನ ಕರ್ಕೊಂಡು ಬಂದಿರೋದು. ಆ ಕಥೆ ಎಲ್ಲ ನಾ ಹೇಳ್ತೀನಿ ಸರ್. ನಾ ಹುಟ್ಟಿದ್ದು ಆ ಕರಿಮಲೆಯಲ್ಲಿ. ನಮ್ಮ ತಂದೆ ತಾಯಿಗೆ ನಾನೊಬ್ಬಳೆ ಮಗಳು. ಚಿಕ್ಕವಳಿದ್ದಾಗ ತಾಯಿ ತೀರ್ಕೊಂಡ್ರು, ತಂದೆ ನರಸಿಂಹಯ್ಯನ ಹತ್ರ ಜೀತ ಮಾಡ್ತಿದ್ರು. ನಾನು ತಂದೆ ಆರೈಕೆಯಲ್ಲೇ ದೊಡ್ಡವಳಾದೆ. ಆ ಕರಿಮಲೆಗೆ ಘಟ್ಟದ ಮೇಲಿಂದ ಗಿಡಮೂಲಿಕೆ ಹುಡುಕೊಂಡು ಅನೇಕ ಜನ ಬರ್ತಿದ್ರು. ನರಸಿಂಹಯ್ಯನಿಗೆ ಕಾಣಿಕೆ ಕೊಟ್ಟು ಗಿಡಮೂಲಿಕೆ ತಗೊಂಡು ಹೋಗ್ತಿದ್ರು. ಒಂದಿನ ನಾನು ಕಾಡಿನಲ್ಲಿ ಹೋಗ್ತಿದ್ದಾಗ ಕಾಡು ಮೃಗದ ಕೈಗೆ ಸಿಕ್ಕಿ ಸಾವಿನ ದವಡೆಯಲ್ಲಿದ್ದ ವ್ಯಕ್ತಿನ ಕಂಡೆ. ಮರುಕಾಗಿ ಮನೆ ಕರ್ಕೊಂಡು ಬಂದೆ. ಚೋಮಜ್ಜನ ಕರೆಸಿ ಆರೈಕೆ ಮಾಡಿಸ್ದೆ. 2 ತಿಂಗಳು ಮನೆಯಲ್ಲೇ ಇದ್ರು. ನಮ್ಮಿಬ್ಬರಲ್ಲೇ ಪ್ರೀತಿ ಬೆಳೀತು. ಅವರ ಹೆಸರು ಜೋಸಫ್ ಅಂತ ತಿಳಿತು. ದುರಾದೃಷ್ಟ, ಆಗಲೇ ನಮ್ಮ ತಂದೆ ತೀರ್ಕೊಂಡ್ರು. ಜೋಸಫ್ ಧರ್ಮ ಬೇರೆ ಆದ್ರೂ ನನ್ನ ಕೈ ಬಿಡ್ಲಿಲ್ಲ. ಮದುವೆ ಆಗಿ ನನ್ನ ಜೊತೆಲೇ ಇದ್ರು. ಇಲ್ಲಿ ಗಿಡಮೂಲಿಕೆ ಸಂಗ್ರಹಿಸಿ ಶಿವಮೊಗ್ಗದಲ್ಲಿ ಮಾರು ಬರ್ತಿದ್ರು. ನರಸಿಂಹಯ್ಯನಿಗೆ ಕಾಣಿಕೆ ಕೊಡ್ತಾ ಇದ್ದಿದ್ರಿಂದ ಅವ್ ನಮ್ಮ ತಂಟೆ ಬರಲಿಲ್ಲ. ನಮಗೊಂದು ಸುಂದರವಾದ ಹೆಣ್ಣು ಮಗು ಆಯ್ತು. ಅವಳು ಮಾಡೋ ಹಠ ನೋಡಿ ದುರ್ಗಿ ಅಂತ ಹೆಸರಿಟ್ರು. ಶಾಂತವೇರಿ ಗೋಪಾಲಗೌಡರ ಶಿಷ್ಯರಾದ ಅವರು ಕರಿಮಲೆಯಲ್ಲಿ ನರಸಿಂಹಯ್ಯನ ಶೋಷಣೆ ನೋಡಿ ಕೆರಳು ಕೆಂಡವಾಗ್ತಿದ್ರು. ನಾನು ಸಮಾಧಾನ ಮಾಡ್ತಿದ್ದೆ. ಇದಕ್ಕೆಲ್ಲ ಅನಕ್ಷರತೆಯೇ ಕಾರಣ. ರಾತ್ರಿ ಶಾಲೆ ಮಾಡಿ ಅವ್ರಿಗೆ ಏನ್ ಶೋಷಣೆ ಆಗ್ತಿದೆ ಅಂತ ತಿಳಿಸ್ತೀನಿ ಅಂದ್ರು. ನರಸಿಂಹಯ್ಯನ ಹೆದರಿಕೆಯಿಂದ ನಾನೇ ಬೇಡ ಅಂತ ಬೇಡ್ಕೊಂಡೆ. ನಂತರ ನನಗೆ ಅಕ್ಷರ ಕಲಿಸಿದ್ರು. ಶಿವಮೊಗ್ಗದಿಂದ ಬರುವಾಗ ಅನೇಕ ಪತ್ರಿಕೆ ಪುಸ್ತಕಗಳನ್ನು ತರ್ತಿದ್ರು. ಇದರಿಂದ ನನಗೆ ಹೊಸ ಲೋಕನೇ ಕಾಣಿಸ್ತು. ಒಂದು ಸಲ ಅವರು ಶಿವಮೊಗ್ಗಕ್ಕೆ ಹೋಗಿ ಬಹಳ ತಡವಾಗಿ ಬಂದ್ರು. ಕಲ್ಯಾಣಿ, ಇಷ್ಟು ದಿನ ಬರಲಿಲ್ಲ ಅಂತ ಕೋಪನ? ಏ ಕಲ್ಯಾಣಿ, ಕಲ್ಯಾಣಿ, ಇವತ್ತು ನಿನಗೆ ಒಳ್ಳೆ ಸುದ್ದಿ ತಂದಿದ್ದೀನಿ. ಗೋಪಾಲಗೌಡ ಕನಸು ನನಸಾಗಿದೆ ಕಲ್ಯಾಣಿ. ಯಾರ್ಯಾರು ಒಕ್ಕಲೋ ಅವ್ರದೇ ಭೂಮಿ ಅಂತ ಸರ್ಕಾರ ಕಾನೂನು ತಂದಿದೆ. ಕರಿಮಲೆ ಎಲ್ಲಾ ಭೂಮಿನೂ ಒಕ್ಕಲು ಭೂಮಿ. ಈ ನರಸಿಂಹಯ್ಯನಿಗೆ ಒಂದು ಅಂಗುಲ ಭೂಮಿನೂ ಸಹ ಉಳಿಯೋದಿಲ್ಲ. ಅವನ ಮನೆ ಇರೋ ಜಾಗನೂ ಯಾರ್ದೋ ಮಲೆ ಕುಡಿಯೋದಂತೆ. ಮೋಸದಿಂದ ಇವನ ಹೆಸರು ಮಾಡ್ಕೊಂಡಿದ್ದಾನೆ. ನಾಳೆಯಿಂದನೇ ಎಲ್ಲರ ಕೈಲೂ ಅರ್ಜಿ ಹಾಕಿಸ್ತೀನಿ ಕಲ್ಯಾಣಿ. ದಣಿ, ಏನು ಹೇಗೆ ಕಳಿಸಿದ್ರಂತೆ? ಎಲ್ಲರ ಕೈಲೂ ಒಕ್ಕಲು ಅಂತ ಅರ್ಜಿ ಹಾಕಿಸ್ತೀಯಾ ಜೋಸೆಫ್? ಈ ಕರಿಮಲೆ ಜನತೆಗೆ ಕಾನೂನು ತಿಳಿಸ್ತೀಯಾ?
ಅದು ಸರ್ಕಾರದ ಕಾನೂನು ದಣಿ. ಏ ಕುನ್ನಿ, ಈ ಕರಿಮಲೆಯ ಕಾನೂನು ಏನು ಅಂತ ನಿನಗೆ ಗೊತ್ತಾ? ಇಲ್ಲಿಯ ಸರ್ಕಾರ ಯಾರು ಅಂತ ನಿನಗೆ ಗೊತ್ತಾ? ಗೊತ್ತು ದಣಿ, ಇಲ್ಲಿಯವರೆಗೂ ನೀವೇ, ಮುಂದೆ ಒಕ್ಕಲೆ ದಣಿಗಳು. ಇದು ಕರಿಮಲೆ ದೈವದ ಆಸ್ತಿ, ನಾನು ಕರಿಮಲೆ ದೈವದ ದೂತ. ನನಗೆ ಎರಡು ಬಗೆದವರನ್ನ ಈ ಕರಿಮಲೆ ದೈವ ಸುಟ್ಟು ಬೂದಿ ಮಾಡುತ್ತೆ ಜೋಸೆಫ್, ಸುಟ್ಟು ಬೂದಿ ಮಾಡುತ್ತೆ. ಈ ಕರಿಮಲೆಯಲ್ಲಿ ನನ್ನನ್ನು ಎದುರಾಕೊಂಡವರಿಗೆ ಒಂದೇ ಶಿಕ್ಷೆ, ಅದು ಮರಣದಂಡನೆ. ಅಂಗಾರ, ಹೋಗಿ ಕರಿಯನ್ನು ಕರ್ಕೊಂಡು ಬಾ. ಒಕ್ಕಲು ಅನ್ನೋ ಪದಾನ ದಾಖಲೆಯಿಂದ ತಿದ್ದಿಸ್ತೀನಿ. ವೆಂಕುಗೆ ಹೇಳಿ ನಾಳೆನೇ ಕರಿಮಲೆ ದೈವದ ಕೋಲ ಮಾಡಿಸ್ತೀನಿ. ತುಂಬಾ ಉಪಕಾರ ಆಯ್ತು ಸ್ವಾಮಿ. ಸ್ವಾಮಿ, ರಾತ್ರಿ ಕೋಲ ಇದೆ, ಬೆಳಿಗ್ಗೆ ಬೆಳ್ತಂಗಡಿಗೆ ಹೋಗುವ. ಬರ್ತೀನಿ ಸ್ವಾಮಿ. ಆಯ್ತು. ನಾನು ಈ ಭೂಮಿ ಒಡೆಯ ಶಿವಯ್ಯ, ನಾನು ಈ ಭೂಮಿ ಕೇಳಿದ್ರೆ ನಾನು ಸುಟ್ಟು ಭೂಮಿ ಹಾಕ್ತೀರ. ಧ್ವನಿ ಎತ್ತಿದ ನನ್ನ ಗಂಡನ್ನ ಧರ್ಮದ ಮುಸುಕಿನಲ್ಲಿ ನರಸಿಂಹಯ್ಯ ತಮ್ಮನ ಮೂಲಕ ಕೊಲೆ ಮಾಡಿಸಿದ. ಮಗುವಿಗಾಗಿ ನಾನು ತಪ್ಪಿಸ್ಕೊಂಡು ಓಡಿದೆ, ಹಿಂಬಾಲಿಸಿದ್ರು. ಅಬ್ಬಿ ಮಡದ ಹತ್ರ ತಪ್ಪಿಸ್ಕೊಂಡೆ, ಅಬ್ಬಿ ಮಡಕ್ ಬಿದ್ರು ಅಂತ ತಿಳ್ಕೊಂಡು ವಾಪಸ್ ಹೋದ್ರು. ಕಷ್ಟಪಟ್ಟು ಕರಿಮೇಲೆ ಬಿಟ್ಟು ಮಂಗಳೂರು ಸೇರಿದೆ. ಗಂಡನ ಸಾವಿನ ಸೇಡ್ ಕಾಡ್ತಿತ್ತು. ಕೋಲಿ ನಾಲಿ ಮಾಡಿ ದುರ್ಗಳನ್ನು ಓದಿಸಿದೆ. ಅನಕ್ಷರತೆಯ ಕಹಿ ಫಲ ಅನುಭವಿಸಿದ್ದೆ ನಾನು. ದುರ್ಗಳಿಗೆ ಅಕ್ಷರ ಕಲಿಸಿಟ್ಟು ಮೀಸಲಿಟ್ಟೆ. ನನ್ನ ಅದೃಷ್ಟ, ಸಾಕ್ಷರತೆಯ ಆಂದೋಲನ ಬಂತು. ದುರ್ಗಾಳಿಗೆ ಕರಿಮಲೆಗೆ ಹೋಗೋ ಅವಕಾಶ ಸಿಕ್ತು. ಅವಳಿಗೆ ಕರಿಮಲೆಯ ಎಲ್ಲ ಮಾಹಿತಿ ಕೊಟ್ಟೆ, ಪಾಠನ ಕಲಿಸ್ದೆ, ಸಂತೋಷದಿಂದ ಕರಿಮಲೆ ಕಲಿಸ್ದೆ. ಇಷ್ಟೇ ಸರ್ ನಡೆದಿದ್ದು. ಈಗ ಕಾಲ ಹತ್ರ ಬಂದಿದೆ, ಆ ನರಸಿಂಹಯ್ಯ ಮಾಡಿದ ಪಾಪಕ್ಕೆ ತಕ್ಕ ಪ್ರಾಯಶ್ಚಿತ್ತ ಆಗುತ್ತೆ. ದಣಿ ದಣಿ, ಕಂಡಿಡಿದೆ, ದುರ್ಗಿ ಕಲ್ಯಾಣಿ ಮಗಳು, ಅವರಿಬ್ಬರು ಸತ್ತಿಲ್ಲ. ನಮ್ ಮ್ಯಾಲಿನ ಸೇಡಿಗೋಸ್ಕರ ದುರ್ಗಿನ ಬೆಳೆಸಿ ಕರಿಮಲೆ ಕಳಿಸಿದಾಳೆ. ಅವರಿಬ್ರು ಸಿ ಎಸ್ ಹತ್ರ ಏನೋ ಮಸ್ಲತ್ ಮಾಡ್ತಾ ಇದ್ರು ದಣಿ. ಓ, ಆ ಕಲ್ಯಾಣಿ ಮಗಳ ಈ ದುರ್ಗಿ ಅಂದ್ರೆ ಜೋಸೆಫ್ನ ಮಗಳು. ಮರ್ಯಾ, ಆ ದುರ್ಗಿ ಜನರನ್ನ ಇಲ್ಲಿವರೆಗೂ ನನ್ನ ಮೇಲೆ ಎತ್ಕಟ್ಟಿದ್ಲು. ಈಗ ನೋಡು, ಆ ಜನರನ್ನೇ ಅವಳ ಮೇಲೆ ಹೇಗೆ ಎತ್ಕಟ್ತೀನಿ ಅಂತ. ಆಯ್ತಾ, ಕರಿಯ ಗಣಪತಿ ಗೆಸ್ಟ್ ಹೌಸ್ ಅಲ್ಲಿದ್ದಾನೆ, ಕರ್ಕೊಂಡು ಬಾ. ಇನ್ನೊಂದು ವಾರದಲ್ಲಿ ಸಾಕ್ಷರತಾ ಆಂದೋಲನ ಮುಗಿತಾ ಇದೆ. ಮುಕ್ತಾಯ ಸಮಾರಂಭಕ್ಕೆ ನೀವೆಲ್ಲ ನಾಟಕ ಆಡಿ, ನೀವೆಲ್ಲ ನೃತ್ಯ ಮಾಡಿ, ನಾನು ಹೇಳ್ಕೊಡ್ತೀನಿ. ಏ ದುರ್ಗಿ, ನಿನ್ನ ನಿಜ ಸ್ವರೂಪ ಏನು ಅಂತ ನನಗೆ ಗೊತ್ತು. ಬರ್ರಪ್ಪ, ಎಲ್ಲ ಬನ್ನಿ, ಈ ಧರ್ಮದ್ರೋಹಿ ಯಾರು ಅಂತ ನಿಮಗೆಲ್ಲ ತಿಳಿಸ್ತೀನಿ. ತುಕ್ರ, ಇವಳು ಯಾರು ಅಂತ ನಿನಗೆ ಗೊತ್ತೇನಪ್ಪ? 20 ವರ್ಷಗಳ ಹಿಂದೆ ನಮ್ಮ ದೈವಕ್ಕೆ ದ್ರೋಹ ಮಾಡಿ ಸುಟ್ಟು ಬೂದಿ ಆದ್ನಲ್ಲ ಆ ಜೋಸೆಫ, ಅವನ ಮಗಳೇ ಈ ದುರ್ಗಿ. ಇವಳಾದ್ರೂ ಒಳ್ಳೆ ದಾರಿ ಹಿಡಿದ್ಲ? ಇಲ್ಲ, ಅವರಪ್ಪರ ದಾರಿನೇ ಹಿಡಿದ್ಲು. ನಮ್ಮ ದೈವಕ್ಕೆ ಧರ್ಮಕ್ಕೆ ಅಪಮಾನ ಮಾಡಿದ್ಲು. ನಿಮ್ಮಂತ ಒಳ್ಳೆಯವರ ಮನಸ್ಸನ್ನ ಕೆಡಿಸಿ ಕರಿಮಲೆ ದೈವಕ್ಕೆ ಕೋಪ ಬರೋ ಹಾಗೆ ಮಾಡಿದ್ಲು. ಬೇರೆ ಧರ್ಮದವನಿಗೆ ಹುಟ್ಟಿ ನಮ್ಮ ದೈವಕ್ಕೆ ಅಪಮಾನ ಮಾಡೋರು ಇವಳನ್ನ ನಾವೆಲ್ಲ ಸೇರಿ ಎದುರಿಸೋಣ. ಬನ್ನಿ, ನೀವೆಲ್ಲ ಬನ್ನಿ, ದೈವಕ್ಕೆ ಶಾಂತಿ ಮಾಡಿಸಿ ಕರಿಮಲೆಗೆ ಬಂದಿರೋ ಈ ಧರ್ಮದ್ರೋಹಿಯನ್ನ ಹೊರದೋಡಿಸಿ ನೆಮ್ಮದಿಯಾಗಿ ಬಾಳೋಣ. ನಿನ್ನ ಜೇನು ಸವರಿರೋ ಮಾತು ಮರಳಾಗೋಕೆ, ಇವರೆಲ್ಲ ಅಜ್ಞಾನಿಗಳಲ್ಲ ನರಸಿಂಹಯ್ಯ? ಅಜ್ಞಾನದ ಕತ್ತಲು ತುಂಬಿಕೊಂಡಿರುವಾಗ ಯಾರೊಬ್ರು ನನ್ನ ಕಡೆ ಬರಲಿಲ್ಲ. ಆದ್ರೆ ಇವತ್ ನೋಡೋಣ, ಜ್ಞಾನದ ಬೆಳಕನ್ನು ಕಂಡಿರೋ ಇವರು ಯಾರ ಕಡೆ ಹೋಗ್ತಾರೆ ಅಂತ. ಸಾಕ್ಷರ ನರಸಿಂಹಯ್ಯ, ನವ ಸಾಕ್ಷರರು. ನೋಡ್ ನರಸಿಂಹಯ್ಯ, ನನ್ನ ವಿರುದ್ಧ ನನ್ನ ನಾಡಲ್ಲೇ ಸವಾಲ್ ಎಸಿತೀಯ ದುರ್ಗೆ? ಏ ಕರಿಯ, Thank you.
ಹೆಸರಲ್ಲಿ ಮೋಸ ಮಾಡಿದ್ದು ನೀನು ನರಸಿಂಹಯ್ಯ, ದುರ್ಗವನ ದ್ರೋಹಿ ಅಂತ್ಯ. ಧರ್ಮದ ಹೆಸರಿನಲ್ಲಿ ಕೊಲೆ, ಸುಲಿಗ್ರಮ ದ್ರೋಹಿ ನೀನು. ಅಕ್ಷರ ಗೊತ್ತಿಲ್ಲದೆ ನಮ್ಮನ್ನ ಮೋಸ ಮಾಡಿದವ ನೀನು. ಅಕ್ಷರ ಇಲ್ಲದ ನಮ್ಮನ್ನ ಮೋಸ ಮಾಡಿದ ನೀನು. ಮನೆಗೆ ಹೋದ ನಾಡಿನಲ್ಲಿ ಪರಿಹುತ್ತಿದೆ ನವ ಚೇತನ ಮಡುಗು ಹೋಗಿ ಅಜ್ಞಾನ ಅಕ್ಷರ ಇದು ಅಕ್ಷರ ಅಕ್ಷರ ಇದು ಅಕ್ಷರ ಜ್ಞಾನ ಲೋಕದ ಪೂರ್ಣ ತುಂಬಿದ ಅಕ್ಷರ ಇದು ಅಕ್ಷರ ಅಕ್ಷರ ಇದು ಅಕ್ಷರ ದಣಿ. ನಮ್ಮಂತವ್ರು ಆಳ್ಬೇಕಾದ್ರೆ ಈ ಅಕ್ಷರ ಕಲ್ತವ್ರು ಇರಬಾರ್ದು. ಅರಿಯ ಸುರೇಶ ಎಲ್ಲಿ? ಈ ಕರಿಮಲೆ ಬೇಡ ಅನ್ಬಿಟ್ಟು ಬಾಂಬೆಗೆ ಹೋಗವ್ರೆ. ದಣಿ ದಣಿ ಇದ್ದೀರಾ? ದಣಿ ನಿಮ್ಮನ್ನು ವೆಂಕಟಪ್ಪನವ್ರನ್ನ ಬಿಟ್ಟು ಎಲ್ಲರ ಮೇಲೂ ವಾರಂಟು. ಸುರೇಶಪ್ಪನವರು ಗಂಧ ಕಳ್ಬಟ್ಟಿ ಮಾಡ್ತಾರೆ ಅಂತ. ಕರಿಯ ಮಂಡಲ್ ದುಡ್ಡು ತಿಂದವನೆ ಅಂತ ನಾನು ರೆಕಾರ್ಡ್ ತಿದ್ದಿದ್ದೀನಿ ಅಂತ ಪೊಲೀಸ್ನವ್ರು ಬರ್ತಾ ಅವ್ರಂತೆ ದಣಿ. ಕರಿಯ ಇವತ್ತು ಸಂಜೆ ಒಳಗೆ ಎರಡರಲ್ಲಿ ಒಂದು ತೀರ್ಮಾನ ಆಗಬೇಕು. ಈ ಭೂಮಿ ಮೇಲೆ ನಾನಿರಬೇಕು ಇಲ್ಲ ದುರ್ಗಿ ಇರಬೇಕು. ದಣಿ ಈಗ ಉಳಿದಿರೋದು ಒಂದೇ ದಾರಿ, ಮಾಡು ಇಲ್ವೇ ಮಡಿ. ತಕಡೆ ಬಂದು ಕವ. ಏ ಗುರುವ ನಾನು ಕುಣಿತೀನಿ, ನೀನು ಕುಣಿತೀಯಾ? ಹಾ ಎಲ್ಲಿ ಎಲ್ಲಿ? ಹಿಂದೆ ದಣಿ ಹೇಳ್ದಂಗೆ ಕೇಳಿ ಈ ಕರ್ಮಲಗೆ ಬರ್ತದೆ, ಎಲ್ಲರನ್ನ ಎದುರಿಸ್ತಾ ಇದ್ವಿ. ಇನ್ಮೇಲೆ ಒಳ್ಳೆ ಕೆಲಸ ಮಾಡ್ಕೊಂಡಿರೋಣ. ಹೋಗ ಅಂದ್ರೆ ಹೋಗಲ್ಲ ಅಂತ. ದುರ್ಗಿ ನನ್ನ ನಾಡಿಗೆ ಬಂದು ನನ್ನ ಜನರನ್ನ ಎತ್ತಿಕಟ್ಟಿ ನನಗೆ ಸವಾಲು ಹಾಕ್ತೀಯಾ? ಹೀಗೆ ಮಾಡಿ ನಿನ್ನಪ್ಪ ಪ್ರಾಣ ಕಳ್ಕೊಂಡ. ಈ ಕರಿಮಲೆಯಲ್ಲಿ ನನ್ನನ್ನು ಎದುರಾಕೊಂಡವರಿಗೆ ಒಂದೇ ಶಿಕ್ಷೆ, ಅದು ಮರಣದಂಡನೆ ಮಾತ್ರ. ಯಾರಾದ್ರೂ ಮುಂದೆ ಬಂದ್ರೆ ಸುಟ್ಟು ಬಿಡ್ತೀನಿ. Thank you.
ಯಾರಾದರೂ ಒಂದು ಹೆಜ್ಜೆ ಮುಂದೆ ಇಟ್ರೆ ನಿಮ್ಮ ದುರ್ಗವನ್ನ ಸುಟ್ಟು ಬಿಡ್ತೀನಿ. ದುರ್ಗಾ, ಈ ಜನರಿಗೆ ಬೆಳಕು ತೋರಿಸಿ ಅಜ್ಞಾನ ಕಲಕಿದೆ. ಆದ್ರೆ ನಾನೀಗ ಹೊಸ ಬೆಳಕು ತೋರಿಸ್ತೀನಿ. ಅದು ಸಾಮಾನ್ಯವಾದ ಬೆಳಕಲ್ಲ, ನಿನ್ನ ಸಾವಿನ ದಾರಿಯ ಬೆಳಕು. ಅಜ್ಞಾನದ ಕತ್ತಲು ತುಂಬಿದ್ದ ಈ ದುರ್ಗಮ ಕೋಟೆಯನ್ನ ಸಾಕ್ಷರತೆಯಿಂದ ನುಚ್ಚು ನೂರು ಮಾಡಿದೆ. ಆ ಪಳೆಯುಳಿಕೆಗೆ ನಿನ್ನನ್ನು ಬಲಿ ಕೊಡ್ತೀನಿ. ಇಡೀ ಕೋಟೆಗೆ ಬೆಂಕಿ ಹಚ್ಚುತ್ತೇನೆ. ವೆಂಕಟ, ಈ ಕರಿಮಲಿ ಸಂಪತ್ತಲ್ಲ ವಜ್ರ ವೈಡೂರ್ಯಗಳ ರೂಪದಲ್ಲಿ ಅಲ್ಲಿದೆ. ಇವರನ್ನೆಲ್ಲ ಕರ್ಕೊಂಡು ಹೋಗಿ ತಗೊಂಬ. ದಾರಿ ಬಿಡಿ, ಅವರಿಲ್ಲಿ ಒಳಗೋಗಿದ್ದಾರೆ, ದುರ್ಗಮ್ಮನ ಅಲ್ಲಿದ್ದಾರೆ. ನೋಡ್ರಪ್ಪ, ಒಳಗಡೆ ಇನ್ನೂ ಏನೇನಿರುತ್ತೆ ನೋಡಿ. ಬಾಗ್ಲಾಕ್ಬಿಡ್ರಿ, ತೆಗಿರಿದೇರಿ, ನಮ್ಮ ಮೋಸ ಮಾಡ್ಬೇಡಿ, ತೆಗಿರಿದೇರಿ ಬಾಗ್ಲು. ತನಿ ತನಿ ಕರಿಯ ಹಣ್ಣು ತಿಂದವ್ರಿಗೆ ಸಿಪ್ಪೆ ಯಾರು ಕೊಡ್ಬೇಕು ಅಂತ ಗೊತ್ತು. ಈ ದೇಶದಲ್ಲಿ ಹಣ್ಣು ತಿಂದವ್ರು ಯಾರೋ ಕಾನೂನು ಕೈ ಸಿಕ್ಕಿಲ್ಲ, ಬರೀ ಸಿಪ್ಪೆ ತಿಂದವರು ಮಾತ್ರ. ದುರ್ಗಾ, ಇವರ ಜೊತೆ ನೀನು ಸೇರಿ ಸುತ್ತು ಬೂದಿಯಾಗು. ದಣಿ ದಣಿ, ಪೊಲೀಸ್ನವ್ರು ಬಂದವರು. ಪೊಲೀಸ್ನವರು? ಹೌದಾ? ಅಣ್ಣ, ಅದು ಅಬ್ಬಿ ಮಡು ಹೋಗೋದಾರೆ. ವೆಂಕು, ಈ ಅಬ್ಬಿ ಮಡುವಲ್ಲಿ ಬಿದ್ದವರು ಯಾರು ಬದುಕಿಲ್ಲ. ಈ ಜನರ ಕೈಯಲ್ಲಿ ಸಿಕ್ಕಿ ಸಾಯೋದಕ್ಕಿಂತ ಆ ಅಬ್ಬಿ ಮಡುವಲ್ಲಿ ಬಿದ್ದು ಸಾಯೋದೇ ವಾಸಿ. ಅಗೋ, ಜನ ಬರ್ತಾ ಇದ್ದಾರೆ, ಬೇಗ ಬಾ, ಬೇಗ ಬಾ. ನೋಡಿದ್ಯ ವೆಂಕು, ಈ ಅಬ್ಬಿ ಮಡನ ಎಷ್ಟು ಶಾಂತವಾಗಿದೆ. ಈ ಮಡದ ನೀರು ಅಂತರ ಸುಳಿ ಮೂಲಕ ಸಾವಿರಾರು ಅಡಿ ಬಿದ್ರು ಎಷ್ಟು ಶಾಂತವಾಗಿದೆಯೋ ಹಾಗೇ ನನ್ನ ಪರಿಸ್ಥಿತಿ. ಈ ಅಬ್ಬಿ ಮಡದಲ್ಲಿ ಬಿದ್ದವರು ಯಾರು ಬದುಕಿಲ್ಲ ವೆಂಕು. ಆ ಕಲ್ಯಾಣಿ ಅವಳ ಮಗಳನ್ನು ಬಿಟ್ರೆ ನನ್ನ ಮನಸ್ಸು, ನನ್ನ ದೇಹ ನೆಲೆಸಿರುವುದು ಈ ಕರಿಮಲೆಯ ಕಪ್ಪು ಶಿಲೆಯಲ್ಲಿ ವೆಂಕು, ಪೀಠೆ ಮರದ ಆ ದಟ್ಟ ಕಾಡಿನಲ್ಲಿ. ಎಂದು ನಾವು ಬದುಕಿದ್ರೂ ಸರಿ, ಸತ್ತರೂ ಸರಿ, ಯಾವುದಾದ್ರೂ ರೂಪದಲ್ಲಿ ಬಂದು ಆ ಕಪ್ಪು ಬಂಗಾರವನ್ನ ನಾನು ಲೂಟಿ ಮಾಡೇ ಮಾಡ್ತೀನಿ.
ಲೂಟಿ ಮಾಡೇ ಮಾಡ್ತೀನಿ. ಜನ ಜನ ಬರ್ತಾ ಇದ್ದಾರೆ, ಬೇಗ ಬೀಳು. ದುರ್ಗಾ ಸಾಕ್ಷರತಾ ಆಂದೋಲನ ಮುಗಿಸಿ ಹಿಂದಿರುಗುತ್ತಿದ್ದಾಳೆ, ಕರಿಮಲೆ ಬಿಟ್ಟು ಅಗಲುತ್ತಿದ್ದಾಳೆ. ಈ ಕರಿಮಲನ ಬಿಟ್ಟು ಹೋಗ್ತಿದ್ಯಾ ದುರ್ಗಾ? ಈ ನಿಸರ್ಗವನ್ನ, ಈ ಕಾಡನ್ನ ಬಿಟ್ಟು ಹೋಗ್ತಿದ್ಯಾ? ನಿಮ್ಗೆ ಇನ್ನೂ ಬಲ ಬೇಕು. ನರಸಿಂಹಯ್ಯ ಮತ್ತೆ ಯಾವುದೇ ರೂಪದಲ್ಲಿ ತಿರುಗಿ ಕರಿಮಲೆಗೆ ಬರಬಹುದು. ಈ ಸಾಕ್ಷರತ ಆಂದೋಲನ ಜನರಿಗೆ ಅರಿವಿನ ಅಡಿಪಾಯ ನೀಡುತ್ತೆ ದುರ್ಗ. ನಿರಂತರ ಶಿಕ್ಷಣ ಕಲಿಕೆಯಲ್ಲಿ ಆ ಅಡಿಪಾಯದ ಮೇಲೆ ಜ್ಞಾನದ ಕಟ್ಟಡ ಕಟ್ಟಿದರೆ ಸಾಕು, ಜನ ತಮ್ಮನ್ನ, ಈ ದೇಶವನ್ನ, ಪರಿಸರವನ್ನ ತಾವೇ ರೂಪಿಸಿಕೊಳ್ಳುತ್ತಾರೆ, ಪ್ರಜಾಪ್ರಭುತ್ವದ ನಿಜವಾದ ದೊರೆಗಳಾಗುತ್ತಾರೆ. ಈ ಕರಿಮಲನ ಬಿಟ್ಟು ಹೋಗ್ತಿದ್ಯಾ ದುರ್ಗಾ? ಈ ನಿಸರ್ಗವನ್ನ, ಈ ಕಾಡನ್ನ ಬಿಟ್ಟು ಹೋಗ್ತಿದ್ಯಾ? ನಿಮ್ಗೆ ಇನ್ನೂ ಬಲ ಬೇಕು. ನರಸಿಂಹಯ್ಯ ಮತ್ತೆ ಯಾವುದೇ ರೂಪದಲ್ಲಿ ತಿರುಗಿ ಕರಿಮಲೆಗೆ ಬರಬಹುದು.